ಭಕ್ತಾವಳ ಹೃತ್ಕುಮುದ ಕೋದಕಂ ಬೀರಿ ಜಗತೀ ವಲಯದ ಅಮಲ ಸೇಚಿನು ಮೇರೆವರಿಯೇ ಆವಗಂ ಸರಸ ಕರುಣಾ ಪಸರಿಸುವ ನಿಲಯ ಲಕ್ಷ್ಮೀ ರಮಣಮು ನಮಗೆಯಲಿ ವಿದ್ವತ್ಸಭಾವಿಯೇ ವಿರಚಿಸಿದಂ ಭಾಣ್ಣಮಾಂಕನ ಸುತಂ ಸದ್ವಿನುತ ಕರ್ನಾಟಕ ವಿಚೂತವನ ಚೈತ್ರ ಲಕ್ಷ್ಮೀಶನೆಂಬೋರ್ವನು ಹೃದ್ವನ ಜುಳ್ ದೇವಪುರದ ಲಕ್ಷ್ಮೀಶನ ಪದದ್ವಯವನು ಆವಗಂ ಧ್ಯಾನಿಸು ಬದಡಿಗಳಂ ಸದ್ವಿನಯದಿ ಭಜಿಪ ಬಲ್ಪಿಂದ ವಿಮಲ ಜೈಮಿನಿ ಭಾರತದ ಕಥೆಯನು ಈ ಕಥೆಯನು ಅಲವಿಂದ ಹೇಳ್ದರ್ಗೆ ಕೇಳ್ದರ್ಗೆ ಶೋಕ ಭಯ ದುಃಖ ಸಂತಾಪಮಂ ಪಾಪಮಂ ನೂಕಿ ನಿರ್ಮಲ ಸುಬುದ್ಧಿಯಂ ಶುದ್ಧಿಯಂ ಹರಿಕೊಡುತಿಹಂ ಕೃಪೆಯೊಳು ನಿನ್ನ ಕುಮಾರಿಯ ಜಾತಕವು ಅಪೂರ್ವವಾದ ಮಗಳಾಗಿ ಹುಟ್ಟಿದ್ದರೂ ಚಕ್ರವರ್ತಿನಿಯಾಗುವ ಯೋಗವಿದೆ. ಅದು ಸರಿ ಗಾಲವು ಮುನೀಂದ್ರ, ನಮ್ಮ ಮದನ ಕುಮಾರನ ಜಾತಕದ ಯೋಗ ಹೇಳಿರುವನಲ್ಲ, ಅಂದು ಅವನಿಗೆ ರಾಜಯೋಗವಿಲ್ಲವೆಂದಿದ್ದೀರಿ, ಈಗಲೂ ಅಷ್ಟೇ ತಾನೆ. ಮತ್ತೆ ವಿಧಿಲಿಖಿತವನ್ನು ತಿದ್ದಲು ಯಾರಿಗೆ ತಾನೇ ಸಾಧ್ಯವಾದೀತು? ಏಕೆ ಸಾಧ್ಯವಿಲ್ಲ ಯೋಗೀಶ್ವರ? ಮನುಷ್ಯನಿಗಿರುವ ಬುದ್ಧಿಶಕ್ತಿ ಬಾಹುಬಲಗಳಿಂದ ಅವನು ತನ್ನ ಅದೃಷ್ಟವನ್ನು ತಾನೇ ರೂಪಿಸಿಕೊಳ್ಳಬಲ್ಲನೆಂಬ ಸತ್ಯವನ್ನು ನಿರೂಪಿಸಲೇ ನಾವು ಕಂಕಣ ಕಟ್ಟಿದ್ದೇವೆ. ವಿಶ್ವ ಸಂಕಲ್ಪವನ್ನು ಅರಿಯುವುದೇ ದುಸ್ಸಾಧ್ಯವಾದ ಕಾರ್ಯ, ಅಂದ ಮೇಲೆ ಅದನ್ನು ಮೀರುವುದು ದೇವದಾನವು ಮಾನವರಲ್ಲಿ ಯಾರಿಗೂ ಸಾಧ್ಯವಾಗದ ಮಾತು. ಇನ್ನು ನೀನು ನಿಲ್ಲಿಸಿ ಯೋಗೀಂದ್ರ, ನನ್ನ ಮರಣನ್ನು ಚಕ್ರವರ್ತಿಯನ್ನಾಗಿ ಮಾಡಲು ಬಲವಾದ ತಳಹದಿ ಹಾಕಿದ್ದೇನೆ. ಬರುಬರುತಾದ ರೂಪಗೊಂಡು ಭವ್ಯ ಮಂದಿರ ಬಣ್ಣಾರ ನೋಡಿದರಂತೆ. ಅಲ್ಲದೆ ನಿಮ್ಮ ಅದೃಷ್ಟ ದೈವ ಇವೆಲ್ಲವೂ ಹೇಡಿಗಳ ಕುಂತುಲಪದ ನುಡಿಗಳೆಂಬುದನ್ನು ನೀವೇ ಅರಿಯುವಿರಿ. ಸುಬುದ್ಧಿ, ಸ್ಥಿರವಾಗಿ ಕಾಣುತ್ತಿರುವ ಈ ಭೂಮಿ ನಿರಾಧಾರವಾಗಿ ವಿಶ್ವದಲ್ಲಿ ಉರುಳುತ್ತಿರುವುದು ಹೇಗೆ ಸತ್ಯವೋ ಹಾಗೆಯೇ ವಿಧಿಯು ಅನುಲಂಘನೀಯವೆಂಬುದೂ ಮಹಾಸತ್ಯ. ನೀವು ದೈವ ಬಲಕ್ಕೆ ಶರಣು ಹೋದವರು, ನಾನು ಆತ್ಮಬಲವನ್ನೇ ನಂಬಿದವರು. ನಿಮ್ಮ ದೈವ ಬಲವನ್ನು ಮೆಟ್ಟಿ ನನ್ನ ಆತ್ಮಬಲವು ಮೆರೆಯುವ ದಿವಸ ಸಮೀಪಿಸುತ್ತಿದೆ, ನೋಡುತ್ತೀರಿ. ಅಜ್ಞಾನಜನ್ಯವಾದ ಅಹಂಕಾರದ ಪರಮಾವಧಿ ಇದು. ಅದು ಸರಿ, ನೀನು ನಂಬಿದರೆ ನಂಬು, ಬಿಟ್ಟರೆ ಬಿಡು. ನಿನಗೊಂದು ಎಚ್ಚರಿಕೆಯನ್ನು ನೀಡುತ್ತಿದ್ದೇನೆ. ನಿನ್ನ ಈ ಮಗಳು ವಿಷಯ ನಿನ್ನ ಪತನಕ್ಕೆ ನಾಂದಿಯಾಗುವ ಸೂಚನೆಗಳು ಕಂಡು ಬರುತ್ತಿವೆ, ನೋಡಿಕೋ. ಮೆಚ್ಚುವೆ ಏಕೆ? ಏನಿಲ್ಲ, ವಿಧಿಯು ಬೇಕೆಂತಲೇ ನನ್ನನ್ನು ಕಾಲು ಕಾಳಗಕ್ಕೆ ಕರೆಯುವತ್ತಿದೆ. ನನ್ನ ಮಗಳ ಮಾಂಗಲ್ಯ ನನ್ನ ಪತನಕ್ಕೆ ನಾಂದಿ. ಗಾಲವ ಮುನೀತ ಮಗಳು ಜೀವದಿಂದಿದ್ದರಲ್ಲ ವಿವಾಹ. ಶಿವಶಿವ, ಕೇಡುಗಾಲಕ್ಕೆ ಕೆಟ್ಟ ಯೋಚನೆಗಳು ಬರುತ್ತವೆ. ಬೇಡ ಸುಬುದ್ಧಿ, ನನ್ನ ಮಾತನ್ನು ಕೇಳು. ವ್ರತ ನಿಯಮ ಪೂಜಾದಿಗಳಿಂದ ಅನಿಷ್ಟಗಳ ಪ್ರಾಬಲ್ಯವನ್ನು ತರಿಸಿಕೊಳ್ಳಬಹುದು. ದುಃಖಿ ಸರ್ವನಾಶ ಮಾಡಿಕೊಳ್ಳಬೇಡ. ಮುನೀತ, ಇದು ನನ್ನ ಆತ್ಮವಿಶ್ವಾಸದ ಮಾತು. ಒಂದು ಹೇಳುವುದೇ ನಿಜವಾಗಿದ್ದರೆ ಅದನ್ನು ಎದುರಿಸುವುದು ನನ್ನ ಕರ್ತವ್ಯ. ಕಷಕಾಲೇ ವಿಪರೀತ ಬುದ್ಧಿ.
ನನ್ನ ಪದರಕ್ಕೆ ನಾಂದಿಯಂತೆ. ಸ್ವಾಮಿ, ಏನಿದೆ ಅನ್ಯಾಯ? ನಿಮಗೇನು ಬುದ್ಧಿ ಸ್ಥಿಮಿತದಲ್ಲಿಲ್ಲವೇ? ಇದೆ ಹೇಮಾವತಿ, ಪೂರ್ಣ ಸ್ಥಿಮಿತದಲ್ಲಿದೆ. ಆದ್ದರಿಂದಲೇ ಈ ನಿರ್ಧಾರವನ್ನು ತೆಗೆದುಕೊಂಡಿತ್ತು. ನನಗೊಂದು ಅರ್ಥವಾಗುತ್ತಿಲ್ಲ. ಈ ನಿನ್ನ ತಪ್ಪಿಯೂ ನಾಳೆಗೆ ನನ್ನ ಮೃತ್ಯುವಂತೆ. ಈ ಘೋರ ಅಸತ್ಯವನ್ನು ನಿಮಗೆ ಹೇಳಿದ ಆ ನಮ್ಮ ಹಿತಶತ್ರು ಯಾರು? ನಮ್ಮ ಜ್ಯೋತಿಷ್ಕರೇ, ಸ್ವಯಂ ಗಾಲವ ಮುನಿಗಳೇ. ಅವರು ಹೀಗೆ ಹೇಳಿದರೆ? ಆಹಾಹಾ, ಈ ನಿನ್ನ ಮಗಳ ಮದುವೆಯೇ ನನ್ನ ಪತನಕ್ಕೆ ನಾನು. ಹಾಗೆ ಸ್ವಾಮಿ, ಆಗಬೇಕಾದ್ದು ಹಾಗೆ ತೀರುವುದು. ಲಕ್ಷ ಉಪಾಯಗಳು ಮಾಡಿದರೂ ತಡೆಯಲಾಗದು. ಮುಂದೇನೋ ನಡೆಯಬಹುದೆಂಬ ಶಂಕೆಯಿಂದ ನಿರಪರಾಧಿಯಾದ ನಮ್ಮ ಕಂದನನ್ನು ಕೊಂದು ಶಿಶು ಹತ್ಯಾ ದೋಷವನ್ನು ಬೆನ್ನಿಗೆ ಕಟ್ಟಿಕೊಳ್ಳುವಿರ? ಶತ್ರು ಬರೆಯುವುದಕ್ಕೆ ಮುಂಚೆಯೇ ಜಿಗಿತಿ ಹಾಕುವುದು ರಾಜನೀತಿ. ಅಂದರೆ ನೀವು ಈ ಭವಿಷ್ಯವನ್ನು ನಂಬುವಿರೇನು? ಛೇ, ನಾನು ಜ್ಯೋತಿಷ್ಯದ ಭವಿಷ್ಯವನ್ನು ನಂಬುವುದೇ? ಮತ್ತೇಕೆ ಕ್ರೂರ ಪ್ರಯತ್ನ? ಮುಂಜಾಗ್ರತೆ ತೆಗೆದುಕೊಳ್ಳುವುದು ಮೇಲೆಂದು. ಬಯಸಿ ಬಯಸಿ ಪಡೆದಿರುವ ಈ ನನ್ನ ಕಂದನನ್ನು ಕೊಲ್ಲಲು ನಾನೆಂದಿಗೂ ಬಿಡಲಾರೆ. ಅದಕ್ಕೆ ಬದಲು ನನ್ನನ್ನು ಕಿತ್ತರೂ ಈ ಮಗುವು ನಿನಗೆ ಹೆಚ್ಚೇನು? ಎಲ್ಲಕ್ಕಿಂತ ನನ್ನ ಪತಿಯು ಅಧರ್ಮಕ್ಕೆ ಬಲಿಯಾದ ಪಾತಕರಾಗಬಾರದೆಂಬುದೇ ನನ್ನ ಹೆಬ್ಬಯಕೆ. ಸರಿ, ಹಾಗಾದರೆ ಒಂದು ನಿಬಂಧನೆ ಮೇರೆಗೆ ಈ ಮಗುವನ್ನು ಜೀವ ಸಹಿತ ಬಿಡಬಲ್ಲೆ. ಅದೇ ಬಂದರೆ ಸ್ವಾಮಿ, ನಿನ್ನ ಮಗಳಿಗೆ ಬುದ್ಧಿ ತಿಳಿಯುವ ವಯಸ್ಸು ಬರುತ್ತಲೇ ಪುರುಷರ ಸಂದರ್ಶನವೇ ಇಲ್ಲದಂತೆ ಸಾಂಸಾರಿಚಾರಗಳ ಯಾವ ಸೋಂಕು ಇರದಂತೆ ಬೆಳೆಸಬೇಕು. ಎಂಥ ದೌರ್ಜನ್ಯ ಸ್ವಾಮಿ, ನಮ್ಮ ಮಗುವಿಗೆ ಆಜೀವ ಸೆರೆವಾಸ. ಹೌದೌದು, ಇಲ್ಲವೋ ಭವಿಷ್ಯದ ಆತಂಕವೇ ಇಲ್ಲದಂತೆ ಇದನ್ನು ಈಗ. ಬಿಡಿ ಸ್ವಾಮಿ ಬಿಡಿ, ನಿಮ್ಮಿಷ್ಟದಂತೆ ಆಗಲಿ. ಸರಿ, ಪ್ರಭು, ಒಬ್ಬ ಸಾಮಂತನು ನಮಗೆ ಆಹ್ವಾನವನ್ನು ಕಳಿಸುವುದೆಂದರೇನು? ನಾವು ಕುಂತಳದ ಚಕ್ರೇಶ್ವರರು. ಹೌದು ಮಹಾಪ್ರಭು, ಅಂಗಭಂಗ ಕಳಿಂಗ ಕಾಶ್ಮೀರ. ಕೇರಳ ರಾಜನ ಮಗನ ಜನ್ಮದಿನೋತ್ಸವಕ್ಕೆ ಚಕ್ರವರ್ತಿಗಳಾದ ನಾವು ಹೋಗುವುದೇ? ಕೂಡ್ದು ಮಹಾಪ್ರಭು, ಕೂಡ್ದು. ಹಂಗೋದ್ರೆ ಬುದ್ಧಗಳು ಮಧ್ಯ ಗತಿ. ಮಹಾಪ್ರಭು, ಆ ಮಂತ್ರಿಗಳನ್ನೇ ಕಳಿಸ್ಬಿಡಿ ಮಹಾಪ್ರಭು. ನಿಜ, ಸರಿಯಾಗಿ ಹೇಳಿದ್ಯೋ ಅಂಬಲ, ಆತ ಹೋಗುವುದೇ ಸರಿ. ಮಹಾಪ್ರಭು ಬರೇ ದುರಾಲೋಚನೆ ಮನುಷ್ಯ ಅವರು, ಅದಕ್ಕೆ ದೇಶವೆಲ್ಲ ಅವರು ಬಹಳ ಕೊಂಡಾಡೋದು. ಅಂದ್ರೆ ನಮ್ಮನ್ನು ಕೊಂಡಾಡ್ರೇನು? ಚಕ್ರೇಶ್ವರರನ್ನು ಕೊಂಡಾಡುವುದನ್ನು ಬಿಟ್ಟು ಮಂತ್ರಿಯನ್ನು ಕೊಂಡಾಡುವ ಜನವನ್ನು ಏನ್ ಮಾಡ್ಬೇಕು ಹೇಳು? ತೆಪ್ಪು ಮಹಾಪ್ರಭು, ತೆಪ್ಪು. ತೆಪ್ಪೇನು ಮತ್ತು ಉಪ್ಪು? ಅವರು ಜುಟ್ಟಲ್ಲದ್ ಬಿಡ್ಬೇಕು ಮಹಾಪ್ರಭು. ಏ ಜುಟ್ಟಲ್ವ ಮಡಿಯ, ಅವರ ತಲೆಗಳನ್ನು ಎಗರಿಸಿ ಬಿಡಬೇಕು. ಪ್ರಭು, ಏನೇ ಆಕ್ರೋಶ? ಆಕ್ರೋಶ ಹೌದು ನಿಮ್ಮ ಮೇಲೆ. ನೋಡಿ ಪತ್ರನನ್ನು, ಆ ಸಾಮಂತ ಮೇಧಾವಿ ತನ್ನ ಮಗನ ಹುಟ್ಟಿದ ಹಬ್ಬಕ್ಕೆ ನೀವಿರುವಾಗ ನಮ್ಮನ್ನು ಆಹ್ವಾನಿಸಿದ್ದಾನೆ. ತಮ್ಮನ್ನು ಆಹ್ವಾನಿಸಿರೋನೇ ಅಮರಾಂಧ. ಇಷ್ಟು ಕೊಬ್ಬೆ ಅವನಿಗೆ? ಕೊಬ್ಬಿರುವ ತಲೆಯ ಹೆಗಲ ಮೇಲೆ ಇರಕೂಡುದು ಮಹಾಮಂತ್ರಿಗಳೇ. ನೀವೇ ಹೋಗಿ ಆ ತಲೆಯನ್ನು ಇಳಿಸಿ ಅವನಿಗೆ ತಕ್ಕ ಶಾಸ್ತಿ ಮಾಡಿ ಬನ್ನಿ. ಮಹಾಪ್ರಸಾದ ಪ್ರಭು, ಕೇರಳದ ಮೇಧಾವಿಗೆ ಪುತ್ರ ಜನನವೇ. ಅವನಿಗೆ ವಯಸ್ಸಾಯಿತು, ಇನ್ನು ಮಕ್ಕಳೇ ಆಗುವುದಿಲ್ಲವೆಂದು ನೆಮ್ಮದಿಯಿಂದಿದ್ದೇನೆ. ಎಲ್ಲ ವಿಧಿಲೀಲೆ ಸಿಗುತ್ತೆ. ಯಾವ ಜನ್ಮದ ಪುಣ್ಯಫಲವು ಈಗ ಸಿದ್ಧಿಸಿದೆ? ಅದೇನೋ, ಇಷ್ಟು ವರ್ಷಗಳವರೆಗೂ ನಮಗೆ ಈ ವಿಷಯವನ್ನು ತಿಳಿಸದೆ ಬಚ್ಚಿಟ್ಟಿದ್ದುದು ಅವನ ಅಪರಾಧವೇ ಸರಿ. ಅಲ್ಲದೆ ಕುಂತಳ ಸಾಮ್ರಾಜ್ಯದ ಒಕ್ಕೂಟಕ್ಕೆ ಇದೊಂದು ಕಂಟಕಪ್ರಾಯವಾಯಿತು. ಮುಳ್ಳು ಗೆಳೆಯದಾಗಿರುವಾಗಲೇ ಜಿಗಿಟಿ ಹಾಕಬೇಕು. ಸುಬುದ್ಧಿ, ಏನದು ನಿನ್ನೆ ದುಡುಕು? ಮೇಧಾವಿಯು ಮಹಾಧರ್ಮಾತ್ಮ, ದೈವಭಕ್ತ. ಇದರಿಂದ ರಾಜ್ಯದಲ್ಲೇ ಮಹಾಕ್ರಾಂತಿ ಆದೀತು. ಕ್ರಾಂತಿ? ಈ ಸುಬುದ್ಧಿಯು ದಕ್ಷಿಣ ಪಥವನ್ನೆಲ್ಲ ಏಕಚಕ್ರಾಧಿಪತ್ಯವನ್ನಾಗಿಸಲು ಕಂಕಣ ತೊಟ್ಟಿರುವ ಕ್ರಾಂತಿ ಪುರುಷ. ಈ ಕ್ರಾಂತಿ ಪುರುಷನ ಮುಂದೆ ಮತ್ತೆ ಯಾರ ಬೇಳೆಯೂ ಬೇಯದು. ಸರಿ, ಮೇಧಾವಿಯ ಆಹ್ವಾನವನ್ನು ಸ್ವೀಕರಿಸಲೇಬೇಕು. ಬರುವೆ ಯೋಗೀಶ್ವರ. ರಾಕ್ಷಸಿ ಮಹತ್ವಾಕಾಂಕ್ಷೆಗೆ ಮಿತಿಯೇ ಕಾಣದ ನೀನು ಸುಬುದ್ಧಿಯಲ್ಲ, ನಿಜವಾಗಿಯೂ ದುಷ್ಟಬುದ್ಧಿ. ಪ್ರಜಾಪ್ರತಿನಿಧಿಗಳೇ, ನಮ್ಮ ಮಾನ್ಯ ಅತಿಥಿಗಳೇ, ಯುವರಾಜನಿಲ್ಲದೆ ನಿರಾಶಪೂರಿತವಾಗಿದ್ದ ನಮ್ಮ ಸಾಮ್ರಾಜ್ಯಕ್ಕೆ ಅಪಾರ ಕರುಣಾಮಯನಾದ ಅನಂತ ಪದ್ಮನಾಭನು ಈ ಪುತ್ರರತ್ನವನ್ನು ಕರುಣಿಸಿದನು.
ಇನ್ನು ರಾಜಕುಮಾರನು ಪ್ರಾಪ್ತ ವಯಸ್ಸಿಗೆ ಬರುವುದರಲ್ಲಿ ಅವನನ್ನು ಸಕಲ ವಿದ್ಯಾ ಪಾರಂಗತನನ್ನಾಗಿ ಮಾಡುವುದು ನಮ್ಮ ಕರ್ತವ್ಯ. ಅವನಿಗೆ ತಕ್ಕ ಪ್ರೀತ್ಯಾದರಗಳನ್ನು ತೋರಿ ಬೆಂಬಲವಿತ್ತು ಪೂಜ್ಯ ಜ್ಯೋತಿಷ್ಕರು ನುಡಿದಿರುವ ಭವಿಷ್ಯದಂತೆ ಅವನನ್ನು ಈ ಕೇರಳ ಸಾಮ್ರಾಜ್ಯಕ್ಕೆ ಚಕ್ರೇಶ್ವರನನ್ನಾಗಿ ಮಾಡುವುದು ನಿಮ್ಮೆಲ್ಲರ ಹೊಣೆ ಮತ್ತು ಕರ್ತವ್ಯ. ಮೇಲ್ಹಾಲ್ ಮಹಾರಾಜ, ನಮ್ಮೆಲ್ಲರನ್ನು ಸತ್ಕರಿಸಲು ಆಹ್ವಾನಿಸಿ ಹೀಗೆ ಅಪಮಾನ ಮಾಡುವರೆಂದು ನಾವು ಕನಸಿನಲ್ಲಿ ತಿಳಿದಿರಲಿಲ್ಲ. ಅಮಾತ್ಯ ಶೇಖರ, ನಾನು ತಮ್ಮನ್ನು ಅಪಮಾನ ಮಾಡಿದನೆ? ಹೌದು, ಚಕ್ರೇಶ್ವರ ಎಂಬ ಬಿರುದು ಈ ದಕ್ಷಿಣಾಭತದಲ್ಲಿ ಒಬ್ಬರಿಗೆ ಮಾತ್ರ ತಕ್ಕದ್ದು, ಅದು ಕುಂತಲ ಚಕ್ರೇಶ್ವರರಿಗೆ. ಅದನ್ನು ಸಾಧಿಸುವ ಶಕ್ತಿಯುಳ್ಳವರು ನಾವು. ಮಿಕ್ಕವರೆಲ್ಲರೂ ಸಾಮಂತರಾಗಿ ನಮ್ಮ ಬೆಳಗೊಡೆಯಲ್ಲಿ ಸುಖವಾಗಿರುವುದು ಹಿತಕರ ಮತ್ತು ಅಗತ್ಯ. ನೀವು ನಮ್ಮ ಮಾನ್ಯ ಅತಿಥಿಗಳು, ನಿಮ್ಮನ್ನು ಅಪಮಾನ ಪಡಿಸುವುದು ನಮಗೆ ಸೌಜನ್ಯವಲ್ಲ. ನಮ್ಮ ವಿಶ್ವಾಸದ ಆದಿತ್ಯವನ್ನು ದುರುಪಯೋಗ ಪಡಿಸದೆ ಸ್ನೇಹದ ಕೈ ನೀಡುವುದು ಒಳ್ಳೆಯದು. ಸ್ನೇಹ? ಸೂರ್ಯನು ಪಶ್ಚಿಮ ದಿಕ್ಕಿನಲ್ಲಿ ಹುಟ್ಟಿದರೂ ಹುಟ್ಟಬಹುದು, ಆದರೆ ಸಾಮಂತರ ಸಮಾನತ್ವವನ್ನು ಮಾತ್ರ ನಾವು ಒಪ್ಪಿಕೊಳ್ಳಲಾಗಿದೆ. ಆ ವಿಷಯವನ್ನು ನಿಧಾನವಾಗಿ ಕೂತು ಚರ್ಚಿಸಿದರಾಯಿತು. ಸದ್ಯ ರಾಜಕುಮಾರನ ಜನ್ಮದಿನೋತ್ಸವದ ಆನಂದಕ್ಕೆ ಭಂಗ ತರೆದಿರೋಣ. ಅದು ಸಾಧ್ಯವೇ ಇಲ್ಲ. ನಾವು ಈ ಸಭೆಯಲ್ಲಿರಬೇಕಾದ್ರೆ ಮೊದಲು ನಮ್ಮ ಪರಸ್ಪರ ಸಂಬಂಧದ ವಿಷಯ ತೀರ್ಮಾನವಾಗಲೇಬೇಕು. ಮಹಾರಾಣಿ, ನೀವು ರಾಜಕುಮಾರನೊಂದಿಗೆ ಅಂತಃಪುರಕ್ಕೆ ನಡೆಯಿರಿ. ನಿಲ್ಲಿ, ಮುಂದೆ ಹೆಜ್ಜೆ ಇಟ್ಟೆ. ಮಹಾರಾಣಿ, ರಾಜಕುಮಾರನ ಜೀವಿತ ನಿಮ್ಮ ಕೈಯಲ್ಲಿ, ಎಚ್ಚರ. ಕುಮಾರನ ಜಾತಕವು ಇಂದು ಫಲಿಸುವಂತೆ ಕಾಣುತ್ತದೆ. ನಮ್ಮ ರಾಜವಂಶದ ಈ ಗುಡಿಯನ್ನು ಹೇಗಾದ್ರೂ ಮಾಡಿ ಕಾಪಾಡಬೇಕು. ಎಲ್ಲರನ್ನು ದೇವರೇ ಕಾಪಾಡ್ತಾನಮ್ಮ. ಚಂದ್ರ ಮಹಾರಾಣಿ, ಏನು ಮಾಡಬೇಕು ಬೇಗ ಅಪ್ಪಣೆ ಕೊಡಿಸಿ, ನನ್ನ ಪ್ರಾಣದ ಪಣವಿಟ್ಟು ನಡೆಸಿ. ನಮ್ಮ ಈ ಚಂದ್ರಹಾಸನನ್ನು ಅರಮನೆಯಿಂದ ಯಾರಿಗೂ ಕಾಣದಂತೆ ಮರೆಯಾಗಿ ಕರೆದುಕೊಂಡು ಹೋಗಿದ್ದರು. ಇಲ್ಲಿದ್ದೇನಾದರೂ ಅಮಂಗಳ ಸುದ್ದಿ ಹೊರಬಿದ್ದರೆ ನೀನು ಈ ರಾಜ್ಯವನ್ನೇ ಬಿಟ್ಟು ಬೇರೆಲ್ಲಾದರೂ ಹೋಗಿ ಇವರನ್ನು ಸಾಕಿ ಬೆಳೆಸಿ ಹೋಗು. ಕಂದ, ಚಿರಂಜೀವಿಯಾಗಿ ಬಾಳು. ನೀನು ಎಲ್ಲಿದ್ದನು ನಿನ್ನ ಹಿರಿಯರ ಪುಣ್ಯವು ನಿನ್ನನ್ನು ಪಾಲಿಸಲು. ಇಲ್ಲಿನ ಕೆಲಸವಾಯಿತು. ಕೂಡಲೇ ಅಂತಃಪುರಕ್ಕೆ ನುಗ್ಗಿ ಆ ರಾಣಿಯನ್ನು ರಾಜಕುಮಾರನು ಸೆರೆ ಹಿಡುತ್ತಾ. ಮಹದಾಜ್ಞೆ, ಕೇರಳದ ರಾಜಮುಕುಟ
ಮಹಾರಾಣಿ, ನಿಮ್ಮನ್ನು ರಾಜಕುಮಾರನನ್ನು ಹಿಡಿದು ತರುವಂತೆ ನಮ್ಮ ಮಹಾಮಂತ್ರಿಗಳ ಆಜ್ಞೆ ಆಗಿದೆ. ನಡೆಯಿರಿ. ನಾನು ನಿಮ್ಮನ್ನು ಬಿಟ್ಟಿಲ್ಲ ಸ್ವಾಮಿ, ನಾನು ನಿಮ್ಮೊಡನೆ ಬರುತ್ತೇನೆ. ರಾಜಕುಮಾರ ಚಂದ್ರಹಾಸ ಯಾರಿಗೂ ಹೇಳ್ಬೇಡ, ಇನ್ಮೇಲೆ ಎಡಬಿಡದೆ ಇವನನ್ನು ಜಾಗೃತಿಯಾಗಿ ನೋಡ್ಕೋಬೇಕು. ನಿಲ್ಲಿ, ಇನ್ಮೇಲೆ ನಾವಿಲ್ಲಿರೋದು ಅಪಾಯಕರ. ಬಹುಮಾನದ ಆಶೆಗೆ ನಮ್ಮವರೇ ನಮಗೆ ದ್ರೋಹ ಮಾಡಬಹುದು. ದೂರದ ಕುಂತಲಪಟ್ಟಣಕ್ಕೆ ಹೋಗಿ ತಲೆಮರೆಸಿಕೊಳ್ಳೋಣ. ಸರಿ, ನಡಿಯಮ್ಮ. ಕಂಡು ಬರಲಿಲ್ಲ ಪ್ರಭು. ಭೈರವ, ರಾಜಕುಮಾರನು ಬದುಕಿರುವವರೆಗೂ ನಮ್ಮ ಕಾರ್ಯವು ಅಪೂರ್ಣವಾಗಿಯೇ ಉಳಿಯುವುದು ಎಚ್ಚರ. ಆ ಆಪ್ತದಾಸಿಯ ಗಂಡನನ್ನು ಕಂಡುಹಿಡಿದಿರಾ? ಓ, ಈಗ ಇವನೇ ಆ ದಾಸಿಯ ಗಂಡಕ್ಕೆ. ನಾನು ನಿರುಪರಾಧಿ ಪ್ರಭು, ನನಗೊಂದು ತಿಳಿಯದು. ನಿನ್ನ ಹೆಂಡತಿಯಲ್ಲಿ? ಅಯ್ಯಯ್ಯೋ, ನನಗೂ ಅವಳಿಗೂ ಬಹುಕಾಲದಿಂದ ಜಗಳುವ ಪ್ರಭು. ಅವಳ ವಿಷಯ ನನಗೊಂದು ಗೊತ್ತಿಲ್ಲ ಪ್ರಭು. ನನ್ನನ್ನು ಬಿಟ್ಟು ಬಿಡಿ ಪ್ರಭು. ದಮ್ಮಯ್ಯ ಹೇಳು, ಕಿವಿಗೊಟ್ಟು ಕೇಳು. ನಾವು ಹೇಳದಂತೆ ನಡೆದುಕೊಂಡರೆ ನಿನಗೆ ಬಿಡುಗಡೆ ಇಲ್ಲ. ತಮ್ಮ ಅಪ್ಪಣೆಯನ್ನು ತಲೆ ಮೇಲೆ ಹೊತ್ತು ನಡೆಸುತ್ತೇನೆ ಪ್ರಭು. ನಿನ್ನ ಹೆಂಡತಿ ರಾಜಕುಮಾರನೊಂದಿಗೆ ಎಲ್ಲಿ ಬಚ್ಚಿಟ್ಟುಕೊಂಡಿದ್ದರೂ ಸರಿ, ಅವಳನ್ನು ಕುಳಿಸಿಕೊಟ್ಟಲ್ಲಿ ನಿನಗೆ 10,000 ಟಂಕಗಳ ಬಹುಮಾನ. 10,000? ಅವು ಪಾತಾಳದಲ್ಲಿ ಬಚ್ಚಿಟ್ಟುಕೊಂಡಿದ್ರು, ಬಿಡುವುದಿಲ್ಲ ಪ್ರಭು. ತಪ್ಪಿದಲ್ಲಿ ಅಯ್ಯಯ್ಯೋ, ಅವಳು ಎಲ್ಲಿದ್ದರೂ ಹಿಡಿದು ತಮ್ಮ ಸನ್ನಿಧಿಗೆ ಹೇಳುತ್ತೇವೆ ಪ್ರಭು. ಸರ್, ಹೊರ. ಭೈರವ ಪ್ರಭು, ಇಂದಿನಿಂದ ನೀನೇ ಈ ಕೇರಳ ರಾಜ್ಯಕ್ಕೆ ನಮ್ಮ ಮಾಂಡಲಿಕ. ಧನ್ಯನಾದ ಪ್ರಭು. ಆ ದಾಸಿಯನ್ನು ರಾಜಕುಮಾರನನ್ನು ಯಾರು ಕಂಡು ಹಿಡಿದುಕೊಟ್ಟರೂ ಸರಿ, ಅವರಿಗೆ 10,000 ಟಂಕಗಳನ್ನು ಬಹುಮಾನವಾಗಿ ಕೊಡುತ್ತೇವೆಂದು ರಾಜ್ಯದಲ್ಲೆಲ್ಲ ಡಂಗೂರ ಸಾರಿಸಿ. ಮಹದಾಗಿ. ನಾವಿನ್ನು ಕುಂತಳಕ್ಕೆ ಹೋಗಿ ಬರೆವು. ಅಮ್ಮಯ್ಯ, ಯಾವೋ ಅಂತೂ ಕುಂತಳಕ್ಕೆ ಬಂದು ಸೇರಿದ್ದಾಯ್ತು. ತಲೆ ಮರೆಸ್ಕೊಳ್ಳೋಕೊಂದು ನೆಲೆ ಸಿಕ್ಕದಂತಾಯ್ತು. ಇನ್ನು ಭಯವಿಲ್ಲ. ಅಮ್ಮ, ಮುಂದೆ ನಮ್ಮ ಓದನಗತ್ತಿ? ಈ ಮಹಾಪಟ್ಟಣದಲ್ಲಿ ಎಷ್ಟೋ ಪಾಠಶಾಲೆಗಳು ಗುರುಕುಲಗಳು ಇವೆ ಅಂತ ಕೇಳಿದ್ದೀನಿ. ಯಾವ್ದಾದ್ರೂ ಹತ್ರದ ಪಾಠಶಾಲೆಗೆ ಹೋಗಿ ಸೇರ್ಕೊಂಡ್ರಾಯ್ತು. ನಾನಮ್ಮ? ನೀನು ಮನೆಯಿಂದ ಹೊರಗೆ ಹೋಗ್ಲೇ ಕೂಡುದು ಚಂದ್ರು. ಭಯವೇನಮ್ಮ, ಚಂದ್ರು ನಾನು ತಮ್ಮ ಅಂತ ಹೇಳ್ತೀನಿ. ನಾ ಇಬ್ರು ಸೇರಿ ಶಾಲೆಗೆ ಹೋಗ್ತೀವಮ್ಮ. ಸರಿಯಪ್ಪ, ಆದ್ರೆ ಗಣಪತಿ, ನಿಮ್ಮನ್ನು ಯಾರಾದ್ರೂ ಯಾವ ಊರು ಅಂತ ಕೇಳಿದ್ರೆ ಪಕ್ಕದ ಚಂದ್ರಶೇಖರಪುರ ಅಂತ ಹೇಳ್ಬಿಡಿ. ಸರಿಯಮ್ಮ. ಸರಿಯಮ್ಮ. ಮಹಾಪ್ರಭು, ಎತ್ತ ನೋಡಿದ್ರು ನಮ್ ದೊರಗಳ ಧರ್ಮಪ್ರಭು ಸಾಕ್ಷಾತ್ ದೇವ್ರು ಅಂತ ಕೊಂಡಾಡ್ತಾರೆ ಮಹಾಪ್ರಭು. ಹಾಗೇನು, ಎಲ್ರು ಕೊಂಡಾಡ್ತಾರೆ? ಹೌದು ಮಹಾಪ್ರಭು, ದೊಡ್ಡವ್ರು ಚಿಕ್ಕವ್ರು ಹೆಂಗಸರು ಗಂಡಸರು ಪ್ರಜೆಗಳೆಲ್ಲ ಕೊಂಡಾಡ್ತಾರೆ ಮಹಾಪ್ರಭು. ಅದ್ ಸರಿ, ನಮ್ಮ ಮಂತ್ರಿಗಳ ವಿಚಾರವಾಗಿ ಏನ್ ಹೇಳ್ತಾರೆ? ಮಂತ್ರಿಗೊಳಿಸಿದಾಗ ಬಾಯಿ ಬಿಟ್ಟಾರ ಮಹಾಪ್ರಭು. ಅವ್ರ ಹೆಸರೆತ್ತಿದ್ರು ಸಾಕು, ಜನ ಎಲ್ಲ ಗಡ್ಗಡ ಗಡ್ಗಡ. ಚಕ್ರೇಶ್ವರರು ನಾವಿರುವಾಗ ಮಂತ್ರಿಗಳ ಹೆಸರೆತ್ತೋದಕ್ಕೆ ಅವ್ರಿಗೆ ಎಲ್ಲಿ ಧೈರ್ಯ? ಸಿಗದ ತೋರಣ ಕಟ್ಬಿಟ್ಟೆವು, ತಲೆ ಬೋಳಿಸ್ಬಿಟ್ಟೆವು, ಕತ್ತು ಕಡಿದು ಹಾಕ್ಬಿಟ್ಟೆವು. ಹೌದು ಮಹಾಪ್ರಭು, ಹುಳಿ ಎಗರಿಸ್ಬಿಟ್ಟೆವು, ಬೆನ್ನುಮೂಳೆ ನೆಗ್ಗಿ. ಏನು ಸುದ್ದಿ ತಂದಿರಿ ಪ್ರಭು? ಆ ದುರ್ಮದಾಂಧ ಮೇಧಾವಿ ಪ್ರಭುಗಳನ್ನೇ ತೃಣೀಕರಿಸಿ ಮಾತನಾಡಿದ. ಚಕ್ರೇಶ್ವರರಾದ ನಮ್ಮನ್ನೇ ತೃಣೀಕರಿಸಿ ಮಾತನಾಡಿದ್ನೆ, ಅವನನ್ನು ಅಲ್ಲೇ ಕೊಂದು ಬರಬಾರದಾಗಿತ್ತೆ. ಅದನ್ನು ಪ್ರಭುಗಳು ಹೇಳಬೇಕೆ? ಆ ನೀಚನನ್ನು ಅಲ್ಲಿಯೇ ತೀರಿಸಿ
ಆಡಳಿತಕ್ಕೆ ಪ್ರಭುಗಳ ಪ್ರತಿನಿಧಿಯಾಗಿ ನಮ್ಮ ಸೇನಾನಿ ಭೈರವನ್ನು ನೇಮಿಸಿ ಬಂದೆ. ಬರೇ ಬರೇ ಕೇರಳದ ರಾಜಮುಗಟವನ್ನು ತಂದೆ. ಒಳ್ಳೆ ಕಾರ್ಯ ಮಾಡಿದೆ. ಅಂಬಲ ಮಹಾಪ್ರಭು, ಇನ್ನು ನಮ್ಮ ಪ್ರತಾಪವನ್ನು ದೇಶದ ಮೂಲೆ ಮೂಲೆಗಳಲ್ಲಿಯೂ ಕೇರಿ ಕೇರಿಗಳಲ್ಲಿಯೂ ಮೊಳಗುವಂತೆ ಸಾರಿಸು. ಭಂಗ ಭಂಗ ಕಳಿಂಗ ಕಾಶ್ಮೀರ ಕಾಂಬೋಜ ಕಂದರ ಬೊಂಬಳೆ ಕಿಂಗರ ರಾಜಾದಿ ರಾಜನ ಸುಪರ ಕುಂದ ಅವರಿಗಿರುವ ಭಂಗ ಕ್ಷತ್ರಿಯ ಕುಲ ತುಂಗ ಇವರು ಕುಂಡ ವೀರೆಂತೆಂಬರ ಗಂಡ ಕುಂತಳ ಸಾಮ್ರಾಜ್ಯ ಭೂಪಾಲ ಹರ್ಪಳೇಶ್ವರ ಚಕ್ರವರ್ತಿ ಮಹಾರಾಜ ಗೋಪರ ಅದು ಭಲೇ ಭಲೇ ಪ್ರಭು. ಅದು ಸಾಮಂತರಾಜನ ಕಿರೀಟ, ಚಕ್ರೇಶ್ವರರಾದ ತಾವು. ನಿಜ ನಿಜ, ಇದು ನಾವು ಮುಟ್ಟಲು ಯೋಗ್ಯವಲ್ಲ. ಅಂಬಲ ತೆಗೆದುಕೋ. ಅಪ್ಪಣೆ ಮಹಾಪ್ರಭು. ಅಂಗಭಂಗ ಕಲಿಗ ಮಡಿಯ ತೆಗೆದುಕೋ ಅಂದ್ರೆ ತಲೆಗೆ ಇರಿಸುವುದೇ ಮಹಾಮಂತ್ರಿಗಳೇ, ಅದನ್ನು ನೀವೇ ಧರಿಸಿ ನೀವೇ ಧರಿಸಿ. ಪ್ರಭು ನನಗೆ ಕಿರೀಟದ ಅಗತ್ಯವಿದೆ. ಓ ಹಾಗಾದ್ರೆ ನಿಮ್ಮ ಮಗ ಮದನ ಧರಿಸಿರಿ, ಅವನಿಗೆ ಕೊಡಿ. ಮದನನಿಗೆ ಕಿರೀಟವಿದೆ, ಈಗಲೇ ಬೇಡಿ ಪ್ರಭು, ಅದಕ್ಕೆ ಇನ್ನೂ ಕಾಲಾವಕಾಶ. ಸ್ವರೂಪವಾದಿ ಸಾಲಿಗ್ರಾಮ, ನಿನ್ಗೆ ಎಲ್ಲಿ ಸಿಕ್ತು ಮಗು? ಆ ದಡ್ಡ ಉತ್ತರ ಬಳಿ ಕಾಣಮ್ಮ, ನೀನ್ ಅದನ್ನು ಮುಚ್ಚಿಟ್ಟು ಬಿಡು. ಇದು ಮುಚ್ಚಿಡೋ ವಸ್ತು ಅಲಕಂದ, ಯಾವಾಗ್ಲೂ ನಿನ್ನ ಕೊರಣ್ಣಲ್ಲಿರಬೇಕಾದ ಪವಿತ್ರ ರಕ್ಷೆ ಅಂದ್ರೆ ದೇವರೇನಮ್ಮ. ಹೌದು ಜಾಣ, ನಿನ್ನ ಸದಾ ಕಾಪಾಡೋ ದೇವರಿದು. ಬಾಕಂದ ನೀನೇ ಏನಿ ಬನ್ನಿ ಒಳಗೆ. ಅದೇನ್ ಹಾಕುಡುತ್ತಾ ಇದ್ದೀರಿ? ಅಲ್ಲ ಎಲ್ಲಿ ಬಚ್ಚಿಟ್ಟಿದ್ದೆ? ಬಚ್ಚಿಡೋದೆ ಏನನ್ನ? ಏನದಲ್ಲ, ನೀನ್ ಎತ್ತಿಕೊಂಡು ಓಡಿ ಬಂದಿರುವ ರಾಜಕುಮಾರನ. ಏನಿದು ನಿಮ್ಮ ಮಾತು? ಸಾಕು ಮಾಡು ನಿಮ್ಮ ನಾಟಕ. ಆ ಕೇರಳ ರಾಜಕುಮಾರ ಎಲ್ಲಿ ಬಚ್ಚಿಟ್ಟಿದ್ಯಾ ಹೇಳು ಬೇಗ. ಅವ್ನು ಕಟ್ಕೊಂಡು ನಿಮ್ಗೇನ್? ಏನೇ ಬಹುಮಾನ 10,000 ಬಂಗಾರದ ನಾಳೆ ಸಿಗುತ್ತೆ ಕಣೆ, ಎಲ್ಲ ಅವ್ನು ತೋರಿಸು. ಹಾಳು ಹಣಕ್ಕೆ ಬಾಯ್ತಾ ಇದ್ದ ರಾಜದ್ರೋಹಕ್ಕೆ ಮನಸ್ಸು ಮಾಡ್ತಿದ್ದೀರಾ? ನಿನ್ನ ಹರಿಕತೆಯನ್ನು ನಿಲ್ಲಿಸಿ ಅವನನ್ನು ಒಪ್ಪಿಸಿವ್ಯಾ, ಇಲ್ಲ ನಿನ್ನ ಕತ್ತನ್ನು ಕಿವುಚಿ? ನೀನ್ ಅವನನ್ನ ಬಿಟ್ಕೊಟ್ಟನೆ, ಇಲ್ಲ ಅಂದ್ರೆ ನಿನ್ನ ಪ್ರಾಣ ತೆಗೆದೇ ಬಿಡೋದು. ಹೇಳು ಎಲ್ಲಿ ತೋರ್ಸು, ಎಲ್ಲಿ ತೋರ್ಸು, ಎಲ್ಲಿ ಎಲ್ಲಿ ತೋರ್ಸು. ಸಿಕ್ಕಿದ್ಯಾ ಬಂದೆ ಕೊಲೆ
ಮಾತಾಗಿ ನನ್ನನ್ನು ಸಾಯಿಸ್ಬಿಟ್ಟು. ಇವಳೆ ಇವಳೆ ಈ ನನ್ನ ಹೆಂಡತಿ ಕೇರಳ ರಾಜಕುಮಾರನು ಕೇರಳ ರಾಜಕುಮಾರನ ಕರೆ ತಂದು ಬಚ್ಚಿಟ್ಟಿದ್ದಾಳೆ. ಮಾಮಾತ್ರಿಗಳಿಗೆ ತಿಳಿಸೋಣವೆಂದು ಹೊರಟ್ರೆ ಇಂದಿನಿಂದ ಬಂದು ಕೊಂದಿದ್ದಾಳೆ. ಬಹುಮಾನ 10,000. ಹೇಳು, ನಿನ್ನ ಗಂಡನ ಹೇಳಿಕೆ ಸತ್ಯ ತಾನೇ? ಆ ಬಾಲಕನು ಯಾರು, ಎಲ್ಲಿರುವನು? ನೀನು ಕೇರಳದ ರಾಣಿ ಆಪ್ತದಾಸಿ ಎಂಬುದು ನಮಗೆ ಚೆನ್ನಾಗಿ ಗೊತ್ತು. ನಿನ್ನ ರಾಜನಿಷ್ಠೆಯನ್ನು ಬಹುವಾಗಿ ಮೆಚ್ಚಿಕೊಂಡಿದ್ದೇನೆ. ಈಗಲಾದರೂ ಹೇಳು, ಆ ಬಾಲಕನನ್ನು ಎಲ್ಲಿ ಬಚ್ಚಿಟ್ಟಿರುವೆ? ನೀನಾಗಿಯೇ ಹೇಳಿದರೆ ಆ ಬಾಲಕನ ಪ್ರಾಣವೂ ಉಳಿಯುವುದು. ನಿನ್ನನ್ನು ಕೊಲೆಯ ಅಪರಾಧದಿಂದ ಬಿಡುಗಡೆ ಮಾಡಿ ಅಪಾರ ಬಹುಮಾನ ಕೊಡುತ್ತೇವೆ. ದೊಡ್ಡವರು ಮಾತನಾಡಿಸಿದಾಗ ಮೌನವಾಗಿರುವುದು ಅಕ್ಷಮ್ಯ ಅಪರಾಧ. ಕೊಲೆ ಪಾತಕರು ತಮ್ಮನ್ನು ದೊಡ್ಡವರೆಂದು ಕೊಚ್ಚಿಕೊಳ್ಳುವುದು ಅಕ್ಷಮ್ಯ ಅಪರಾಧ. ಮುಚ್ಚು ಬಾಯಿ. ಹೆಂಗೆ ತಂದೆ ಕರಳು ತೋರಿದ್ದಕ್ಕೆ ನಿನ್ನ ಒದ್ದಡದನು ಮಿತಿ ಮೀರಿ ಹೋಗುತ್ತಿದೆ. ಎಳೆದುಕೊಂಡು ಹೋಗಿ ಇವಳನ್ನು ಅಂಧಕೋಪದಲ್ಲಿ ತಳ್ಳಿಬಿಡಿ. ಬಿದ್ದಿರಲಿ ಬಂದಿ ಹೋಗಿ ಬಾಯಿ ಬಿಡುವವರೆಗೆ. ಚಂಡಿ, ಪ್ರಾಣ ಹತ್ತಿ ಬರ್ತಿದೆ ಕಣೆ. ನಂಗೆ ಹಸುವಿನಿಂದ ಪ್ರಾಣ ಹಾರೆ ಹೋಗ್ತಿದೆ. ಅಮ್ಮನ ಪ್ರಸಾದ ಹೀಗೆ ಸಿರಿ ಬೇಗ. ಅಯ್ಯೋ, ಬಿಡ್ತೋನೆ, ಕಣ್ಣಿಂಗುತ್ತೆ. ನಿಮ್ ಕಣ್ಣೆ ಇಂಗೋದು, ನಿಮ್ ಕಾಲೆ ಸೇದೋದು. ಮಹಾಪತಿವ್ರತೆ ನಾನು, ನನ್ನಂತೀರಾ? ನೀನ ಪಾತಿವ್ರತ್ಯ ಪಾವನವಾಗಿರ್ಲಿ. ನಾಳೆ ದಿನ ಪ್ರಯಾಣಕ್ಕೆ ಏನ್ ಏರ್ಪಾಡು ಮಾಡಿದೆ? ಎಲ್ಲಿ ಪ್ರಯಾಣ? ಯಮಲೋಕಕ್ಕೆ. ಅಯ್ಯೋ, ನಿನ್ ನಾಳಿಗೆ ಹೇಳಿದ್ನಲ್ಲೇ, ನಿನ್ನ ಸೋದರಳಿಯನ ಮದುವೆ ಬರೋ ಸಪ್ತಮಿ ದಿನ ಅಂತ. ಮಾಂಗೆಟ್ ಹೋಗ್ಬೇಕಷ್ಟೇ ಮದ್ವೆ ಮನೆಗೆ. ಒಂದ್ ಗಟ್ಟಿ ಒಡವೇನೆ, ಒಂದ್ ಪಟ್ಟೆ ಸೀರೆನೆ, ಏನಿದೆ ಅಂತ? ಬಣ್ಣ ಹೊತ್ ಸೀರೆ ಹಾಗ ನಾನು, ಸುಣ್ಣ ಹೊತ್ ಗೊಡೆ ಹಾಗ ನೀವು, ಹೇಗೆಂದ್ರೆ ಹೋಗೋದು? ಚಂಡಿ, ನಿನ್ನಂಥ ನಿರಾಭರಣ ಸುಂದರಿಗೆ ಒಡವೆ ಸೀರೆಗಳ ಹೊರೆ ಯಾಕೆ? ಬಣ್ಣಗ ಅರಿಶಿನ ಹಚ್ಕೊಂಡು ಕುಂಕುಮದ ಬೊಟ್ಟು ಇಟ್ಕೊಂಡು ನಿಂತರೆ ಸಾಕು, ಸಾಕ್ಷಾತ್ ಪಾರ್ವತಿ ಕಣೆ, ತ್ರಿಪುರ ಸುಂದರಿ. ಮಾಡ್ಕೊಂಡ್ರು ಒಡವೆ ಇಲ್ಲೇ ಮದ್ವೆ ಮನೆಗೆ ಹೋದ್ರೆ ಹೆಂಗಸರ ಮಧ್ಯೆ ನಮ್ಗಾಗೋ ಮನ ನಿಮ್ಗೇನ್ ಗೊತ್ತು? ಅಯ್ಯೋ, ನಾವು ಬರ್ತೀವಿ ಅಂತ ಹೇಳ್ಬಿಟ್ಟಿದೀನಲ್ಲೇ, ಏನ್ ಮಾಡೋದೀಗ? ಎಲ್ಲಾದ್ರೂ ಹೋಗಿ ಒಡವೆಗಳು ತನ್ನಿ. ಎಲ್ಲಿಂದ ತರ್ಲೆ? ಯಾರ್ ಕೊಡ್ತಾರೆ ಈ ಮೂತಿಗೆ? ಯಾರೇ, ದೇವಿ ಕೊಡ್ತಾಳೆ, ಹೋಗಿ ಅವಳೊಡವೆಗಳು ತನ್ನಿ. ಅಯ್ಯೋ, ಕಣ್ಣು ಹಿಂಗ್ ಹೋಗುತ್ತಷ್ಟೇ? ಕಣ್ಯಾಕಿಂಗುತ್ತೆ, ಹೋಗಿ ಕಾಲಿ ಬಿದ್ದು ಕೇಳಿ ತಗೊಂಡ್ ಬನ್ನಿ. ಯಾರಾದ್ರೂ ಕಂಡು ಬಿಟ್ರೆ ನಾವು ಬದುಕೋದುಂಟೇನೆ? ಯಾರ ಕಣ್ಣಿಗೂ ಬೀಳ್ ಹಾಕ್ತನ್ನಿ. ಆಗೋಲ್ಲ, ಇಂಥ ಅನ್ಯಾಯದ ಕೆಲಸ ನಾನು ಇಂದಿಗೂ ಮಾಡೋಲ್ಲ. ಮತ್ತೆ ಹಿಂದಿರುಗಿಸ್ ಬಿಡೋಣ ಅಂದ್ರೆ? ಆನೆ ಇಟ್ಕೋ. ನಿಮ್ಮ ಆನೆಗೂ? ಸರಿ, ಧೈರ್ಯ ಮಾಡಿ ನೋಡ್ತೀನಿ. ಈಗ ಗಂಡಸ್ಕಳೆ ಬಂತು ಮುಖದಲ್ಲಿ. ಏನು ಕಳೆನೋ, ಮನುಷ್ಯನ ಸೌಭಾಗ್ಯಕ್ಕೂ ವಿನಾಶಕ್ಕೂ ಹೆಂಗಸೆ ಕಾರಣ ಅಂತಾರೆ, ಈಗ ಅದು ನಿಜ ಅನ್ನಿಸ್ತಿದೆ. ದೇವಿ, ನನ್ನ ಕ್ಷಮಿಸಮ್ಮ, ಕ್ಷಮಿಸು. ಇದು ನನ್ನ ತಪ್ಪಲ್ಲ ತಾಯಿ, ನನ್ನ ಹೆಂಡತಿ ಬೆನ್ನಿಗೆ ಬಿಡುಗು, ಅವಳು ಹೆದರಿ ಕೆಲಸ ಮಾಡ್ತಿದ್ದೀನಿ. ನನ್ನ ದುಷ್ಟ ನಷ್ಟ ಪತಿತ ನನ್ನನ್ನು ಕಾಪಾಡಪ್ಪ. ಕುಲಂ ಭಾತಿ ವಿಶ್ವಸ್ಯಾಯ ಧನಂ ಮಹತಿ ಸಂಪತಂ ಕುಲಾಹಿ.
ಎಲ್ಲ ಕಳ್ಳ ಅಮ್ಮನವರ ಒಡವೆಗಳನ್ನು ಕತ್ತಿರಬೇಡ. ಕರೆಯಿರಿ ರಾಜಭಟರನ್ನು. ನಾನು ಕಳ್ಳನಲ್ಲ, ನನಗೊಂದು ತಿಳಿದು. ಇವನೇ ಕಳ್ಳ, ಕರೆದುಕೊಂಡು ಹೋಗಿ. ಪ್ರಭು, ಈ ಹುಡುಗನೇ ಕಾಳಿಕಾಂಬನವರ ದೇವಾಲಯದಲ್ಲಿ ಒಡವೆಗಳನ್ನು ಕದ್ದವನು. ಈಗ ಈ ಒಡವೆಗಳು ಇವನ ಬಳಿಯಲ್ಲಿದ್ದವು. ಇವನೇ ನನಗೊಂದು ತಿಳಿಯದು, ನಾನೇನು ಕರೆಯಲಿಲ್ಲ. ಇವನ ಎಡೆಗಾಲಿನಲ್ಲಿ ಆರು ಬೆರಳುಗಳು ಬೇರೆ ಇವೆ ಪ್ರಭು. ಆರು ಬೆರಳುಗಳಿವೆಯೇ? ಏಕಚಕ್ರೇ ಸದಾ ಭೋಗಿ, ದ್ವಿಚಕ್ರೇ ರಾಜಪೂಜಿತಃ, ತ್ರಿಚಕ್ರೇ ಲೋಕಸಂಚಾರಿ, ಚತುಶ್ಚಕ್ರೇಣ ಪಂಡಿತಃ. ಸುಬುದ್ಧಿ, ಈ ಬಾಲಕನ ಮೇಲೆ ಬಂದಿರುವ ಅಪವಾದ ಶುದ್ಧ ಸುಳ್ಳು. ಇವನ ಮುಖಲಕ್ಷಣ ಮತ್ತು ಹಸ್ತರೇಖೆಗಳಿಂದ ಇವನಿಗೆ ಮುಂದೆ ಚಕ್ರವರ್ತಿ ಯೋಗವು ಕಾದಿದೆ ಎಂಬುದು ಶತಸಿದ್ಧ. ಇವನನ್ನು ಪ್ರೀತಿಯಿಂದ ಪೋಷಿಸು, ನಿನ್ನ ಭವಿಷ್ಯ ಬಂಗಾರವಾಗುವುದು. ಹಾಗೇನು? ಯೋಗೇಂದ್ರ, ನಿಮ್ಮ ದೈವಬಲ ತತ್ವ ಪರೀಕ್ಷೆ ನಡೆಯಲಿದೆ. ನಿಮ್ಮ ಈ ಭಾವಿ ಚಕ್ರವರ್ತಿ ಏನಾಗುವನೋ ನೋಡುತ್ತೀರಿ. ಭಟರೇ, ಇವರನ್ನು ಎಳೆದುಕೊಂಡು ಹೋಗಿ ನಾಗರ ಹಾವುಗಳಿಂದ ಕಾಡಿಸಿಕೊಳ್ಳಿಸಿರಿ. ಇದು ಅನ್ಯಾಯ, ಅಕ್ರಮ, ದೌರ್ಜನ್ಯ. ಆ ನಿರಪರಾಧಿ ಬಾಲಕನನ್ನು ನೀನೇನೂ ಮಾಡಲಾರೆ. ಇದರಿಂದ ನಿಮಗೆ ಬರುವುದು ಪಾಪಾರ್ಜನೆ ಮಾತ್ರ. ಎಂದರೆ ಸರ್ಪಗಳು ಕಚ್ಚದಂತೆ ಅವುಗಳ ಮೇಲೆ ಗಾರಡಿ ಮಂತ್ರವನ್ನು ಹಾಕಿವಿರ? ಹಾಗೆ ಒಂದು ವೇಳೆ ಅವನು ಈ ಶಿಕ್ಷೆಯಲ್ಲಿ ಸಾಯದೆ ಬದಿಕೊಂಡರೆ ನೀವೇ ಅವನನ್ನು ಸಾಗಿಕೊಳ್ಳುವರಂತೆ. ಶಿವಶಿವ, ಎಲ್ಲ ಇಟ್ಕೊಳ್ಳೆ. ಒಂದು ಊರ್ಗೆ ಹೋಗಿ ಇಟ್ಟಾಯ್ತು. ಇಲ್ಲಿ ಬೇಡ, ಯಾರಾದ್ರೂ ನೋಡಿ. ಅದಕ್ಕೆ ನಾನು ಅವಕಾಶ ಕೊಡ, ಬಾಗಿಲು ಹಾಕಿದ್ದೇವೆ. ಏನು ಭಯವಿಲ್ಲ, ನಾನೇ ಸಿಂಗರ್ತೇನೆ. ವಜ್ರ ವೈಡೂರ್ಯ ಮರಕತ ಮಾಣಿಕ್ಯ ಆಭರಣಾನಿ ಸಮರ್ಪಯಾಮಿ. ಇದೇನು ಸಾಕು ನಿಮ್ ಸರ್? ಕನಕ ಕಂಕಣಾನಿ ಸಮರ್ಪಯಾಮಿ. ಈಗ ಸಾಕ್ಷಾತ್ ದೇವಿ ಹಾಕಿ ಕಾಣಿಸ್ತೀಯ ಕಣೆ ನೀನು. ದರ್ಪಣಂ ಸಮರ್ಪಯಾಮಿ ನೋಡು. ಸರ್ಪಗಳು ಬಂದಿಟ್ಟು ಬಂದೆ. ಕಾಪಾಡಿ, ಕಾಪಾಡಿ, ಕಾಪಾಡಿ. ಆ ಹುಡುಗನ ನೆನಪರಾಜಿ ನನ್ನ ಹೆಂಡತಿ ಒತ್ತಾಯಕ್ಕೆ ಸೋತು ನಾನು ಭರಣಗಳನ್ನು ಕದಿಯ. ಎಳೆದುಕೊಂಡು ಹೋಗಿ ಇಲ್ಲಿ ಜನನು. ಸಂಕೋಲಗಳನ್ನು ತೋರಿಸಿ ಸರಿಯಲ್ಲಿ ತಾಳು.
ಆ ಹುಡುಗನನ್ನು ಕಚ್ಚದೆ ನಮ್ಮನ್ನೇ ಅಟ್ಟಿಸಿಕೊಂಡು ಬರುತ್ತಿರುವ ಒಬ್ಬ ಸಣ್ಣ ಬಾಲಕನನ್ನು ಕೊಲ್ಲಿಸುವಾಗಲೇ ಸರ್ಪಗಳಿಗೆ ಹೆದರಿಕೊಂಡು ಸಾಯುತ್ತಿದ್ದೀರಾ? ನಿಮ್ಮ ಸುಟ್ಟಮುಖಗಳನ್ನು ಮತ್ತೊಮ್ಮೆ ನಮಗೆ ತೋರಿಸಬೇಡಿ. ವಿಧಿ ಕಿಗಳೆತ್ತಿಕೊಂಡೊಯ್ಯುವ
ಬಾಲಕ ಚಂದ್ರ ಇದ್ದನು ಅವರೆಡೇ ಅವರೆಡೇ. ಕೊಲ್ಲಕ್ಕೆ ಹುಕ್ಕನ್ ಯಾಕೆ ಹೋಗ್ಬೇಕು? ನಾನೇ ನಡೆದು ಬರ್ತೇನೆ, ತಿಳಿಸಿ. ಏನ್ ನಂಬಲ್ಸಿಂಡಿ ಹೇಳ್ತ ಕತ್ತ ಕಡಿಯಕ್ಕೆ ಸಲಾಸವಾಗೈತೆ. ಕೊಲ್ತಿ ಅಂದ್ರೆ ಮತ್ತೇನು ಭಯನೇ ಇಲ್ವಿ ನಿಮ್ಗೆ? ಅದೆಲ್ಲ ತಲೆ ತಪ್ಪಿಸ್ಕೊಳಕ್ ಮಾಡ್ತಿರೋ ತಂತ್ರ, ಅದಕ್ಕೆಲ್ಲ ನಾವ್ ಯಾವ ಮಾಡ್ಬಾರ್ದು? ಅಯ್ಯಪ್ಪ ಸತ್ತಪ್ಪ ಯಾರ ಕಾಟಾಗೆ ನಜ್ಗುಳ್ಳ ಕಾಟ ಹೆಚ್ಚಾಗೋಗ್ಬಿಟ್ಟಿದ್ದೆ. ಚಿತ್ ಮಾಡಿ ಬಿಡ್ಬೇಕು ಆ ಕಾಟ. ಸ್ವಲ್ಪ ಇರು, ನನ್ನ ನೋವಾಗ್ರೆ ಹಾಗೆ ತಿಳಿದು ಬಿಟ್ಟೆ. ಎಷ್ಟು ದೊಡ್ಡ ಮುಳ್ಳು ಪಾಪ, ಎಷ್ಟು ನೋವಾಯ್ತು. ಮುದ್ಗರ ಮುದ್ಗರ ತಲೆ ಕಡಿಯಾಕ ಬಂದ್ ಕಟ್ಗರ್ ನಾನು ಎಷ್ಟೊಂದು ಕಣ್ಣೆ ನೋಯ್ ಮುಂದು ಆವತ್ಲ ನಡಿಯ ಮಗ. ಹೇಗಪ್ಪ ಮುಸುಂಡಿ, ಒತ್ತಿ ಹೇಳ್ತಾ ಐತೆ ನಮ್ ಕೆಲ್ಸಕ್ಕೆ ಈ ತಳ ಚಂದ ಐತೆ, ಇಲ್ಲೇ ತೀರ್ಸ್ಕೊಂಡು ಹೋಗುವ. ಸರಿ ಕಣ್ಲ, ಸುತ್ತ ನೋಡ್ತಿರ್ತೀನಿ, ನೀನ್ ಕೆಲ್ಸ ತೀರ್ಸ್ಬಿಡು. ಇಲ್ ಕಣ್ಲ, ಈ ಐದನ್ ನೋಡಿದ್ರೆ ನನ್ ಮಗನ್ ನೋಡಿದ್ರೆ ನಡ್ತೈತೆ. ನನ್ ಮಗನ್ ಕತ್ತು ನಾನೇನ್ ಕಡಿಯಿಲ್ಲ, ನೀನೇ ಮುಗಿಸ್ಬಿಡು. ಸರಿ ಕಣು, ಜಗವೆಲ್ಲ ತುಂಬಿರುವ ತಂದೆ ಶ್ರೀಹರಿ, ಜೀವರಾಶಿಗಳನ್ನು ಪೊರೆಯುತ್ತಿ ಹರೆ, ಜನುಮ ಮರಣಕ್ಕೆ ಮೂಲ ಕಾರಣನು ನೀನು, ಜಗವ ಕರುಣದಿ ಕಾಯೋ ಬೇಡುತ್ತಿ ನಾನು. ಅದನ್ನು ಕಣ್ಣು ನನ್ ಕೈಯಲ್ಲ ಆಗೋದಿಲ್ಲ ಅಂದ್ರೆ ಇನ್ನು ಒಂದು ತಲೆ ತೆಗೆದಿದ್ರೆ ನಮ್ ತಲೆ ತೆಗೆದಾಕ್ಬಿಡ್ತಾನ ಮಾತ್ರಪ್ಪ. ಹೆಂಗೊಬ್ಬಳು ಕಣ್ಣು ಮುಚ್ಕೊಂಡು ನಾನೇ ಕೆಲಸ ಮಾಡ್ಬಿಟ್ಟು. ಮುದ್ಗರ ನಿಜವಾಗಿ ಮಗ ದೇವ್ರ ಕಾಣ್ಲ, ತನ್ ತಲೆ ಉಳ್ಳೋಗದಿದ್ರು ನಮ್ ಪ್ರಾಣ ಉಳಿಸ್ಬಿಟ್ಟಲ್ಲ. ಹೆಂಗಪ್ಪ ಇವ್ನ್ ಕೊಲ್ಲದು? ನಿಜಲ ಮುಸುಡಿ ಜಡಗಲ್ನಲ್ಲಿ ಆಗ್ಲೇ ಬೆಳ್ಳೈತು ನೋಡು, ಅದನ್ನೇ ಕತ್ತರಿಸಿ ತಗೊಂಡೋಗಿ ಕೊಟ್ಬಿಡುವ. ಮಗ ವಚಿ ಹೇಳಪ್ಪ, ಹಿಂಗೆ ನಿನ್ ಕಾಲ್ ತಾ ಹಿಂಗೆ ಮಹಾಪ್ರಭು. ಮುದ್ಗರ ಕೆಲಸ ತೀರ್ತೆ, ಒಂದೇ ಎಟ್ಟಿಗೆ ಮುಗಿದತ್ತು ಮಹಾಪ್ರಭು. ಗುರುತುಗಾಗಿ ಈ ಕಿರುಬೆರಳು ಪರಾಮರಿಸಬೇಕು. ಕಿರುಬೆರಳು ತಂದಿರ? ಹೌದು ಪ್ರಭು, ಅಮ್ಮಂದು ಬಲಿ ಕೊಟ್ಟು ಮ್ಯಾಕೆ ಕೈ ಕಾಲು ಕತ್ತರಿಸಬಾರದು ಅಂಬಾದು ನಮ್ಮ ಕುಲಾಚಾರ. ಬಾ ಹೊರಕ್ಕೆ. ನನಗೆ ಬಿಡುಗಡೆಯೇ? ಹೌದು, ಆದರೆ ನಿನ್ನ ಮನೆಗೆ ಹೋಗಲಲ್ಲ, ಮಂತ್ರಿ ಕುಮಾರಿಯ ಸೇವೆಗೆ ಹೋಗಬೇಕು. ನನ್ನ ಪ್ರಾಣ ಹೋದ್ರೂ ಸರಿ, ನಾನು ಆ ಕೆಲಸ ಮಾಡಿದೆ. ನಿನ್ನ ಮಗನು ನಮ್ಮ ವಶದಲ್ಲಿರುವನು, ನೀನು ಧಿಕ್ಕರಿಸಿದರೆ ಅವನ ಪ್ರಾಣಕ್ಕೆ ಧಕ್ಕೆ ಬರುವುದು. ಎಚ್ಚರ,
ಭಿಕ್ಷೆ ಸ್ವಾಮಿ. ನಡಿ. ಈ ಬಾಲಕನು ಬದುಕಿರುವನೋ? ಬದುಕಿರೋನು ಪ್ರಭು. ಬಾಲಕ, ಬಾಲಕ, ನೀನು ಯಾರ ಮಗು? ಚಂದ್ರಹಾಸ. ಈ ಕಾಡಿಗೆ ಏಕೆ ಬಂದೆ? ಕಟ್ಟುಗಾರು ಕರೆತಂದು ಬಿಟ್ಟು. ಹರಿ ಹರಿ. ನಿನ್ನ ತಂದೆ ತಾಯಿ ಯಾರಪ್ಪ? ಮಂತ್ರಿಗಳೇ, ಮಹಾಪ್ರಭು, ಈ ಸುಂದರ ಬಾಲಕನನ್ನು ದೇವರೇ ನಮಗಾಗಿ ಇಲ್ಲಿ ಕರೆತಂದು ಬಿಟ್ಟಂತಿದೆ. ಬಾಕಂದ, ನಮ್ಮೂರಿಗೆ ಹೋಗೋಣ. ಜಗದಂಬ 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 ಜಗದಂಬ. ನೀವೇ? ಹಾ, ಅಲ್ಲಿ ನೋಡು ದೇವಿ. ಏನಿದು ಕನಸೋ ಭ್ರಾಂತಿಯೋ? ಮಲಯವತಿ, ನಿನ್ನ ಭಕ್ತಿಗೆ ಮೆಚ್ಚಿ ಜಗದಂಬೆಯು ಪ್ರಸಾದಿಸಿರುವ ಮುದ್ದು ಮಗನಿವನು. ಏನಂದ್ರೆ ಸ್ವಾಮಿ? ನಿಜವನ್ನೇ ನುಡಿದೆ ದೇವಿ. ಮಗು, ಬಂದು ನಿನ್ನ ತಾಯಿಗೆ ನಮಸ್ಕರಿಸಪ್ಪ. ಚಿರಂಜೀವಿಯಾಗ. ದೇವಿ, ನಿನ್ನ ಅನಂತ ಮೊರೆ ಕೇಳಿದ ಆದಿಶಕ್ತಿಯು ಬೇಟೆಗೆಂದು ಹೋಗಿದ್ದ ನನಗೆ ಅರಣ್ಯದಲ್ಲಿ ಈ ಶುಭಲಕ್ಷಣದ ಸುಂದರ ಬಾಲಕನು ದೊರಕುವಂತೆ ಮಾಡಿದಳು. ತಾಯಿಯ ಕರುಣೆ ಅಪಾರ. ಕಂದ, ಇನ್ನು ಹೆಸರೇನಪ್ಪ? ಚಂದ್ರಹಾಸ. ಆಹಾ, ಎಂಥ ಒಪ್ಪುವ ಹೆಸರು! ನಿನ್ನ ಮುದ್ದು ಮುಖವು ನಿಜವಾಗಿ ಚಂದ್ರನ ನಣಕಿಸುವಂತಿದೆ. ನೀನು ಚಂದ್ರಹಾಸನೇ. ಹಾ
ಗುರುಗಳಿಗೆ ವಂದನೆಗಳು. ಮಹಾರಾಜ, ನಮ್ಮ ಯುವರಾಜ ಕುಮಾರರು ಸಕಲ ವಿದ್ಯಾಪಾರಂಗತರಾದರು. ಅವರ ಕತ್ತಿ ಹಿಡಿದು ನಿಂತರಂತೂ ಅವರ ಎದುರಲ್ಲಿ ಸುರಾಸುರರು ನಿಲ್ಲರು. ಚಿರಂಜೀವಿಯಾಗಿ ವರ್ಧಿಸು ಕುಮಾರ, ನೀನಿಂದಿಗೆ ಪರಿಪೂರ್ಣ ವಿದ್ಯಾವಂತನಾದೆ. ಇನ್ನು ತಡಬೇಕೆ? ಮಂತ್ರಿಗಳೇ, ನಮ್ಮ ಕುಮಾರ ಯುವರಾಜ ಪಟ್ಟಾಭಿಷೇಕಕ್ಕೆ ಹತ್ತಿರದ ಮುಹೂರ್ತವನ್ನು ನಿಷ್ಕರ್ಷ ಮಾಡಿಸಿರಿ. ಮಹಾರಾಜ, ಸ್ವಲ್ಪ ನಿಧಾನಿಸಿರಿ. ಎಷ್ಟೇ ವಿದ್ಯಾವಂತನಾದರೂ ಲೋಕಾನುಭವವಿಲ್ಲದೆ ಶೋಭಿಸದು. ಅಂದರೆ ನಿಮ್ಮ ಅಭಿಪ್ರಾಯ? ನಮ್ಮ ರಾಜಕುಮಾರರು ವಿದೇಶ ಸಂಚಾರ ಮಾಡಿಕೊಂಡು ಬರಬೇಕು. ಹೌದು ಅಪ್ಪಾಜಿ, ಮಾರು ವೇಷದಲ್ಲಿ ಹೊರಟು ದೇಶ ದೇಶಗಳನ್ನೆಲ್ಲ ಸಂಚಾರ ಮಾಡಿಕೊಂಡು ಬರಬೇಕೆಂಬುದು ನನ್ನ ಬಹುದಿನಗಳ ಆಸೆ. ಹೆಚ್ಚೆಂದರೆ ಒಂದು ವರ್ಷ ತಾನೆ? ದಯಮಾಡಿ ಅಪ್ಪಣೆ ಕೊಡಿಸಿ. ಒಂದು ವರ್ಷವೇ? ನಿನ್ನ ನಗಲಿ ಒಂದು ದಿನವೂ ಇರಲಾರೆ. ಮಹಾರಾಜ, ತಾವು ಆತಂಕ ಪಡಬೇಕಾದ ಅಗತ್ಯವಿಲ್ಲ. ನಮ್ಮ ರಾಜಕುಮಾರರು ಅಪ್ರತಿಮ ವೀರರು, ಪ್ರಜ್ಞಾಸಂಪನ್ನರು, ಏನು ಭಯವಿಲ್ಲ. ಸರಿ ಕುಮಾರ, ನಿನ್ನ ತಾಯಿಯ ಆಶೀರ್ವಾದವನ್ನು ಪಡೆದು ಹೊರಡುವೆ. ನಡಿ. ಕುಮಾರ, ಸುಖವಾಗಿ ಹೋಗಿ ವಿಜಯಿಯಾಗಿ ಹಿಂದಿರು. ಯೋಚನೆ ಮಾಡಬೇಕಾದ್ದೆ. ಅವನು ಒಳ್ಳೆ ವೀರನಿವ್ಯ. ಈರ್ನಲ್ಲ ಮಹಾಪ್ರಭು, ಈರಾದಿ ಈರ, ಧೀರಾದಿ ಧೀರ, ಸೂರಾದಿ ಸೂರ. 100 ಮಂದಿ ಮ್ಯಾಗ ಬಿದ್ರು ಹಿಂದೆ ಮುಂದೆ ನೋಡ್ತೇ ನುಗ್ಗಿ ಬೀಳಿ ಕೆಳಗೆ ಬಡಿದು ಬಾರಿಸೋ ಗಂಡು ಅಂದ್ರ ಅವನೇ ಮಹಾಪ್ರಭು. ಹೌದು, ನೋಡುವುದಕ್ಕೆ ಅಂದವಾಗಿಯೂ ಇದ್ದಾನೆ. ಸಾಕ್ಷಾತ್ ಮನ್ಮತ, ವಿನಯ, ವಿಧೇಯತೆ, ವಿವೇಕಗಳು ಇವೇನು? ಹೌದು ಮಹಾಪ್ರಭು, ಶ್ರೀರಾಮನಂತ ಗುಣಮಂತ. ಓಹೋ, ಅಂದ್ರೆ ನಮ್ಮ ರಾಜಕುಮಾರಿಗೆ ಮಂತ್ರಿ ಕುಮಾರ್ನೇ ಎಲ್ಲ ವಿಧದಲ್ಲೂ ತಕ್ಕ ವರ್ಣನವೇ ಅಲ್ಲ? ಹೌದು ಮಹಾಪ್ರಭು, ಅದೇ ಕುಮಾರ್ತೆನು ಅಳಿಯಾನು ತಮ್ಮ ಕಣ್ ಮುಂದೆ ಓಡಾಡ್ತಿದ್ರೆ ಪರಮಾನಂದ ಅಲ್ವಾ ಮಹಾಪ್ರಭು? ಹೌದಲ್ವೇ ಅಲ್ವೇ ಪ್ರಭು. ರಾಜಕುಮಾರಿಯನ್ನ ಮಂತ್ರಿ ಕುಮಾರ ಮದುವೆ ಆದ ದಿಲ್ಲಿ ಆದ್ರೂ ಕೇಳಿರಿವ್ಯ? ಇಲ್ಲ ಮಹಾಪ್ರಭು. ಎಲ್ಲಾದ್ರೂ ಕಂಡಿರಿವ್ಯ? ತಪ್ಪಾಯ್ತು ಮಹಾಪ್ರಭು, ಆ ಸೂಕ್ಷ್ಮ ನನ್ನ ತಪ್ಪಲೆ ಒಳಿಲಿಲ್ಲ ತಂಪಾದ. ಈಗ ಹೊಳಿತು? ಹೊಳಿತು ಮಹಾಪ್ರಭು. ಹೊಳಿತೆ. ಏನ್ ಹೊಳಿತು ಹೇಳ್ತೀನಿ ಮಹಾಪ್ರಭು. ಮಹಾರಾಜ ಕುಮಾರ್ತೆನ ಮಹಾರಾಜ ಕುಮಾರನೇ ಮದುವೆ ಆಗ್ಬೇಕು, ಮಂತ್ರಿ ಕುಮಾರ್ತೆನ ಮಂತ್ರಿ ಕುಮಾರನೇ ಮದುವೆ ಆಗ್ಬೇಕು, ನಮ್ಮವರನ್ನ ನಮ್ಮವ್ರ ಗಂಡೆ ಮದುವೆ ಆಗ್ಬೇಕು. ಪ್ರಭು, ಏನಿದೆ ಅಂಬಲನ ಉಪದೇಶ? ಅಂಬಲ, ನಮಗೇನು ಉಪದೇಶ ಮಾಡ್ತಿದ್ಯೋ? ಅಯ್ಯ ಬುದ್ಧಿ, ನನ್ನ ಬಾಳಕ್ಕೆ ಉಪದೇಶ ಬೇರೆನಾ? ಮಂತ್ರಿಗಳು ಕುಮಾರರು ಭಲೇ ಬುದ್ಧಿವಂತರು ಅಂತ ಸ್ವಾಮಿಗಳ ಪಾದಾಗರಿಕೆ ಮಾಡ್ಕೋತಿದ್ದೆ. ಮಹಾಮಂತ್ರಿಗಳೇ, ರಾಜಕುಮಾರಿ ಚಂಪಕಮಾಲಿನಿಗೆ ತಕ್ಕ ವರ್ಣನ್ನು ನಿಷ್ಕರ್ಷ ಮಾಡಬೇಕಾಗಿದೆ. ಅದಕ್ಕಾಗಿ ನೀವು 56 ದೇಶ ರಾಜಕುಮಾರರ ಭಾವಚಿತ್ರಗಳನ್ನು ತರಿಸಿ. ಪ್ರಭು, ಚಿಕ್ಕಂದಿನಲ್ಲಿಯೇ ತಾಯಿಯನ್ನು ಕರೆದುಕೊಂಡ ಆ ಮಗುವನ್ನು ಅಪಾರ ಪ್ರೇಮದಿಂದ ತಾವೇ ಸಾಕಿ ಬೆಳೆಸಿದಿರಿ. ನಿಜ? ಕಣ್ಣಿಗೆ ರೆಪ್ಪೆಯಂತೆ ಕುಮಾರಿಯನ್ನು ಇದುವರೆಗೂ ಕಾಪಾಡಿಕೊಂಡು ಬಂದಿದ್ದಿ. ಅದು ನಿಜ. ಅಂತಹ ಮುದ್ದಿನ ಮಗಳನ್ನು ಯಾರಿಗೋ ಮದುವೆ ಮಾಡಿಕೊಟ್ಟು ಯಾವುದೋ ದೂರದೇಶಕ್ಕೆ ಕಣ್ಮರೆಯಾಗಿ ಕಳಿಸಿಕೊಡುವುದು ಸರಿಯೇ ಪ್ರಭು? ಸರಿಯಲ್ಲ, ಸರಿಯಲ್ಲ. ಪ್ರತಿದಿನವೂ ಅವಳ ಮುಖವನ್ನು ನೋಡದೆ ತಮ್ಮ ಜೀವ ನಿಂತೀತೆ, ಉಸಿರೇ ನಿಂತು ಹೋದೀತು. ಅದಕ್ಕೆ ಪ್ರಭು, ಸದಾ ತಮ್ಮ ಕಣ್ಮುಂದಿಗೇ ಇರಬಲ್ಲ ಇಲ್ಲಿಯೇ ಇರುವ ಧೀರ ವೀರ ಸುಂದರ ತರುಣನಿಗೆ. ಅಂದ್ರೆ ನಿಮ್ಮ ಮಗನಿಗೆ ಕೊಟ್ಟು ಮದುವೆ ಮಾಡಬೇಕಿಂತಲೋ ನಿಮ್ಮ ಬೈಕೆ? ಪ್ರಭು, ಅದೆಂದಿಗೂ ಆಗಲು. ನಮ್ಮ ಕುಮಾರಿ ರಾಜಕುಮಾರನನ್ನು ಹೊರತು ಅನ್ಯರನ್ನು ಎಂದಿಗೂ ವಿವಾಹವಾಗಲು. ಆದಷ್ಟು ಜಾಗ್ರತೆ, ಭಾವಚಿತ್ರಗಳನ್ನು ತರಿಸಿ. ಮಹದಾಜ್ಞೆ ಪ್ರಭು. ಅಂಬಲ, ಅಪ್ಪಣೆ ಮಹಾಪ್ರಭು. ಹೇಗೆ? ಅಂಗ ಭಂಗ ಕಳಿಂಗ ಕಾಶ್ಮೀರ ಕಾಂಬೋಜ ಕಂಕಣ ಕೊಂಕಣ ಕಿಂಕಣ ಮೆಲ್ಲಗ ಮದನ ಒಟ್ಟು ಬಿಗಿಯಾಗಿರ್ಬೇಕು.
ಬೇಡವಂದ್ರೆ ಹೇಗೆ? ನೀನು ರಾಜಕುಮಾರಿ, ಕ್ಷತ್ರಾಣಿ, ನಿನ್ನ ಕುಲಕ್ಕನುಗುಣವಾದ ವಿದ್ಯೆಯನ್ನು ಕಲಿಯಲೇಬೇಕು. ಶಸ್ತ್ರವಿದ್ಯೆಯಲ್ಲಿ ನಮ್ಮ ಸಾಮ್ರಾಜ್ಯದಲ್ಲೇ ಅದ್ವಿತೀಯ ವೀರನಾದ ನೀನು ನನ್ನವನಾಗಿರುವಾಗ ನನಗೇಕೆ ಬೇಕಿದೆಲ್ಲ? ಹಾಗಾದರೆ ನಾಳೆಯಿಂದ ನಾನು ಅಂತಃಪುರಕ್ಕೆ ಬರುವುದು ನಿಂತಂತೆಯೇ? ಇಲ್ಲಿ ಶಸ್ತ್ರವಿದ್ಯಾ ಗುರುವಾದ ಮದನ ಕುಮಾರನಿಗೆ ಪ್ರವೇಶವ ಹೊರತು ಪುಷ್ಪಬಾಣ ಮದನನಿಗಲ್ಲ. ಸರಿ ಬಾ, ನನಗೆ ಬಾಣ ಪ್ರಯೋಗವನ್ನು ಕಲಿಸಿಕೊಡು. ಕತ್ತಿ ವರ್ತೆ ಆಯಿತು, ಇನ್ನು ಧನುರ್ವಿದ್ಯೆ ಎಲ್ಲಿಗೆ ಬಂದು ನಿಲ್ಲುವುದೋ ನೋಡೋಣ. ಗುರಿಯನ್ನೇ ಏಕಾಗ್ರ ಚಿತ್ತಳ ಗಮನಿಸುತ್ತ ಬಾಣ ಪ್ರಯೋಗ ಮಾಡಬೇಕು. ನೀನು ಹೊರತು ನನಗೆ ಈ ಜಗತ್ತಿನಲ್ಲಿ ಬೇರೆ ಏನು ಕಾಣದ ಮದನ. ನಿನ್ನ ಕುಡಿನೋಟದ ಕೂರಲಿನಿಂದ ನನ್ನ ಹೃದಯವನ್ನು ಆಗಲೇ ಗಾಯಗೊಳಿಸಿ ಬಿಟ್ಟಿರುವ ಚಂಪಕ, ಅದರ ಮೇಲೆ ಈ ಬಾಣವೇನು ಮಾಡಿತು? ಪ್ರಯೋಗಿಸು. ರಾಜಕುಮಾರಿ, ರಾಜಕುಮಾರಿ ಮಹಾಪ್ರಯೋಗಗಳು ಚಿತ್ರಿಸುತ್ತಿರುವುದು. ಚಂಪಕ, ಇದೇನಿದು? ನೀನು ಕಲಿತ ವಿದ್ಯೆಯನ್ನೆಲ್ಲ ನನ್ನ ಮೇಲೆ ಪ್ರಯೋಗಿಸುವ ಹಾಗಿದೆಯಲ್ಲ. ಮನ್ನಿಸ್ಬೇಕಪ್ಪಾಜಿ, ನೀವು ಬಂದದ್ದು ನನಗೆ ತಿಳಿಯಲಿಲ್ಲ. ಭಲೇ ಮದನ ಕುಮಾರ, ನಮ್ಮ ಚಂಪಕ ಮಾಲಿನ ಶಸ್ತ್ರವಿದ್ಯಾಭ್ಯಾಸವು ಇದೇ ರೀತಿ ನಡೆದಲ್ಲಿ ಅವಳ ಕೈ ಹಿಡಿಯಲು ದೇಶ ದೇಶದ ರಾಜಕುಮಾರರೆಲ್ಲ ಸ್ಪರ್ಧಿಸದೇ ಇರಲಾರರು. ಇನ್ನು ನನಗೆ ಅನುಮತಿ ಕೊಡಿ ಮಹಾಪ್ರಭು. ಬಾ ಹೇಮಾ, ಹೇಗಿದ್ದಾಳೆ ನಮ್ಮ ವಿಷಯ? ನವಯೌವನದಿಂದ ತುಂಬಿ ದೇವಕನ್ಯೆಯಂತೆ ಶೋಭಿಸುತ್ತಿದ್ದಾಳೆ ಸ್ವಾಮಿ. ಆದರೆ ಇನ್ನೂ ಆದರೇನು ಬಂತು ಹೇಮಾವತಿ? ಬೆಳೆದ ಮಗಳು ಜಗತ್ತಿನ ಅರಿವೇ ಇಲ್ಲದೆ ಅಜ್ಞಾನಿಯಾಗಿ ಬೆಳೆಯುತ್ತಿರುವಳಲ್ಲ ಎಂಬುದೊಂದೇ ದುಃಖ. ಹಾಗೆನ್ನುವೆ ಏಕೆ? ವಿಶ್ವವಿಜ್ಞಾನದ ಪಾಠಗಳನ್ನೆಲ್ಲ ಬುದ್ಧಿವಂತರಾದ ಉಪಾಧ್ಯಾಯಿನಿಯರು ಅವಳಿಗೆ ಮೊದಲಿನಿಂದಲೂ ಬೋಧಿಸುತ್ತಿರುವರಲ್ಲ. ಗಿಳಿ ಪಾಠಗಳಿಂದ ಏನು ಪ್ರಯೋಜನ ಸ್ವಾಮಿ? ಆ ಮಗುವಿಗೆ ಈ ಸೆರೆವಾಸದಿಂದ ಎಂದಿಗೆ ಬಿಡುಗಡೆಯಾಗುವುದೋ ಎಂದು ಸಂಕಟ ಪಡುತ್ತಿದ್ದೇನೆ. ನೀನು ಸಂಕಟ ಪಡಬೇಕಾದ ಅಗತ್ಯವೇ ಇಲ್ಲ ಹೇಮಾ, ಅವಳ ಪಾಡಿಗವಳು ಹಾಯಾಗಿದ್ದಾಳೆ ಎಷ್ಟೇ. ಇಲ್ಲ ಸ್ವಾಮಿ, ಮಗಳನ್ನು ಹೀಗೆ ಬಂಗಾರ ಪದಲ್ಲಿ ಅನಿರ್ದಿಷ್ಟ ಕಾಲ ಬಿಟ್ಟಿರುವುದನ್ನು ನೋಡಿ ನೋಡಿ ಯಾವ ತಾಯಿ ಬಹುಕಾಲ ಹೊಟ್ಟೆ ಹಿಡಿದು ಬದುಕಿರಲಾರೆ? ತಾಯಿಯೇ ಇಲ್ಲ ಹೇಮಾ, ಅವಳ ಮದುವೆಯೇ ನನ್ನ ಪತನಕ್ಕೆ ಕಾರಣವೆಂಬುದನ್ನು, ಅವಳ ಮದುವೆಯ ಮಾತು ಒಂದು ಹೊರತು ಬೇರೆ ಯಾವುದಕ್ಕೂ ನಾನು ಮಾಡಿಲ್ಲ ಮಾಡುವುದಿಲ್ಲ, ಇದು ನನ್ನ ವಾಗ್ದಾನ. ಅಯ್ಯೋ ವಿಜಯ, ವಿಜಯ ಕೇಳಮ್ಮ, ವರಗರ್ಭಿತನಾದ ಮಹಿಷಾಸುರನು ದೇವತೆಗಳನ್ನೆಲ್ಲ ಬಡಿದಟ್ಟಿ ದೇವಲೋಕವನ್ನು ಆಕ್ರಮಿಸಿ ಬಿಟ್ಟ. ಆಮೇಲೆ? ಆಮೇಲೇನು, ತ್ರಿಮೂರ್ತಿಗಳು ಸಹ ಅವನ ಕಣ್ಮರಿಯಾಗಿ ಸಭೆ ಸೇರಿ ಆಲೋಚನೆ ಮಾಡಿದರು. ಏಕೆ? ಮಹಿಷಾಸುರನನ್ನು ಧ್ವಂಸ ಮಾಡುವುದಕ್ಕೆ. ಅದಕ್ಕೆ ಆಲೋಚನೆ ಏಕೆ? ವಿಷ್ಣು ತನ್ನ ಚಕ್ರ ಬಿಟ್ಟಿದ್ರೆ ಸಾಕಾಗಿತ್ತೆ, ಒಂದೇ ಏಟಿಗೆ ಆ ಮಹಿಷನ ಕತ್ತು ಹಸಕ್. ಆದರೆ ಅವನಿಗಿದ್ದ ವರದಂತೆ ತ್ರಿಮೂರ್ತಿಗಳು ಯಾರೂ ಅವನನ್ನು ಕೊಲ್ಲುವಂತಿರಲಿಲ್ಲವಲ್ಲ. ನಂತರ? ನಂತರ ಇನ್ನೇನು, ದೇವಾನು ದೇವತೆಗಳೆಲ್ಲರೂ ಆದಿಶಕ್ತಿಯನ್ನು ಮರೆ ಹೊಕ್ಕರು. ಆ ಜಗನ್ಮಾತೆ ತ್ರಿಪುರ ಸುಂದರಿಯಾಗಿ ಕಾಣಿಸಿಕೊಂಡು ಮಹಿಷನನ್ನ ಮರ್ದಿಸಿ ಮಹಿಷಾಸನ ಮರ್ದಿನೂ ಅನಿಸಿಕೊಂಡಳು. ಅಬ್ಬಾ, ಅಂತೂ ಆದಿಶಕ್ತಿಯ ಮುಂದೆ ಯಾರೂ ಇಲ್ಲ. ಹೌದು, ಹಿಂದೆ ದಶರಥನು ಶಂಬರಾಸುರನ ಸಂಗಡ ಯುದ್ಧ ಮಾಡುತ್ತಿರುವಾಗ ಅವನ ರಥದ ಕಡಾಣಿಯು ಕಳಚಿ ಹೋಗಿ ರಥ ಉರುಳುವಂತಿದ್ದಾಗ ಕೈಕಾ ರಾಣಿ ತನ್ನ ಬೆರಳನ್ನೇ ಕಡಾಣಿಯಾಗಿಟ್ಟು ಚಕ್ರವನ್ನು ಕಳಚದಂತೆ ತಡೆದು ದಶರಥನು ಗೆಲ್ಲುವಂತೆ ಮಾಡಿದಳು. ಅಬ್ಬಾ, ಎಂಥ ಸಾಹಸ, ಎಂಥ ತ್ಯಾಗ! ನಾನು ಕೂಡ ಶಕ್ತಿಯ ಮೂರ್ತಿಯಾಗಬೇಕು, ಸಾಹಸದ ಜ್ಯೋತಿಯಾಗಬೇಕು. ಹೌದು, ಸ್ತ್ರೀಯು ತನ್ನ ಶಕ್ತಿಯಿಂದ ಯಮನನ್ನು ಕೂಡ ಸೋಲಿಸಬಹುದು. ಆ ಯಮನನ್ನು ಸೋಲಿಸಲು ಸಾಧ್ಯ? ಏಕೆ ಸಾಧ್ಯವಿಲ್ಲ? ತನ್ನ ಪತಿಯ ಹೊರಟ ಯಮನನ್ನು ತನ್ನ ಪಾತಿವ್ರತೆ ಮಹಿಮೆಯಿಂದ ಹಿಂಬಾಲಿಸಿ ಮತ್ತೆ ತನ್ನ ಪತಿಯನ್ನು ಜೀವಂತನಾಗಿ ಪಡೆಯಲಿಲ್ಲವೇ ಸಾವಿತ್ರಿ? ಪಾತಿವ್ರತೆ ಮಹಿಮೆ ಅಂದ್ರೆ? ಅದು ತುಂಬಾ ದೊಡ್ಡ ವಿಷಯವಮ್ಮ, ನಾಳೆ ಹೇಳುವೆನೇ ಹೇಳು. ಈಗಲೇ ಹೇಳಬೇಕು, ನನಗೆ ತಿಳಿಯಲು ತುಂಬಾ ಕುತೂಹಲವಾಗಿದೆ. ಪಾತಿವ್ರತ್ಯವೆಂದರೆ ಅನನ್ಯ ಪತಿ ಸೇವೆ ಎಂದು. ಸ್ತ್ರೀಯು ತಾನೇ ಶಕ್ತಿ ಸ್ವರೂಪಿಣಿಯಾಗಿರುವಾಗ ಪುರುಷನನ್ನು ಸೇವಿಸಬೇಕಾದ ಅಗತ್ಯವೇನು? ಕಂಡಯ್ಯ, ಇದು ಬಲು ಜಟಿಲವಾದ ವಿಷಯ. ಇನ್ನು ಭೋಜನಕ್ಕೆ ಸಮಯ ಮೀರುತ್ತಿದೆ, ಇನ್ನೊಂದು ದಿನ. ನನಗಿನ್ನು ಹಸಿವಿಲ್ಲ, ಈಗಲೇ ಹೇಳ್ಬಿಡಿ. ಸರಿ, ಸ್ತ್ರೀಗೆ ಸಕಲ ಶಕ್ತಿಗಳು ಬರುವುದೇ ಪತಿಸೇವೆಯ ಮಹಿಮೆಯಿಂದ. ಅಂದ್ರೆ ನಾನು ಕೂಡ ಒಬ್ಬ ಪುರುಷನನ್ನು ಮದುವೆಯಾಗಿ ಪತಿಸೇವೆ ಮಾಡಿದ್ರೇನೆ ಶಕ್ತಿವಂತಳಾಗುವುದು ಎಲ್ಲಿ? ಹರಿ ಹರಿ, ಹಾಗಲ್ಲಮ್ಮ, ಇವೆಲ್ಲ ಕೃತಯುಗ ತ್ರೇತಾಯುಗದ ಕಥೆಗಳು. ಈಗ ದ್ವಾಪರ ಯುಗ, ಈ ಕಾಲದ ಪುರುಷರು
ಮುಖವೆಲ್ಲ ಗಡ್ಡ ಮೀಸೆ ತುಂಬಿ ಕೋತಿಗಳಂತೆ ಇರುವರು. ಅಯ್ಯಯ್ಯೋ, ಹಾಗಾದ್ರೆ ನನಗ ಮದುವೆಯೂ ಬೇಡ, ಅದರಿಂದ ಬರೋ ಶಕ್ತಿಯೂ ಬೇಡ. ಏನೋ, ಆ ಮನ್ಮಥನಂತ ಸುಂದರನೇನಾದ್ರೂ ದೇವಲೋಕದಿಂದ ಬಂದ್ರೆ ಆಗ ಮದುವೆ ವಿಷಯ. ಅದು ಬರೀ ಕನಸು ಬಾಬಾ. ಮಹಾಭೀಮಕಾಯ, ಮಾರುತಿರಾಯ, ಹನುಮಂತರಾಯ, ನೀನೇನೋ ಗಟ್ಟಿ ಮನಸ್ಸು ಮಾಡಿ ಬ್ರಹ್ಮಚಾರಿಯಾಗಿ ವಜ್ರಕಾಯನಾಗಿ ಕೂತು ಬಿಟ್ಟೆ. ಆದ್ರೆ ನನ್ನ ಗತಿ ಏನು ಹನುಮ? ನೀನೇನೋ ಬೆಟ್ಟಗಳನ್ನು ಕಿತ್ತಿಡಬಲ್ಲೆ, ಆದರೆ ನಾನು ಒಂದು ಕಲ್ಲೆಸೆದರು ಉಸಿರು ಸಿಕ್ಕಿ ಹಾಕಿಕೊಳ್ಳುವುದು. ನೀನು ಸಾಗರವನ್ನೇ ದಾಟಬಲ್ಲೆ, ನಾನು ಒಂದು ಹಳ್ಳವನ್ನೂ ಹಾರಲಾರೆ. ನೀನು ರಕ್ತಸ ತಂಡಗಳನ್ನೇ ಸದಬಿಡದ ವಜ್ರಾಂಗ, ನಾನು ಕನಸಿನಲ್ಲಿ ಅವರು ನೆನೆಸಿಕೊಂಡ್ರು ಬೆಚ್ಚಿ ಬೆದರುವ ಕೃಶಾಂಗ. ತಿನ್ನುವುದೇನೋ ಹತ್ತರಷ್ಟು, ಬೆಳವಣಿಗೆ ಮಾತ್ರ ಇದ್ದಷ್ಟೇ. ಲಕ್ಷ ಉಪಾಯ ಮಾಡಿದ್ರು ಮೈ ಬೆಳೆಯಲಿಲ್ಲ, ಬುದ್ಧಿ ಅರಳಲಿಲ್ಲ. ಕಂಡವರ ಕುಚೋತ್ತಿಗೆ ಗುರಿಯಾಗಿರುವುದೇ ನನ್ನ ಹಣೆಯ ಬರಹ. ಇನ್ನು ಹೆಣ್ಣುಗಳಂತೂ ನನ್ನ ಕಡೆ ತಿರುಗಿ ಸಹ ನೋಡುವುದಿಲ್ಲ. ಒಂದು ವೇಳೆ ನೋಡಿದ್ರು ಕಣ್ಣು ಮುಚ್ಚಿಕೊಂಡು ಓಡಿ ಹೋಗು. ಹೀಗಾದ್ರೆ ನಾನು ಸಂಸಾರಿ ಆಗುವುದು ಹೇಗೆ ದೇವ? ನಿನ್ನ ದಯದಿಂದ ನನಗೊಬ್ಬ ಮಾವ ಸಿಕ್ಕಿದ್ದಾನೆ, ಆದರೆ ಅವನ ಜೊತೆಯಲ್ಲಿರೋ ಜಟ್ಟಿಯನ್ನು ಸೋಲಿಸಿದರೆ ಮಾತ್ರ ತನ್ನ ಮಗಳನ್ನು ನನಗೆ ಮದುವೆ ಮಾಡಿಕೊಡುವನಂತೆ. ಕೃಪೆ ಮಾಡಿ ಈ ಒಂದೇ ಒಂದು ದಿನಕ್ಕೆ ನಿನ್ನ ಅಪಾರ ಶಕ್ತಿಯನ್ನು ನನಗೆ ಸಾಲವಾಗಿ ಕೊಟ್ಟು ನನ್ನನ್ನು ಹರಸು ಭಗವಾನ್. ಇಲ್ಲವಾದರೆ ಈ ನಿನ್ನ ಪಾದದಡಿಯಲ್ಲಿ ಈ ನರುಂಡವನ್ನು ಈಡುಗಾಯ ಮಾಡಿ ಈ ಅಲ್ಪ ಪ್ರಾಣವನ್ನು ನಿನಗೆ ಅರ್ಪಿಸುತ್ತೇನೆ. ಮುಖ್ಯ ಪ್ರಾಣ ಕೊಡು ಕೊಡು. ಕೊಡುವುದಿಲ್ಲವೇ? ಇದು ತೆಗೆದುಕೋ. ಜಯ ವೀರ ಹನುಮ. ಕರೆದೆಯಾ ಹನುಮ? ವತ್ಸ ವತ್ಸ. ಕೂಗಿದೆಯಾ ಮಾರುತಿ? ಇದು ಬಂದೆ ಬಂದೆ ಹನುಮನ್. ಗುರುದೇವ, ನಿನ್ನ ಬೇಡಿಕೆ ಫಲಿಸಿದೆ. ಇಡೀ ತಾಯಿತವನ್ನು ವಜ್ರಾಂಗಬಲಿ ಹೆಸರು ಹೇಳಿ ಕಟ್ಟಿಕೋ, ನಂತರ ಜಗತ್ತನ್ನೇ ಎದುರಿಸಬಲ್ಲೆ. ಧನ್ಯನಾದ ಗುರುದೇವ, ಧನ್ಯನಾದ. ಜಯ ವೀರ ಹನುಮ. ಜೈ ಭಾರತಿ. ಪರೇ ಬಳ್ಳಿರೆ ಆಹ, ಪರೇ ಬಳ್ಳಿರೆ ಓ, ಪರೇ ಬಳ್ಳಿರೆ ಆಹ, ಪರೇ ಬಳ್ಳಿರೆ. ತಾಯದಿ ಇದು ಆಂಜನೇಯನ ತಾಯದಿ, ವೀರಾಂಜನೇಯನ ತಾಯದಿ, ವಜ್ರಾಂಗ ಬಲಿಯ ತಾಯದಿ, ದೇವತೆಗಳ ಸಾಲಿಂದ ಸಜ್ಜಿಸಿ ಅಮರರಾಗಿಸಿದ ತಾಯದಿ. ಪರೇ ಬಳ್ಳಿರೆ ಹಿಟ್ಟು ಹಿಟ್ಟಾಗಿ ಹೋಗುವುದು, ಅದು ನುಚ್ಚು ನೂರಾಗಿ ಹೋಗುವುದು. ಭತ್ತೆರೆ ಬಳಿರೆ ಬಾಬಾರೆ ಬಳಿರೆ ತಾಯದಿ, ಇದು ಆಂಜನೇಯನ ತಾಯದಿ, ವೀರಾಂಜನೇಯನ ತಾಯದಿ, ದೇವತೆಗಳ ಸಾಲಿಂದ ತಜ್ಜಿಸಿ ಅಮರರಾಗಿಸಿದ ತಾಯದಿ. ಬಾಬಾರೆ ಬಳಿರೆ ಸಮುದ್ರವ ಸಪ್ತ ಸಮುದ್ರವ ದಾಟಲು ಹಿಂದೆ ಶಕ್ತಿ ಕೊಟ್ಟು ತಾಯದಿ, ಸಪ್ತ ಸಮುದ್ರವ ದಾಟಲು ಹಿಂದೆ ಶಕ್ತಿ ಕೊಟ್ಟು ತಾಯದಿ, ಸಂಜೀವಿನಿ ಪರ್ವತವಾಯತ್ತಲು ಸಾಧಕವಾಯಿತಿ ತಾಯದಿ. ಪಪ್ಪರೆ ಬಳಿರೆ ಹರಿಹರಾದಿಗಳು ಅಡ್ಡ ಬಂದರು ಎದುರಿಸಲಿ ಕೈಯೇ ಸಾಕ, ಹರಿಹರಾದಿಗಳು ಅಡ್ಡ ಬಂದರು ಎದುರಿಸಲಿ ಕೈಯೇ ಸಾಕ, ಮಗಳ ಕೊಡುವ ಮಾವಯ್ಯ ತನ್ನ ಮಗಳ ಕೊಡುವ ಮಾವಯ್ಯನು ಕೂಡ ನೆಲವ ಕಚ್ಚಿ ನನ್ನ ಬೇಡನೆ ಬೇಕು. ಪಪ್ಪರೆ ಬಳಿರೆ ಆ ಪಪ್ಪರೆ ಬಳಿರೆ ತಾಯನಿ, ಇದು ಆಂಜನೇಯ
ತಾಯಿ ಶ್ರೀರಾಂಜನಿ ತಾಯಿ ದೇವತೆಗಳ ಸಾಲಿಂದ ತಜ್ಜಿಸಿ ಅಮರರಾಗಿಸಿದ ತಾಯಿ ಅಪ್ಪರೆ ಬಂದಿದೆ ಜಯವೀರ ಹನುಮಾನ್ ಲೋ ಗಣಪತಿ ನಿನ್ನ ಅಣೆವರ ಇಷ್ಟೇ ಬದುಕಿರುವವರೆಗೂ ಬ್ರಹ್ಮಚಾರಿಯಾಗಿ ಆಳುತ್ತಾ ಕುಕ್ಕರಿಸು ನನ್ನ ಮಗಳನ್ನ ಈ ಧೀರ ಹೋರಿಗನಿಗೆ ಕೊಟ್ಟು ಮದುವೆ ಮಾಡ್ತೀನಿ ಏನಂದ್ರಿ ಮಾವ ಮದುವೆ ಮದುವೆ ಈ ಹೋರಿಗ ಮದುವಳಿಗ ಒಂದೇ ಏಟಿಗೆ ಕುಟ್ಟಿ ಪುಡಿ ಮಾಡಿ ಹಾಕ್ಬಿಡ್ತೀನಿ ಜೈ ವೀರ ಹನುಮ ವೀರಾಂಜನೇಯನ ಪ್ರಸಾದ ಇದು ಸಾಹಿತಿ ಸಾಹಿತಿ ಈ ಬಡಪಾಯ ಮೇಲೇನೋ ನಿನ್ ಪೌರುಷ ಪ್ರದರ್ಶನ ಏನ್ ಇವನು ಕೊಲ್ಲಬೇಕು ಅಂತಿದ್ದೀಯೇನು ಮತ್ತೆ ಬಾ ನಿನ್ನನ್ನು ಕಳಿಸ್ತಾನೆ ಯಮಲೋಕಕ್ಕೆ ಬೇಕಿಲ್ಲ ಅದಕ್ಕಿಂತ ಪ್ರಬಲವಾದ ರಕ್ಷೆ ನನ್ನಲ್ಲಿದೆ ಎಲ್ಲಿ ನೋಡೋಣ ಅಲ್ಲ ಇದು ತಾಯಿತವಲ್ಲ ಶ್ರೀಮನ್ ನಾರಾಯಣ ಸ್ವರೂಪವಾದ ಪವಿತ್ರ ಸಾಲಿಗ್ರಾಮ ಸಾಲಿಗ್ರಾಮ ಅಂದ್ರೆ ನೀನು 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 ಚಂದ್ರಹಾಸ ಚಂದ್ರಹಾಸ ತಮ್ಮ ನೀನು 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 ನಾನು ಗಣಪತಿ 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 ಏನಯ್ಯ ನೀನು ಗುರುತಿಸಿಕ್ತಿರುವಲ್ಲಯ್ಯ ಗಣಪತಿ ಅಮ್ಮ ಎಲ್ಲಿ ಅಮ್ಮ ಕುಲ್ತಿನ ಸೆರೆಮನೆಯಲ್ಲಿ ಅಯ್ಯೋ ಪಾಪ ನಮಗ ಎಷ್ಟು ಕಷ್ಟ ಪಡ್ತಿದ್ದಾಳಯ್ಯ ಬಾ ಮೊದಲು ಅಮ್ಮನ ಸೆರೆ ಅಯ್ಯ ಯಾವನಯ್ಯ ನನ್ನ ಅಳಿಯನ್ ಕರ್ಕೊಂಡು ಹೋಗ್ಬಿಟ್ರೆ ಮಗಳಗತಿ ಏನು ದಯಮಾಡಿ ನೀನೇ ನಿಂತು ಮದುವೆ ಮಾಡಿಸ್ಬಿಡಯ್ಯ ಬಿಡಯ್ಯ ನಮ್ಮಮ್ಮ ಇಲ್ದೆ ನನ್ನ ಮದುವೆ ಇಲ್ಲ ನನ್ನ ತಮ್ಮನಂತೂ ಬಂದ್ಬಿಟ್ಟ ನಮ್ಮಮ್ಮ ಬಂದ ಮೇಲೆ ನನ್ನ ಮದುವೆ ಬರ್ತೀನಿ ಮಾವ ಬರ್ತೀನಿ
ಯಾರೋ ಬುಕ್ಕ ಬರ್ತಿದ್ದಾನೆ ಅವನು ಬಿಚ್ಚ. ತಾತ ಇಲ್ಲಿ ಶರ್ಮನೆ ಎಲ್ಲಿದೆ? ಅಗೋ ಅಲ್ಲಿ ಭಟ್ರು ಕಾವು ನಿಂತಿದಾರಲ್ಲ ಅದೇ. ತಾತ ಅಲ್ಲಿ ನಂದಿನಿ ಅಂತ ಯಾವಳಾದ್ರೂ ಇದ್ದಾಳಿಯೇ? ಅಯ್ಯೋ ಆ ಬಂಗಾರ ತಾಯಿ ಅಲ್ಲಿ ಇಲ್ಲಪ್ಪ. ಈಗ ಎಲ್ಲಿ ಹೋದ್ಲು ತಾತ? ಅವಳನ್ನ ಮಂತ್ರಿಗಳ ಕುಮಾರ ದಾಸಿಯಾಗಿ ನೇಮಿಸಿ ಎಷ್ಟೋ ವರ್ಷಗಳಾಗೋಯ್ತು. ಬಾತಮ್ಮ ನಾವು ಅಲ್ಲಿಗೆ ಹೋಗ. ಆ ವಿಳಾಸ ಮಂದಿರದ ಕಡೆಗೆ ಒಂದು ಗಂಡು ಸೊಳ್ಳೆನು ಸುಳಿ ಹಾಗಿಲ್ಲಪ್ಪ. ನಾವು ಸೊಳ್ಳೆಗಳು ಅಲ್ಲವಲ್ಲಪ್ಪ. ನೀನು ಸುಮ್ಮನೆ ಇರಪ್ಪ, ತಾತಪ್ಪನ ಹತ್ರ ಏನಪ್ಪ ಚರ್ಚೆ? ನಾವು ಬರ್ತೀವಿ ತಾತಯ್ಯ. ತಾತ ನಾನಿನ್ನು ತರುಣ, ಈ ಕುಡಿ ಮೀಸೆ ಮಾತ್ರ ಬಂದಿದೆ. ಇದರಿಂದಲೇ ಮುಖವು ಇಷ್ಟೊಂದು ಮನೋಹರ. ನೀನೆಂಥ ತಿಳಿಮನದ ಮುಗ್ಧ ಚೆಲುವೆ. ಅಬ್ಬಾ ನಿನ್ನ ತೋಳುಗಳು ಎಷ್ಟು ಬಲಿಷ್ಠವಾಗಿ. ಆಹಾ ನಿನ್ನ ತೋಳುಗಳೆಷ್ಟು ಕೋಮಲವಾಗಿವೆ. ನಿನ್ನ ಮುದ್ದು ಮುಖದ ಬಿಚ್ಚು ಕಣ್ಣುಗಳು ನನ್ನನ್ನೇ ಹೂವಂತೆ ನೋಡುತ್ತಿವೆ. ನಿನ್ನ ಚಂದ್ರಮುಖದಲ್ಲಿನ ಈ ಬೊಗಸೆ ಗಣ್ಣುಗಳು ನಂತೆ ಹರಿದಾಡುತ್ತೆ. ನೀನು ಬಹುಕಾಲದ ಪರಿಚಯಸ್ಥನಂತೆ ಕಂಡುಬರುತ್ತಿದೆ. ಅಬ್ಬಾ ನನಗಿಂತ ಎಷ್ಟೊಂದು ಎತ್ತರವಾಗಿದ್ದೆ. ನಿನ್ನೆ ಎಷ್ಟೊಂದು ವಿಶಾಲ, ನಿನ್ನೇ ಹೊರಗೆ ಹಾಯಾಗಿ ನಿದ್ದೆ ಹೋಗಬಹುದು. ಎಂಥ ಸರಳ ಹೃದಯ ನೀನು. ಯಾರೇ ನಿನ್ನ ಸಖಿ ಜನರೇನೋ ಅವರು ಇನ್ನು ಭಟ್ರುಗಳು ಬಂದು ಬಿಡವರು. ನಾನಿನ್ನು ಹೋಗಿ ಬರದೆ
ಅಯ್ಯಯ್ಯೋ, ನೀನೇಕೆ ಹೋಗಬೇಕು? ರಾಜಭಟ್ರು ಇಲ್ಲಿಗೆ ಬರುವಂತಿಲ್ಲ. ನೀನೇನು ಹೆದರಬೇಡ, ಬಾ. ಸುಂದರಿ, ನೀನು ಯಾರು? ನಿನ್ನ ಹೆಸರೇನು? ನನ್ನ ಹೆಸರು ವಿಷಯ. ಈ ಕುಂತಳಜದ ಮಹಾಮಂತ್ರಿ ಸುಬುದ್ಧಿಯೇ ನಮ್ಮ ತಂದೆ. ಹಾಗಿದ್ರೆ ನನಗೆ ಕಷ್ಟವೇ. ಏಕೆ? ಈ ವಿಷಯ ನಿಮ್ಮ ತಂದೆಗೆ ತಿಳಿದರೆ ನನ್ನ ಅತಿಕ್ರಮ ಪ್ರವೇಶಕ್ಕಾಗಿ ನನ್ನನ್ನು ಹಿಡಿದು ಸೆರೆಯಲ್ಲಿ ಇಡುವರಷ್ಟೇ. ಸರಿ, ನಿನಗಷ್ಟು ಭಯವಾದ್ರೆ ಬಾ, ನನ್ನ ಶಯನಾಗಾರದಲ್ಲಿ ಹಾಯಾಗಿ ವಿಶ್ರಮಿಸುವೆ. ಅಲ್ಲಿ ಒಂದು ಸೊಳ್ಳೆಯೂ ಬರುವಂತಿಲ್ಲ. ನೀವಿನ್ ಹುಡುಕ್ರಿ, ಎಲ್ಲಿ ಬಚ್ಚಿಟ್ಕೊಂಡಿದ್ರು ಸರಿ, ಹೇಳಿ ಬಿಗಿ ಕಟ್ಟಿ. ಅಮ್ಮ ವಿಷಯ ಕುಮಾರಿ, ನೀನು ನಿನ್ನ ಶಯನಾಗಾರವನ್ನು ಬಿಟ್ಟು ಹೊರಗೆ ಬರಬೇಡ. ಏಕೆ? ಇಲ್ಲಿ ರಾಜಭಟರಿದ್ದಾರೆ. ಏನಿದು, ಅವರೇ ಇಲ್ಲಿಗೆ ಬರಬೇಕು? ಯಾವನು ಧೂರ್ತ ನಿನ್ನ ಸಂಗಡ ಮಾತನಾಡ್ತಿದ್ದುದನ್ನು ನಾವೇ ಕಣ್ಣಾರೆ ಕಂಡೆವಲ್ಲಮ್ಮ. ಛೇ, ವಂಚಕಿಯರೇ, ಮುಚ್ಚಿ ಬಾಯಿ. ಮೂಲೆ ಮೂಲೆಯಲ್ಲಿ ಹುಡುಕಿ ಆಯ್ತು, ಎಲ್ಲೂ ಯಾರೂ ಕಂಡು ಬಂದಿಲ್ಲ. ಹೇಗೆ ಕಂಡು ಬರುತ್ತಾನೆ? ಅಲ್ಲಿದ್ದರೆ ತಾನೇ ಕಂಡು ಬರುವುದಕ್ಕೆ. ರಾಜಭಟರೇ, ನನ್ನ ಮೇಲೆ ಈ ರೀತಿ ಸುಳ್ಳು ದೂರು ತಂದ ಈ ದ್ರೋಹಿಗಳಿಬ್ಬರನ್ನು ನಮ್ಮ ತಂದೆ ಬಳಿಗೆ ಎಳೆದುಕೊಂಡು ಹೋಗಿ ಸರಿಯಾದ ಶಿಕ್ಷೆ ಕೊಡಿಸಿ. ಹ್ಮ್, ಅದೇ ಸರಿ. ಇನ್ನು ನಿಮ್ಮ ಸೇವೆ ನನಗೆ ಬೇಕಿಲ್ಲ, ಹೊರಡಿ. ಭಟರೇ, ಎಳೆದುಕೊಂಡು ಹೋಗಿ ಅವ್ರನ್ನ. ನೀನು ಮಾಡಿದ ಉಪಕಾರ ನಾನು ಎಂದಿಗೂ ಮರೆಯ. ನಾನು ನಿನಗೆ ಋಣಿ. ನೀನಿಲ್ಲಿಗೆ ಬಂದದರಿಂದ ನನಗೆ ಸತ್ಯದ ಅರಿವಾಯಿತು. ನನ್ನ ಬಾಳಿನಲ್ಲಿ ಚಂದ್ರೋದಯವಾಯಿತು. ನನ್ನ ಕಣ್ಣುಗಳಲ್ಲಿ ಬೆಳದಿಂಗಳು ತುಂಬಿತು. ಹುಚ್ಚಿ, ನಿನಗೀಗ ತಾನೇ ಪ್ರೇಮೋದಯವಾದಂತಿದೆ. ಪ್ರೇಮ? ಹಾಗೆಂದ್ರೆ? ಪ್ರೇಮ ಅಂದ್ರೆ ಪ್ರೇಮ ಅಂದ್ರೆ ಈಗ ನೀನು ತರುಣಿ, ನಾನು ತರುಣ. ಅದು ನನಗೆ ಗೊತ್ತಿಲ್ವೇ, ನಾನು ಕೇಳಿದ್ದು ಪ್ರೇಮ ಅಂದ್ರೆ ಏನು ಅಂತ. ಅದೇ ಪ್ರೇಮ ಅಂದ್ರೆ ಈಗ ಬಾ. ಇದು ಈ ರತಿ ಮನ್ಮಥರನ್ನು ಆಲಂಗಿಸಿಕೊಂಡಿದ್ದಾರೆ, ಒಂದು ನಿಮಿಷವೂ ಆಗಲಿರುವುದಿಲ್ಲ. ಒಳ್ಳೆ ತರುಣ ನೀನು. ಈ ರತಿ ಮನ್ಮಥರು ಜೀವವಿಲ್ಲದ ಬೊಮ್ಮೆಗಳು, ಅದಕ್ಕಾಗಿ. ಸರಿ, ಹಾಗಾದ್ರೆ ನಾನು ಬರಲೆ? ಅಯ್ಯಯ್ಯೋ, ನನ್ನನ್ನು ಬಿಟ್ಟೆ, ಕುಡಿದು ಕುಡಿದು. ನೀನಿಲ್ಲದಿದ್ರೆ ನನ್ನ ಜೀವ ಒಂದು ನಿಮಿಷ ಕೂಡ ನಿಲ್ಲದು. ಹಾ ಖಂಡೆಯ, ಇದಕ್ಕೆ ಪ್ರೇಮವೆನ್ನುವುದು. ನಿನ್ನಂತಹ ತರುಣಿ ಸದಾ ತನ್ನ ಪ್ರಿಯನನ್ನೇ ನೋಡುತ್ತಾ ಅವನೊಂದಿಗೆ ಮಾತನಾಡುತ್ತಾ ಆನಂದಿಸುತ್ತಿರುವಳು. ಹೌದು ಹೌದು, ನನಗೀಗ ಹಾಗೆ ಅನಿಸುತ್ತಿದೆ. ಮತ್ತೆ ತರುಣನು? ತರುಣನೂ ಅತ್ತೆ, ಸದಾ ತನ್ನ ಪ್ರಿಯಳನ್ನೇ ನೋಡುತ್ತಾ ಮಾತನಾಡುತ್ತಾ ಆನಂದಿಸುತ್ತಿರುತ್ತಾನೆ. ನಿಜ ನಿಜ, ಈಗ ನಾನು ನಿನ್ನನ್ನು ಪ್ರೇಮಿಸುತ್ತಿದ್ದೇನೆ. ನೀನಿನ್ನು ನನ್ನೊಂದಿಗೆ ಇರುವೆ ತಾನೆ? ಎಂಥ ಸರಳ ಹೃದಯ ನೀನು, ನಿನ್ನೊಂದಿಗೆ ಇದ್ದು ಬಿಡಲು ಹೇಗೆ ಸಾಧ್ಯ? ನೀನು ನನ್ನನ್ನು ಪ್ರೇಮಿಸಿದ ಮಾತ್ರಕ್ಕೆ ಆ ಪ್ರೇಮ ಫಲಿಸಿದೆ. ಏಕೆ, ನಿನಗೆ ನನ್ನ ಮೇಲೆ ಪ್ರೇಮವಿಲ್ಲವೇ? ಏಕಿಲ್ಲ ಸುಂದರಿ, ನಿನ್ನಂತಹ ಅಪೂರ್ವ ಚೆಲುವೆಯನ್ನು ಅರ್ಧಾಂಗಿಯಾಗಿ ಪಡೆಯುವುದು ಮಹಾಭಾಗ್ಯವಲ್ಲವೇ? ಮತ್ತೆ ನಿನಗೆ ಇಲ್ಲಿರಲು ಅನುಮಾನವೇಕೆ? ನೋಡು, ನಿನಗಿಷ್ಟವಾದ ಭೋಜನವನ್ನು ನಾನೇ ಬಡಿಸುವೆನು, ನಿನ್ನ ಸೇವೆ ಮಾಡುವೆನು, ನಿನಗೋಸ್ಕರ ಹಾಡುವೆನು, ನಾಟ್ಯವಾಡುವೆನು, ನೀನು ಬಯಸಿದ್ದನ್ನು ಒದಗಿಸಿಕೊಡುವೆನು. ನೀನು ಯಾರು? ನಂದಿನಿ, ಇವನು ಧೂರ್ತನಲ್ಲ, ಸುಂದರ ತರುಣ. ನಾನು ಇವನನ್ನು ಪ್ರೇಮಿಸಿದ್ದೇನೆ. ಯಾರೆಂದು ಹೇಳದಿದ್ರೆ ನಿನಗೆ ಗುಳಿಗಾರವಿಲ್ಲ. ಎಲ್ಲಿ? ಕತ್ತಿನಲ್ಲಿ ಕಲ್ಲನ್ನು ಏಕೆ ಕಟ್ಟಿರುವೆ? ಹರಿ ಹರಿ, ಇದು ಕಲ್ಲಲ್ಲ, ಸಾಲಿಗ್ರಾಮ ತಾಯಿ. ಸಾಲಿಗ್ರಾಮ ಚಂದ್ರಹಾಸ. ಚಂದ್ರ, ಬದುಕಿರುವೆ ಕಂದ. ದೇವರು ದೊಡ್ಡವನು, ಈ ಸಾಲಿಗ್ರಾಮವೇ ನಿನ್ನನ್ನು ಕಾಪಾಡಿದೆ ಕಂದ.
ಇಷ್ಟು ವರ್ಷಗಳ ನಂತರ ನನ್ನ ಬಾಳಿನಲ್ಲಿ ಮತ್ತೆ ಚಂದ್ರೋದಯವಾಯಿತು. ನಿನ್ನನ್ನು ನೋಡಿದೊಡನೆಯೇ ನನ್ನ ಪಂಚಪ್ರಾಣಗಳು ಚೈತನ್ಯಗೊಂಡವು. ನಿರಾಶೆಯ ಕಗ್ಗತ್ತಿರುವುದರಿಂದ ಆಶಾ ಕಿರಣಗಳು ಮೂಡುತ್ತಿವೆ ಕಂದ. ಅಮ್ಮ ಏನಿದು ಚಂದ್ರಹಾಸ, ನೀನು ಇವಳನ್ನು ಕೂಡ ಪ್ರೇಮಿಸುವೆಯಾ? ನೋಡಿದು ನಾನು ಸಹಿತೆ. ವಿಷಯ, ನಾನು ನಿನ್ನನ್ನು ಪ್ರೇಮಿಸುತ್ತೇನೆ, ಈಕೆಯನ್ನು ಪ್ರೇಮಿಸುತ್ತೇನೆ, ಈಕೆ ನನ್ನ ತಾಯಿ. ಹೌದು ವಿಷಯ, ಚಂದ್ರಹಾಸ ನನ್ನ ಸಾಕು ಮಗನಮ್ಮ. ವಿಷಯ, ಮಾತೃಪ್ರೇಮ ಗಂಗೆಯಂತೆ ಪವಿತ್ರವಾಗುತ್ತೆ. ನಾನು ಮತ್ತೊಬ್ಬ ತರುಣಿಯನ್ನು ಪ್ರೇಮಿಸಿದರೆ ಮಾತ್ರ ಅದು ಪಾಪ. ಓಹೋ, ಹಾಗೇನು? ಮೂಲ ಮೂಲೆಯ ನೀವು ಹುಡುಕಿ ಜೀವ ಸಹಿತ ಬಿಡಬೇಡಿ. ವಿಷಯ, ನಾನಿನ್ನು ಬರ್ತೇನೆ. ಚಂದ್ರಹಾಸ, ನನ್ನನ್ನು ಬಿಟ್ಟು ಹೋಗುವೆಯಾ? ನಿನಗೆ ತಿಳಿಯದು ವಿಷಯ, ನಾನಿಲ್ಲಿ ಇರುವುದು ಅಪಾಯ. ಈ ನಮ್ಮಮ್ಮನ ಸಹಾಯದಿಂದ ಮತ್ತೆ ಬರಬೇಕು. ಎದುರು ನೋಡಿದ್ದೆ ಅಮ್ಮ. ಹೋಗಿ ಬಾಕಂದ. ನಾನು ಊರ ಹೊರಗಿನ ಶಿವಾಲಯದಲ್ಲಿ ತಂಗಿದ್ದೇನೆ, ಬರುತ್ತೇನೆ. ಚಂದ್ರಹಾಸ, ಚಂದ್ರಹಾಸ. ಮಂದಿರದ ನಾಲ್ಕು ಮೂಲೆಗಳನ್ನು ಹುಡುಕಿರಿ, ಶೋಧಿಸಿರಿ. ಏಕಪ್ಪಾಜಿ, ಒಬ್ಬ ರಾಜದ್ರೋಹಿ ಇತ್ತ ಕಡೆಗೆ ಓಡಿ ಬಂದ, ನೋಡ್ಲಿಲ್ಲ. ರಾಜದ್ರೋಹಿ ಅಂದ್ರೆ? ನೀಚ, ದುಷ್ಟ, ಧೂರ್ತ, ಪತಿತ ಅಂಥವ್ರು ಯಾರು ಕಾಣಲಿಲ್ಲ ಅಪ್ಪಾಜಿ. ಓಹೋ, ಒಳಕ್ಕೆ ಯಾವನು ತೂರಿ ಬರಲಿಲ್ಲವೇ? ನೀಚನು ಯಾವನು ಬರಲಿಲ್ಲ. ಹಾಗಾದ್ರೆ ನಿನ್ನ ಸಖಿಯರನ್ನೇ ಕೇಳ್ತೆ. ಅಪ್ಪಾಜಿ, ನಿಮಗೊಂದು ಚಿಕ್ಕ ಗುಟ್ಟು ಹೇಳ್ತೇನೆ. ನಮ್ಮ ಸಖಿಯರು ಸುಳ್ಳಾಡ್ತಾರೆ, ಮೋಸ ಮಾಡ್ತಾರೆ ಅಪ್ಪಾಜಿ. ಅದು ಹೇಗೆ? ಗಂಡಸರೆಲ್ಲ ಕೋತಿಗಳು ಹಾಗಿರುವರು ಅಂತ ಹೇಳ್ತಾರಲ್ಲ ಅಪ್ಪಾಜಿ. ಮತ್ತೆ ನೀವು? ನಾನು ವಿಷಯ, ನಿನ್ನ ಮಂದಿರಕ್ಕೆ ಹೊರರು ಯಾರು ಬಂದರು ಕೂಡಲೇ ನಮಗೆ ಸುದ್ದಿ ತಿಳಿಸಬೇಕು. ಆಗಲಪ್ಪಾಜಿ, ಸ್ವಲ್ಪ ಹೊತ್ತು ವಿಶ್ರಮಿಸಿಕೊಂಡು ಆಮೇಲೆ ಮಾತನಾಡೋಣ. ಸಿಂಗಾರಿ ಲಲನಾಮಣಿ ಸುದುಚಿದ ತರುಣಿ ನವಮೋಹಿನಿ ಮಧುವಾಹಿನಿ ವರಭಾಮಿನಿ ಪ್ರಿಯ ಭಾಷಿ ಸಖಿ ಸಿಂಗಾರಿ
ಬೈಯಾರೆ ಬಾರೆ ಬಂಗಾದ ಧೂಪ ತೋರೆ ನಂದ ಚಂದವದನ ನನ್ನ ಮನವ ಕಾಡುತ್ತಿರುವುದು ಸಖಿ ಸಿಂಗಾರಿ ಕಣ್ಣಲ್ಲಿಟ್ಟು ತೋಗೇನು ಬಾಬೇಗನೆ ಈ ಕ್ಷಣ ಒಂದು ಯುಗವಾಗಿದೆ ಓ ಕೋಮಲಾಂಗಿ ನೀರೆ ನಿನ್ನೆಂದು ಮರೆಯಲಾರೆ ಓ ಕೋಮಲಾಂಗಿ ನೀರೆ ನಿನ್ನೆಂದು ಮರೆಯಲಾರೆ ನೆನೆದಂತೆ ತನುವೆಲ್ಲ ಜುಂಜುಮ್ಮೆನ್ನುತ್ತ ಪ್ರಣಯಾನಂದ ತಾ ನೀಡಿದೆ ಮನವಿಂದು ಬೇರೊಂದು ಸುಖ ಕಂಡಿದೆ ಬೇಗ ಮರೆವಂತೆ ತಾ ಮಾಡಿದೆ ಹುಣ್ಣಿಮೆಯ ಚಂದ ಆಕಾಶದಿಂದ ಬಂದ ಕಣ್ಣನ್ನು ತುಂಬಿ ನಿಂದ ಆನಂದದಿಂದ ತಾ ಹಾಡಿದ ಈ ನನ್ನ ಮನಸ ತಾ ದೋಚಿದ ಏನು ಚಂದ್ರ ಇದು ಹುಚ್ಚ ಬೆಪ್ಪ ಅಲ್ಲ ಮೋಹಿನಿ ಆಟುವ ಅಲ್ಲ ಮೂರೂ ಅಲ್ಲ ಮತ್ತೆ ಹಿಂದೆಂದೂ ಕಂಡರಿಯದ ಸುಖಾನುಭವ ನನ್ನ ಜೀವನವೇ ಸಾರ್ಥಕಗೊಂಡಂತಿದೆ ಓಹೋ ಅದಕ್ಕೇನೋ ಎಂದೂ ಇಲ್ಲದ ಈ ಮನೋವಿಕಾರ ನೋಡು ಗಣಪತಿ ನಿತ್ಯವೂ ನೀನು ತಿನ್ನುತ್ತಿರುವುದೇನು ಗೆಡ್ಡೆ ಗೆಡಸು ಹಣ್ಣು ಹಂಪಲು ಇತ್ಯಾದಿ ಇತ್ಯಾದಿ ಈಗ ದಿವ್ಯವಾದ ರಾಜಭೋಜನವನ್ನೇ ನಿನ್ನ ಮುಂದೆ ತಂದಿಟ್ಟರೆ ನಿನಗೇನಾಗುತ್ತೆ ಬಾಯಲ್ಲಿ ನೀರುತ್ತೆ ಆಮೇಲೆ ಹೊಟ್ಟೆಯಿಂದ ಹಸಿವು ನುಗ್ಗಿ ನಾಳೆಗೆ ಹೊರಗೆ ಚಾಚುತ್ತೆ ಆಮೇಲೆ ಅಯ್ಯೋ ಆಮೇಲೆ ಇನ್ನೇನಯ್ಯ ಉಂಡು ತಿಂದು ತೇಗಿದ ಮೇಲೆ ನಿದ್ದೆ ಬರುತ್ತೆ ಅದೇ ನನಗೆ ಸಂತೃಪ್ತಿ ಈಗ ನನಗೆ ಹಾಗಾಗಿದೆ ಅಂತಹ ಭೋಜನವನ್ನು ಈಗ ತಾನೇ ಕಂಡು ಬಂದೆ ರಾಜಭೋಜನ ಕಂಡು ಬಂದೀಯ ರಾಜಭೋಜನವಲ್ಲಯ್ಯ ಪ್ರೇಮ ಭೋಜನ ಅಂದ್ರೆ ಮನಸ್ಸೋತು ಹೃದಯವನ್ನು ಗೆದ್ದು ಬಂದೆ ಯಾರಯ್ಯ ನಿನ್ನ ಮನಮೋಹಿನಿ ಜಗತ್ತೇ ಕಂಡರಿಯದ ಜಗನ್ಮೋಹಿನಿಯೊಬ್ಬಳು ಆಯ್ತಲ್ಲಿಗೆ ಏನು ವಿಷಯ ಕುಮಾರಿ ಉನ್ಮಾದರೆ ಪ್ರೇಮೋನ್ಮಾದ ಅಂದರೆ ಮನಸ್ಸೋತು ಹೃದಯವನ್ನು ಗೆದ್ದು ಬಂದೆ ಯಾರ ನಿನ್ನ ಮನಮೋಹನ ಜಗತ್ತೇ ಕಂಡರಿಯದ ಜಗನ್ಮೋಹನ ಅಯ್ಯೋ ಕುಮಾರಿ ಆಗೋಯ್ತು ಅನರ್ಥ ಚಂದ್ರ ಪ್ರೇಮವೆಂಬುದು ಅನರ್ಥ ಸಾಧನ ಪ್ರೇಮವೇ ಸಂಸಾರ ಬಂಧನ ಪ್ರೇಮದಿಂದಲೇ ಇರುವ ಸೌಖ್ಯವು ಲಯವನೈದುವುದು ಲಯವನೈದುವುದು ಹಾಗಲ್ಲ ಕೇಳು ಪ್ರೇಮವೆಂಬುದೇ ಸೌಖ್ಯ ಸಾಧನ ಪ್ರೇಮವೇ ಆನಂದ ನಂದನ ಪ್ರೇಮದಿಂದಲೇ ಪೂರ್ಣಗೊಳ್ಳುವುದು ನರನ ಜೀವನ ಪ್ರೇಮವೇ ಸುಖ ಶಾಂತ ಪ್ರೇಮದಿಂದಲೇ ನಮ್ಮ ಜನ್ಮ ಧನ್ಯವಾಗುವುದೇ ಬಹಳ ಚೆನ್ನಾಗಿದೆ ಬಾ ಹೋಗೋಣ ಹೌದು ನೀನು ನಿಲ್ಲಿಸಿಬಿಟ್ಟ ಕಾರಣ ಮತ್ತೆ ಚಂದನಾವತಿ ಕಡೆಗೆ ಯಾಕೆ ತಂದೆ ತಾಯಿಗಳ ಅಪ್ಪದು ತಾಳಿ ಕಟ್ಟುವರಿಗೆ ಹೂಹೂ ಆಗಲೇ ಅಕ್ಕಿ ಹೋಗಿಬಿಟ್ಟಿತ್ತು ಏನು ಪ್ರೇಮ ಲೀಲೆ ಅಷ್ಟು ದೂರಕ್ಕೆ ನೀವು ಯಾರೇ ನನ್ ತಡೆಯೋದಿಕ್ಕೆ ನಾನಿಲ್ಲಿಗೆ ಬಂದಿರೋದು ನಿಮ್ಮೆಲ್ಲ ಅದೃಷ್ಟ ಅನ್ಕೊಳ್ಳಿ ನಿಮಗೆಲ್ಲ ಬುದ್ಧಿ ಕಲಿಸೋದಕ್ಕೆ ನಾನಿಲ್ಲಿ ಬಂದಿರೋದು ನೀನ್ ಯಾರಾದ್ರೂ ಸರಿ ಈ ಮಂದಿರದೊಳಗೆ ಪ್ರವೇಶಿಸೋದಕ್ಕೆ ನಿನಗೆ ಅಧಿಕಾರವಿಲ್ಲ ಏನಂದ್ರಿ
ಮಹಾಮಂತ್ರಿಗಳಿಂದ ಮಂತ್ರಿ ಕುಮಾರಿಗೆ ಉಪಾಧ್ಯಾಯಿನಿಯಾಗಿ ನೇಮಿಸಲ್ಪಟ್ಟಿರುವ ನನಗೆ ಒಳಗೆ ಪ್ರವೇಶಿಸಲು ಅಧಿಕಾರವಿಲ್ಲವೆ? ನಿಮ್ಮ ಒಡತಿ ನನ್ನ ಮುಂದೆ ಒಂದು ಘಳಿಗೆ ನಿಂತರೆ ಸಾಕು, ಕಣ್ಣಲ್ಲಿ ಕಣ್ಣಿಟ್ರೆ ಸಾಕು, ಕೈಯಲ್ಲಿ ಕೈಯಿಟ್ರೆ ಸಾಕು, ಬೇಕಾದ ಹಾಗೆ ಆಡಿಸಬಲ್ಲೆ, ಹಾಡಿಸಬಲ್ಲೆ, ಕುಣಿಸಬಲ್ಲೆ, ತನಿಸಬಲ್ಲೆ, ಮಾಡಬಲ್ಲೆ. ಆದ್ರೆ ಇಲ್ಲಿಂದ ಮುಂದೆ ಒಂದು ಹೆಜ್ಜೆ ಅಂದ್ರೆ ನಿಮ್ಮಿಬ್ಬರ ತಲೆಗಳ ಮೇಲೆ ಎಗರು ಹೋಗಬಲ್ಲೆ. ತಡೆಯೋದಿಕ್ಕೆ ಯಾರಿಗೂ ಸಾಧ್ಯವಿಲ್ಲ. ಬರ್ಲಿ ಅಂತ ಗಂಡಸಲ್ಲಿರೋ ಹೆಣ್ಣಿದ್ರೆ ಖಂಡಿಯ ವಿಷಯ ಕುಮಾರಿ, ಈಕೆ ನಿನಗೆ ಹೊಸ ಉಪಾಧ್ಯಾಯಿನಿ. ಏ, ಉಪಾಧ್ಯಾಯಿನಿಯರ ಅನುಭವ ನನಗೆ ಸಾಕಷ್ಟು ಆಗಿದೆ. ಒಳ್ಳೆ ಇಲ್ಲ ಬೆನ್ನು ಮುಳೆ ನೆಗಬೇಕ? ಮಾತುಗಳನ್ನು ಸಾವಧಾನದಿ ಕೇಳು. ನಿನ್ನ ಮನದ ಆಸೆಗಳು ನನಗೆಲ್ಲ ಗೊತ್ತೇಳು. ನಿನ್ನ ಬಯಕೆಗಳೆಲ್ಲ ಫಲಿಸುವು ಶೀಘ್ರದಲ್ಲಿ. ಛೇ ಬಿಡು. ಅವಯ್ಯ, ಮಿಕ್ಕು ಉಪಾಧ್ಯಾಯಿನಿಯರಂತಲ್ಲ ನಾಮಗಳೇ, ಗಂಡಸರು ಕೋತಿ ಕೋಡಂಗಿಗಳು ಎಂದೆನ್ನು ಸುಳ್ಳನೆಂದಿಗೂ ನುಡಿಯೇ ನಿಜವಿವೆನು. ಹೆಣ್ಣಿಲ್ಲದಲ್ಲಿ ಜಗದಿ ಗಂಡು ತಾನಿಲ್ಲ, ಗಂಡಿಲ್ಲದಲ್ಲಿ ಜಗದಿಲ್ಲ. ಹೆಣ್ಣಿನ ಲಲಿತ ಕೋಮಲ ಸರಳ ಸೌಂದರ್ಯ, ಗಂಡಿನ ವರಧೀರ ಶೃಂಗಾರ ಗಾಂಭೀರ್ಯ, ಎರಡರ ಸಂಗಮವೇ ಆನಂದದಾಗರವು. ನೀ ಮಾತ್ರ ಬಂದಲ್ಲಿ ಇದರ ಮರ್ಮವನ್ನೆಲ್ಲ ಗುಟ್ಟಾಗಿ ಬೋಧಿಸುವೆ ನೀತಣಿಯುವಂತೆ. ಸರಿ ಸರಿ, ನೀವು ಹೊರಡಿ. ಅಲ್ಲ, ದೊಡ್ಡ ಉಪಾಧ್ಯಾಯಿನಿಯಾಗಿ ಬಂದಿರುವೆಯಲ್ಲ, ಮೊದಲು ನೀನ್ ಯಾವ್ಯಾವ ವಿದ್ಯೆಗಳನ್ನು ಕಲಿತಿರುವೆ ಅದನ್ನು ಹೇಳು. ಹಾಗೇಕೆನ್ನುತ್ತಿ? ನಾನು ಯಾವ ವಿದ್ಯೆಯನ್ನು ಕಲಿತಿಲ್ಲವೆಂದು ಕೇಳು. 64 ವಿದ್ಯೆಗಳು ನನಗೆ ಕರತಲಾಮಲಕವಾಗಿವೆ ವತ್ಸೆ. ಸಕಲ ಕಲಾ ಪಾರಂಗತಳು ನಾನು, ಅವೆಲ್ಲವನ್ನೂ ನಿನಗೆ ಕಲಿಸಿಕೊಡಬೇಕೆಂಬ ಮಹದಾಸ ನನಗೆ. ಸರಿ ಸರಿ, ಹಾಗಾದ್ರೆ ದಾಂಪತ್ಯ ಶಾಸ್ತ್ರವೆಂದರೇನು ಅದನ್ನು ಹೇಳಿ ನೋಡೋಣ. ದಾಂಪತ್ಯ ಶಾಸ್ತ್ರವೆಂದರೆ ದಂಪತಿಗಳ, ಅಂದರೆ ಗಂಡ ಹೆಂಡಿಯರ ಇರಸರಿಕೆ ವಿದ್ಯೆಯನ್ನು ಬೋಧಿಸುವ ಶಾಸ್ತ್ರ. ಹಾಗಂದ್ರೆ ಈ ಪ್ರಪಂಚದಲ್ಲಿ ಪ್ರತಿಯೊಂದು ಹೆಣ್ಣಿಗೂ ಒಬ್ಬ ಗಂಡು ಸೃಷ್ಟಿಯಾಗಿರುತ್ತಾನೆ. ಅವರಿಬ್ಬರು ಮದುವೆಯಾಗಿ ಪರಸ್ಪರ ಪ್ರೇಮದಿಂದ ಬಾಳುವೆಯನ್ನು ನಡೆಸುತ್ತಾ ಮಾನವ ಕುಲವನ್ನು ಉದ್ಧಾರ ಮಾಡುತ್ತಾರೆ. ಅಂದರೆ ಪ್ರತಿಯೊಂದು ಹೆಣ್ಣು ಒಂದು ಗಂಡನ್ನು ಮದುವೆ ಆಗಲೇಬೇಕೇ? ನಿಸ್ಸಂದೇಹವಾಗಿ, ಅದು ಸೃಷ್ಟಿಯ ನಿಯಮ. ಸರಿ ಸರಿ, ನಿನ್ನನ್ನು ಇನ್ನೂ ಏನೇನೋ ಕೇಳಬೇಕು, ಇಲ್ಲೇ ಕುಳಿತಿರು, ನಾನು ಬೇಗ ಬಂದ್ಬಿಡುವೆ. ವತ್ಸೆ, ನಾನು ಬಹುದೂರದಿಂದ ಹಸಿದು ಬಂದಿದ್ದೇನೆ. ಬಿಸಿಯಾಗಿ ಕಾದ ಹಸನಾದ ನೊರಹಾಲಿಗೆ ಸಕ್ಕರೆ, ಬಾದಾಮಿ, ಕೇಸರಿ, ಪಚ್ಚಕರ್ಪೂರಗಳನ್ನು ಹಾಕಿ ದ್ರಾಕ್ಷಿ, ಕಿತ್ತಳೆ, ಬಾಳೆಹಣ್ಣುಗಳನ್ನು ನೀನೇ ತೆಗೆದುಕೊಂಡು ಬಂದುಬಿಡು. ದಾಸಿಯರ ವಿಳಂಬವನ್ನು ನಾನು ಸಹಿಸೆನು. ಹಾಗೆ ಆಗಲಿ, ಹಾಗೆ ಆಗಲಿ. ಕವಿಯ ಶೃಂಗಾರ ಕಲ್ಪನೆಯು ಸೌಂದರ್ಯವಲ್ಲಿಯು, ಯಾವ ಕವಿಯ ಶೃಂಗಾರ ಕಲ್ಪನೆಯು ಸೌಂದರ್ಯವಲ್ಲಿಯು, ದೇವಶಿಲ್ಪಿಯ ಅಮರ ಕಲಾಕೃತಿಯೋ ನೀ. ಯಾವ ಕವಿಯ ಶೃಂಗಾರ ಕಲ್ಪನೆಯೋ
ಗೆಳೆಯ ಮರೆಯ ಸುಂದರ ಕೆಂದಾವರೆಯೋ, ನೆಲದ ಮರೆಯ ನವದಿವ್ಯದ ತುನಮಣಿಯೋ, ಮುಗಿಲ ಮರೆಯ ಮಿಂಚಿನ ಭವ್ಯಾಂಗನೆಯೋ, ಮುಗಿಲ ಮರೆಯ ಮಿಂಚಿನ ಭವ್ಯಾಂಗನೆಯೋ, ಜಗದ ಚೆಲುವೆ ಹೆಣ್ಣಾಗಿ ಬಂದ ಸಿರಿಯೋ, ಜಗದ ಚೆಲುವೆ ಹೆಣ್ಣಾಗಿ ಬಂದ ಸಿರಿಯೋ, ಯಾವ ಕವಿಯ ಶೃಂಗಾರ ಕಲ್ಪನೆಯೋ. ನನ್ನ ಶೃಂಗಾರ ರಾಜ್ಯ ರಾಣಿ, ನೀನೆ ನನ್ನ ಭಾವನೆಯ ಭವ್ಯ ವಾಣಿ, ನೀನೆ ನನ್ನ ಶೃಂಗಾರ ರಾಜ್ಯ ರಾಣಿ, ನೀನೆ ನನ್ನ ಭಾವನೆಯ ಭವ್ಯ ವಾಣಿ, ನೀನೆ ನನ್ನ ಪ್ರಣಯಾನಂದದ ಖಣಿಯು, ನೀನೆ ನನ್ನ ಪ್ರೇಮ ಮುದ್ದಿನ ಗಿಣಿಯೂ, ಯಾವ ಕವಿಯ ಶೃಂಗಾರ ಕಲ್ಪನೆಯು, ಸೌಂದರ್ಯವಲ್ಲಿಯು ದೇವಶಿಲ್ಪಿ ಕಲಾಕೃತಿಯೋ ನೀ, ಯಾವ ಕವಿಯ ಶೃಂಗಾರ ಕಲ್ಪನೆಯೋ. ನನಗಿನ್ನು ಹೊರಡಲು ಅನುಮತಿಯನ್ನು ಕೊಡುವೆಯ? ನನ್ನನ್ನು ಬಿಟ್ಟು ಹೋಗಲೇಬೇಕೆ ಚಂದ್ರ? ನಾನಾದರೂ ಸಮಾಧಾನದಿಂದ ಹೋಗುತ್ತಿರುವೆನೆಂದುಕೊಂಡೆಯ? ನವರಿಗೆ ಹೋಗಿ ನನ್ನ ತಂದೆ ತಾಯಿಗಳ ಅನುಮತಿ ಪಡೆದು ಬಂದು ನಿನ್ನನ್ನು ಮದುವೆಯಾಗಲು ತಾನೇ ನಾನೀಗ ಹೋಗುತ್ತಿರುವುದು. ನಿನ್ನನ್ನು ಒಂದು ಕ್ಷಣ ಬಿಟ್ಟಿರುವುದು ನನಗೆ ದುರ್ಭರವಾಗಿದೆ ಚಂದ್ರ. ಇನ್ನು ದಿನಗಟ್ಟಲೆ ಬಿಟ್ಟು ಹೇಗೆ ಬದುಕಿರಲಿ? ಸ್ವಲ್ಪ ಸಮಾಧಾನ ತಂದುಕೋ ವಿಷಯ. ವಾಯುವೇಗದ ಕುದುರೆಗಳಿವೆ, ಹೋಗಿ ಶೀಘ್ರದಲ್ಲೇ ಬಂದು ಬಿಡುವೆ. ನಾನಿನ್ನು ಬರಲೆ ಚಂದ್ರ. ವಿಷಯ ಕಡೆ ಅಣ್ಣ, ಇವರು ಹೀಗೆ ಅಬಲೆಯರ ಅಂತಃಪುರಕ್ಕೆ ಕಳ್ಳತನದಲ್ಲಿ ದೂರದ ವೀರ ಅಣ್ಣ. ಇವರು ಬಹಳ ಒಳ್ಳೆಯವರಣ್ಣ. ಓಹೋ, ಅತಿಕ್ರಮ ಪ್ರವೇಶ ಮಾಡಿತ್ತು ಅಲ್ಲದೆ ಅರಿಯದ ಮುಗ್ಧಿಯನ್ನು ಮರಳು ಮಾಡುವ ಸಾಹಸ ಬೇರೆ ಮಾಡಿರುವೆಯ? ಹಾಗೆಯೇ ಸ್ವಲ್ಪ ಶೌರ್ಯವೂ ಇದ್ದಿದ್ದರೆ ಶೋಭಿಸುತ್ತಿತ್ತಲ್ಲ. ಕತ್ತಿ ಹಿಡಿಯಲು ಹಿಂಜರಿಯುವ ಹೇಳಿ ಹೆದರಬೇಡ, ಹೇಡಿಗಳನ್ನು ಹತ ಮಾಡಿ ನನ್ನ ಕತ್ತಿಯನ್ನು ಕಳಂಕಗೊಳಿಸಲಾರೆ.
ಭಲೆ ಭಲೆ ವೀರವರ ಭಲೆ ವೀರವರ ಭಲೆ ವೀರವರ ಅಣ್ಣ ಭಲೆ ನೀನು ಅಸಾಧಾರಣ ವೀರ ನನ್ನ ತಂಗಿಯ ಕೈ ಹಿಡಿಯಲು ಯೋಗ್ಯನೇ ಸರಿ ಅಣ್ಣ ಹೌದು ವಿಷಯ ಕುಂತಳ ಸಾಮ್ರಾಜ್ಯದಲ್ಲಿ ನನ್ನ ಕತ್ತಿಯನ್ನು ಎದುರಿಸಿ ನಿಂತವರ ನಿಜವರೆಗೂ ಕಾಣೆ ಈತ ಸಾಮಾನ್ಯನಲ್ಲ ಮದನ ಕುಮಾರ ಎದುರಾಳಿಷವನ್ನು ಹಾಡಿ ಹೊಗಳುವವನು ಮಹನೇ ಸರಿ ಇಂದಿನಿಂದ ನಾವಿಬ್ಬರು ಆಪ್ತ ಮಿತ್ರರು ಇದು ಪರಮ ಸಂತೋಷ ಮಿತ್ರ ಪರಮ ಸಂತೋಷ ಕೆಲವೇ ದಿನಗಳಲ್ಲಿ ಮತ್ತೆ ನಿನ್ನನ್ನು ಸಂಧಿಸುತ್ತೇನೆ ಹೋಗಿ ಬಾ ವೀರ ಬರಲೇ ಖಂಡಿಯ ದೇವಿ ನಮ್ಮ ಕುಮಾರನ ಮುಖದ ಮೇಲೆ ಈಗ ತೋರುತ್ತಿರುವ ಸ್ವಾನುಭವದ ಕಲೆಯನ್ನ ಕುಮಾರನಿಗೆ ದೃಷ್ಟಿ ಆದೀತೆಂಬುದು ಪ್ರಭುಗಳಿಗೆ ತಿಳಿಯದ ವಿಷಯವಲ್ಲ ಒಂದು ವರ್ಷದ ಅಲೆ ದಾಟದಲ್ಲಿ ಎಷ್ಟೋ ಬಡವಾಗಿ ಹೋಗಿದ್ದಾನೆ ಬಡವಾಗುವುದಕ್ಕೆ ಅವಕಾಶ ಇದ್ದಿರ್ತಾನೆ ಹೋದ ಕಡೆಯಲ್ಲೆಲ್ಲ ರಸಕವಳ ಸುಖ ನಿದ್ರೆ ಸಂತೋಷದ ಮೇಲೆ ಸಂತೋಷ ಆನಂದದ ಮೇಲೆ ಆನಂದ ಮಿತ್ರ ಆ ವಿಷಯ ಸಾಕ್ ನಿಲ್ಸು ನಿನ್ನ ಪುರಾಣ ಚಂದ್ರ ಯಾರೀತ ಮನ್ನಿ ಸರಿ ಮೊದಲೇ ಇವನ ಪರಿಚಯ ಮಾಡಿಸಬೇಕಾಗಿತ್ತು ಅಮ್ಮ ನನ್ನನ್ನು ಚಿಕ್ಕಂದಿನಲ್ಲಿ ಸಾಕಿದ ತಾಯಿ ನಂದಿನಿ ಎಂದು ಹೇಳಿದ್ದೇನಲ್ಲ ಹೌದು ಹೌದು ಅವಳೆಲ್ಲಾದ್ರೂ ಕಂಡು ಬಂದಳೆ ಓ ಆಕೆಯನ್ನು ಸಂಧಿಸಿದೆ ಅವಳ ಮಗನೇ ಈ ಗಣಪತಿ ನನ್ನ ಬಾಲ್ಯ ಸ್ನೇಹಿತ ಎಷ್ಟೋ ಬಾರಿ ನನ್ನ ಪ್ರಾಣವನ್ನು ಉಳಿತಿದ್ದಾನೆ ಬಹಳ ಚೂಟಿಯಾಗಿದ್ದಾನೆ ನಿನ್ನ ಗೆಳೆಯ ಅಯ್ಯೋ ಸ್ವಲ್ಪ ಸ್ವಾತಂತ್ರ್ಯ ಕೊಟ್ಟರೆ ಸಾಕು ಮಾತಾಗಲಿ ಕೆಲಸವಾಗಲಿ ಒಳ್ಳೆ ಪಾದರಸ ಮಿತ್ರ ಆ ವಿಷಯ ಯಾವ ವಿಷಯ ಅದು ನಾವು ಬರೋ ಮಾರ್ಗದಲ್ಲಿ ಎಷ್ಟೋ ವಿಷಯ ನಾವಿಬ್ಬರು ಮಹಾಪ್ರಭುವಿಂದ ನನ್ನ ಬಾಮೈದ ಬಂದವನೇ ಅಲ್ಲವನು ಕೊಳಿಂದ ಮಹಾರಾಜರ ಸೇವೆಯಾಗವನೇ ಮಹಾಪ್ರಭು ಅಲ್ಬೇಡನು ಅವನು ಇಲ್ಲೇ ನಮ್ಮ ಸೇವೆ ಮಾಡ್ಕೊಂಡಿರ್ಲಿ ಪ್ರಭುಗಳ ಸೇವೆ ನಾನಿರೋ ಗಂಟ ಅವನೇ ಯಾಕೆ ಮಹಾಪ್ರಭು ಆ ಹುಡುಗು ಕತ್ತಿಗೆ ಪಟ್ಟು ಕೂಡ ತಿಳಿದು ಮಹಾಪ್ರಭು ನನ್ ಬಾಮೈದ ಹೇಳ್ದ ಆ ಕೊಳಿಂದ ಮಹಾರಾಜರು ಕುಮಾರನಂತೆ ಮತ್ತೆ ರಾಜಕುಮಾರ ಹೆಸರನ್ನೇ ಎತ್ತಬೇಡ ಪೂರ್ತಿ ಕೇಳಿ ಮಹಾಪ್ರಭು ಆ ರಾಜಕುಮಾರ ಒಳ್ಳೆ ಮನ್ಮಥನಂಗ ಅವನಂತೆ ಅವನ ಕತ್ತಿಗಳು ನಿಂತ ಅಂದ್ರೆ ಐರ್ ಬದ್ದನೆ ಬಂದ್ರು ತರ್ತಾರ ತರ್ತಾರಾನೆ ಅಂತೆ ನಾವು ಒಳ್ಳೆಯವ್ರನ್ನೊಬ್ಬರು ತೋರಿಸಲಿಲ್ಲ ಹೇಳಿ ಮಹಾಪ್ರಭು ಒಳ್ಳೆಯವ್ರನ್ನ ಏಕೆ ತೋರಿಸಿಯಾನ ಅವನು ತನ್ನ ಮಗನಿಗೆ ನಮ್ಮ ಕುಮಾರಿಯನ್ನು ಮದುವೆ ಮಾಡಿಕೊಳ್ಳಬೇಕೆಂಬ ದುರಾಸೆಯ ದುಷ್ಟ ಅದು ಮಹಾಪ್ರಭು ಆ ಮಂತ್ರದಾಗೈತೆ ನೋಡಿ ಆ ವೈನ್ ತಂತ್ರ ಅವನ ಮಂತ್ರ ತಂತ್ರ ಎಲ್ಲ ನಮ್ಮ ಹತ್ರ ನಡೆಯುತ್ತೆಯೋ ಮಂಕೆ ಪ್ರಭು ತಮ್ಮ ಅಪ್ಪಣೆಯಂತೆ ಮತ್ತೆ ಕೆಲವು ರಾಜಕುಮಾರರ ಭಾವಚಿತ್ರಗಳನ್ನು ತರಿಸಿದ್ದೇನೆ ಪರಾಮರ್ಶಿ ಬೇಕಿಲ್ಲ ಈ ಸೊಟ್ಟ ಮೂಗಿನವನು ಕೆಟ್ಟ ಮೂತಿಯನು ಹೆಳವ ಚೊತ್ತ ಇವರನ್ನೆಲ್ಲ ನಾವು ನೋಡಬೇಕಾಗಿಲ್ಲ ನಿಮ್ಮ ಮಗಳಿಗೆ ಬೇಕಾದ್ರೆ ನೋಡಿಕೊಳ್ಳಿ ಈಗ ನಾವು ಹೇಳುವ ರಾಜಕುಮಾರನನ್ನು ನೀವೇ ಹೋಗಿ ಒಪ್ಪಿಸಿ ಕರೆತಂದ್ರೆ ಸಾಕು ಓಹೋ ಪ್ರಭುಗಳ ಅಪ್ಪಣೆಯಾದ್ರೆ ಭುಜದ ಮೇಲೆ ಕೂರಿಸಿಕೊಂಡು ಕರೆತರುತ್ತೇನೆ ಆ ಮಹಾನುಭಾವನಾರು ಅಪ್ಪಣೆ ಕೊಡಿಸುವಿರ ಕೊಂಕಣದ ಕುಳಿಂದ ರಾಜಕುಮಾರ ಕುಳಿಂದ ಪ್ರಭುಗಳ ಸಾಮಂತ ಮೇಲಾಗಿ ಅವನಿಗೆ ಮಕ್ಕಳೇ ಇಲ್ಲವಲ್ಲ ನಿಮಗೆ ಈ ಸುದ್ದಿಯನ್ನು ಹೇಳಿದವರಾರು ಯಾರೋ ರತ್ನ ಪಡೆ ವ್ಯಾಪಾರಿಗಳು ಮಹಾಪ್ರಭುಗಳು ತಾವು ಮಾತಾಡ್ತಿದ್ರು ಬುದ್ಧಿ ಅಷ್ಟೇ ತಾನೇ ನೀನು ತಂದ ಸುದ್ದಿ ಅಲ್ಲವಲ್ಲ ಯಾರು ತಂದ್ರೇನು ನೀವು ಒಡನೆ ಚಂದನಾವತಿ ಹೊರಡಲು ಸಿದ್ಧರಾಗಿರುವ ಇಲ್ಲ ಓಹೋ ಪ್ರಭುಗಳ ಸೇವೆಗೆ ಸದಾ ಸಿದ್ಧನಾಗಿದ್ದೇನೆ ಇಗೋ ಹಿಂದೆ ಹೋಗಿ ಬರುವೆ ಉಳಿಸಿದ್ರಿ ಮಹಾಪ್ರಭು ಬಡ್ದೀವಾಳ ನಿನಗೆ ಮಂಗಳವಾಗಲಿ ಕುಳಿಂದರಾಜ ನಿಮ್ಮ ಮಗನು ನಿಮ್ಮಂತೆಯೇ ವಿನಯಶೀರ್ಣಾಗಿ ಕಾಣಿಸುತ್ತಾರೆ ಎಲ್ಲ ತಮ್ಮ ವಿಶ್ವಾಸ ಚಂದ್ರಹಾಸ ಮಹಾಮಂತ್ರಿಗಳ ವಸತಿಗೆ ಅಗತ್ಯವಾದ ಎಲ್ಲ ಏರ್ಪಾಟುಗಳನ್ನು ಗಮನಿಸು ದಯಮಾಡಿ ಕುಳಿಂದರಾಜ ಅಲ್ಲ ನಿಮಗೆ ಪುತ್ರೋತ್ಸವವಾದ ಸುದ್ದಿಯೇ ನಮಗೆ ತಿಳಿಯದಲ್ಲ ಮಂತ್ರಿವರ್ಯ ಈ ಚಂದ್ರಹಾಸನು ನಮಗೆ ದತ್ತಪುತ್ರ ಸಂತತಿಹೀನರಾಗಿ ಕೊರಗುತ್ತಿದ್ದ ನಮಗೆ ಜಗದಂಬೆಯು ಕರುಣಿಸಿದ ಕಂದ ಹಾಗೆಂದರೆ ಹಿಂದೊಮ್ಮೆ ನಾನು ಭೇಟಿಯಲ್ಲಿ ಜಿಂಕೆಯೊಂದನ್ನು ಬೆನ್ನಟ್ಟಿ ಹೋದಾಗ ಕಾಡಿನಲ್ಲಿ ಗಾಯಗೊಂಡು ಮರದಡಿಯಲ್ಲಿ ಮಲಗಿದ್ದ 5 ವರ್ಷದ ಬಾಲಕನನ್ನು ಕಂಡೆ ದಿಕ್ಕಿಲ್ಲದಿದ್ದ ಅವನನ್ನು ಕರೆತಂದು ಸಾಕಿಕೊಂಡೆ ಆ ಮಗುವೇ ನಮ್ಮ ಕಂದ 5 ವರ್ಷದ ಬಾಲಕ ಕಾಡಿನಲ್ಲಿ ಕಾಲು ಗಾಯಗೊಂಡು ಮರಗಿದ್ದನೆ ಹೌದು ಅಮ್ಮ ತೀರ
ಕಾಡು ಪಾವಾಗಿದ್ದ ಬಾಲಕನು ನಿಮಗೆ ದೊರೆತನಲ್ಲ, ನಿಜವಾಗಿಯೂ ನೀವು ಪುಣ್ಯವಂತರು. ಎಲ್ಲ ಜಗದಂಬೆಯ ಕೃಪೆ. ಚಿತ್ತೈಸಿ ಬಿಡದೆ ಮನೆಗೆ ಮಂತ್ರಿಗಳೇ. ಮಹಾಪ್ರಭು, ಚಂಪಕ, ಚಂಪಕ ಬಾವದನ ಕೂತ್ಕು, ಒಂದು ಗಳಿಗೆಯಲ್ಲಿ ಬಂದು ಬಿಡು. ಚಂಪಕ, ನನಗಿಲ್ಲಿ ಕುಳಿತುಕೊಳ್ಳುವ ಯೋಗ್ಯತೆ ಉಳಿದಿಲ್ಲ. ಅಂದ್ರೆ? ನನಗೆ ತಕ್ಕವರ ನಿಷ್ಕರ್ಷಿಸಲೆಂದು ಮಹಾರಾಜರು ಹಲವಾರು ರಾಜಕುಮಾರರ ಚಿತ್ರಪಟಗಳನ್ನು ತರಿಸಲು ಅಪ್ಪಣೆ ಮಾಡಿರುವರು. ಹೌದೇ, ಅದೆಂದಿಗೂ ನಡೆಯದು. ತಂದೆಯವರ ನಿಂದೆ ಸಂಧಿಸಿ ನನ್ನ ಹೃದಯವನ್ನು ನಿನಗೆ ಅರ್ಪಿಸಿ ಬಿಟ್ಟಿರುವ ಸಂಗತಿಯನ್ನು ತಿಳಿಸಿಬಿಡುತ್ತೇನೆ. ಅಪ್ಪಾಜಿ. ಮಹಾಪ್ರಭು, ಇಂದಿನಿಂದ ನೀನು ಇಲ್ಲಿಗೆ ಬರಕೂಡುದು, ರಾಜಕುಮಾರಿಯೊಡನೆ ಮಾತನಾಡಕೂಡುದು, ಅವಳನ್ನು ನೋಡಲು ಕೂಡುದು. ಅಪ್ಪಾಜಿ, ಏನಿದೆ ಕಠೋರ ಆಜ್ಞೆ? ಆಜ್ಞೆ ಅಲ್ಲ ಚಂಪಕ, ಇದು ರಾಜಕ್ಷಣ. ಬಿಡದಿಯು ಎಲ್ಲಾ ವಿಧದಲ್ಲೂ ಅನುಕೂಲವಾಗಿದೆಯೇ? ಓಹೋ, ನಿಮ್ಮ ಆತಿಥ್ಯವೆಂದ ಮೇಲೆ ಕೇಳಬೇಕೆ. ಮಂತ್ರಿವರ್ಯರ ಅನಿರೀಕ್ಷಿತ ಆಗಮನಕ್ಕೆ ಏನಾದರೂ ಕಾರಣವಿರಬಹುದೇ? ಇದೆ ಇದೆ. ನಮ್ಮ ಕುಂತಳೇಶ್ವರರ ಕುಮಾರಿ ಚಂಪಕ ಮಾರಡಿ ಪರಮ ಸುಂದರ ತರುಣಿ, ಅವಳಿಗಾಗಿ ತಕ್ಕವರನ್ನು ಹುಡುಕುತ್ತಾ ಬಂದೆವು. ಇಲ್ಲಿ ಬಂದು ನೋಡಿದರೆ ನಿಮ್ಮ ಮಗನೇ ಅವಳಿಗಾಗಿ ಮಾಡಿಸಿಟ್ಟ ವರನಂತೆ ಕಂಡು ಬಂತ. ನಮ್ಮ ಕುಮಾರನಿಗೆ ಸಾರ್ವಭೌಮರ ಕುಮಾರಿ ಕೈ ಹಿಡಿಯುವಂತಹ ಸೌಭಾಗ್ಯವೇ? ಏಕಾಗಬಾರದು. ಯಾರು ಯಾರ ಅದೃಷ್ಟವೂ ಹೇಗೆ ಹೇಗೆ ಇರುವುದು. ಈಗ ನಿಮ್ಮ ಮಗನನ್ನು ಚಕ್ರವರ್ತಿಗಳ ಬಳಿಗೆ ಕಳಿಸುವುದು ನಮ್ಮ ಕರ್ತವ್ಯ. ಅಂದ್ರೆ ನಮ್ಮ ಚಂದ್ರಹಾಸನನ್ನು ಕುಂತಳಕ್ಕೆ ಕಳುಹಿಸಬೇಕೆ? ಹೌದು. ಈಗ ನಮ್ಮ ಕುಮಾರ ಮದರನೇ ಅಲ್ಲಿಯ ರಾಜಕಾರ್ಯಗಳನ್ನು ನಿರ್ವಹಿಸುತ್ತಿದ್ದಾನೆ. ಅವನಿಗೆ ನಾವೊಂದು ಪತ್ರವನ್ನು ಬರೆದು ಕೊಡಬೇಕು. ಅದನ್ನು ತೆಗೆದುಕೊಂಡು ಚಂದ್ರಹಾಸನು ಅಲ್ಲಿಗೆ ಹೋದರೆ ಮುಂದಿನ ಕಾರ್ಯವನ್ನು ಮದರನು ಸುಗಮವಾಗಿ ನೆರವೇರಿಸುತ್ತಾನೆ. ಸರಿ ಮಂತ್ರಿವರ್ಯ, ನಮ್ಮ ಚಂದ್ರಹಾಸನನ್ನು ಈಗಲೇ ಬರಮಾಡುವೆ. ಬೇಡ ಬೇಡ, ಈ ರಹಸ್ಯವು ನಿಮ್ಮ ಮಗನಿಗೆ ಈಗಲೇ ತಿಳಿಯದಿರಲಿ. ನಾವು ಹೋಗಿ ಪತ್ರವನ್ನು ಸಿದ್ಧಪಡಿಸುವೆವು. ಕುಮಾರ, ನೀನೀ ಪತ್ರವನ್ನು ತೆಗೆದುಕೊಂಡು ಕುಂತಳ ನಗರಕ್ಕೆ ಹೋಗಿ ಅಲ್ಲಿ ನಮ್ಮ ಮಹಾಮಂತ್ರಿಗಳ ಮಗ ಮದನ ಕುಮಾರನಿಗೆ ತಲುಪಿಸಬೇಕು. ಇದು ರಾಜರಹಸ್ಯ, ಆದ್ದರಿಂದ ನೀನೇ ಹೋಗಬೇಕಾಗಿದೆ. ಅಲ್ಲಿ ಮದನ ಕುಮಾರನು ಹೇಳಿದಂತೆ ಚಾಚೂ ತಪ್ಪದೆ ನಡೆದುಕೊಳ್ಳಬೇಕು. ಹಾಗೆ ಆಗಲಿ ಅಪ್ಪಾಜಿ, ನಾನು ಈಗಲೇ ಪ್ರಯಾಣಕ್ಕೆ ಸಿದ್ಧನಾಗುತ್ತೇನೆ. ಪ್ರಾಣ ಸಖಾ ನೀ ಎಲ್ಲಿರುವೆ, ಈ ಗಾಂಧಿಯ ಬದುಕು ಭಾರವೇ
ನಾನೇ ನಿನ್ನ ಚಂದ್ರಹಾಸ. ಅಲ್ಲ, ಎಂದು ಸುಳ್ಳು ಹೇಳುವವನಲ್ಲ. ನಾನೇನು ಸುಳ್ಳು ಹೇಳಲಿಲ್ಲವಲ್ಲ. ನನ್ನ ಚಂದ್ರಹಾಸನು ವೇಷ ಹಾಕುವವನಲ್ಲ. ಓಹೋ, ಹೊರಗೆ ವೇಷ ಹೇಗಿದ್ದರೂ ಒಳಗೆ ಹೃದಯವು ಮಾತ್ರ ಪರಿಶುದ್ಧ, ನಿಶ್ಚಲ. ನನ್ನ ಚಂದ್ರಹಾಸನು ಮುಗ್ಧೆಯರನ್ನು ಮರುಳು ಮಾಡಿ ಅವರ ಹೃದಯದೊಡನೆ ಆಟವಾಡುವವನಲ್ಲ. ಹ್ಮ್, ಮುಗ್ಧೆಯ ಹೃದಯವನ್ನು ಸೂರ್ಯ ನಾನು ಯಾರಿಂದ ಮೊದಲೇ ಕೇಳಲಿಲ್ಲ. ಅದಕ್ಕೆ ನನ್ನೊಡನೆ ಸರಸವಾಡಿ ನನ್ನ ಜೀವನವನ್ನು ವಿರಸ ಮಾಡಲು ಬಂದೆಯಾ? ತಪ್ಪಾಯ್ತು ವಿಷಯ. ಅದಕ್ಕಾಗಿ ಏನು ಶಿಕ್ಷೆ ವಿಧಿಸಿದರೂ ಸರಿ, ಬೇಕಾದರೆ ನಿನ್ನ ಸುಮಕೋಮಲ ಕರಗಳಿಂದ ಸ್ವಲ್ಪವೇ ಬಲವಾಗಿ ನನ್ನ ಕೆನ್ನೆಗೆ. ಸರಿ ಸರಿ, ಸಾಕಿನೋ ಸರಸ. ನನಗೊಂದು ಮಾತು ಹೇಳದೆ ಹೊರಟು ಹೋಗುವುದೇ? ಇಲ್ಲಿ ನಿನಗಾಗಿ ನಾನೆಷ್ಟು ಸಂಕಟಪಟ್ಟು ಕಣ್ಣೀರಿಟ್ಟೆನೋ ನಿನಗೇನು ಗೊತ್ತು? ಕೇವಲ ಕೆಲವು ದಿವಸಗಳ ವಿಯೋಗಕ್ಕೆ ಅಷ್ಟೊಂದು ದುಃಖಿಸುವುದೇ? ಅಷ್ಟೇ ಅಲ್ಲ, ನಮ್ಮ ತಂದೆ ಬಂದು ನಿನ್ನನ್ನು ಕಳ್ಳನೆಂದು ಬಂದು ನಿನಗೆ ಮರಣದಂಡನೆ ವಿಧಿಸಿರುವುದಾಗಿ ಹೇಳಿಬಿಟ್ಟರು. ಯಾರು? ಮಹಾಮಂತ್ರಿಗಳೇ. ಎಷ್ಟಾದರೂ ಅವರ ಹಿರಿಯರು. ನನ್ನ ವಿಷಯದಲ್ಲಿ ಅವರೇನೋ ತಪ್ಪು ತಿಳಿದಿರಬೇಕು. ಇನ್ನೇಕ ಮಾತು, ಇನ್ನು ನಮ್ಮಿಬ್ಬರ ಮದುವೆ ವಿಷಯ ನಾನೇ ಅವರಲ್ಲಿ ಪ್ರಸ್ತಾಪಿಸಿ ಬೇಡುತ್ತೇನೆ. ಹಾಗಾದ್ರೆ ನೀನೀಗ ಬಂದಿರುವುದು ಅದಕ್ಕೇನು? ಇಲ್ಲ, ನಾನು ಬೇರೆ ರಾಜಕಾರ್ಯಕ್ಕಾಗಿ. ಈಗ ನಿಮ್ಮ ತಂದೆಯವರು ನಮ್ಮ ಅರಮನೆಯಲ್ಲೇ ಇರುವರಲ್ಲ? ಓ, ಹಾಗೆ. ಹಾ, ಬಂದೆರಡು ದಿನವಾಯಿತು. ಅವರು ಬರೆದುಕೊಟ್ಟಿರುವ ಗುಪ್ತ ಪತ್ರವನ್ನು ಮದನ ಕುಮಾರರಿಗೆ ತಲುಪಿಸಬೇಕು. ನಮ್ಮಿಬ್ಬರ ಮಾತಿನ ಭರದಲ್ಲಿ ಬಂದ ಕಾರ್ಯವನ್ನೇ ಮರೆತು ಹೋಗಿದ್ದೆ. ನಾನು ಬರುವೆ. ಚಂದ್ರ, ನೀನು ಬಂದು ಒಂದು ಘಳಿಗೆ ಕೂಡ ಆಗಲಿಲ್ಲ. ಆಗಲೇ ಏನೋ ಸ್ವಲ್ಪ ಸುಧಾರಿಸಿದೆ, ಆಮೇಲೆ ಹೋದ್ರಾಯ್ತು. ಈಗ ಬಂದು ಬಿಡುವ ವಿಷಯ. ಮೊದಲು ಸ್ವಾಮಿ ಕಾರ್ಯ, ನಂತರ ಸ್ವಕಾರ್ಯ. ಈ ಚಂದ್ರಹಾಸಂ ಮಹಾಹಿತ ನಿಮಗೆ. ಮೇಲೆ ನಮ್ಮಿ ಸೀಮೆ ಗರಸಾದಪ್ಪ ಸಂದೇಹ ಮಿಲ್ಲಿದಕ್ಕೆ ಇದನ್ನರಿವುದು. ಹೊತ್ತು ಗೆಳೆಯದೆ ಬಂದ ಬಳಿಕ ಇವನ ಕುಲಶೀಲ ವಿತ್ತ ವಿದ್ಯಾ ವಯೋ ವಿಕ್ರಮಗಳನ್ನು ಈಕ್ಷಿಸುತ್ತಿರದೆ ವಿಷವ. ಎಂಥ ಘೋರ, ಎಂಥ ಅನ್ಯಾಯ! ನೀನು ಇದರ ನಿಮಗೆ ಉತ್ತರವತ್ತಮ ಅಕ್ರಮ, ಎಂಥ ದೌರ್ಜನ್ಯ! ನನ್ನ ಪ್ರಿಯನ ನಮಗೆ ಶತ್ರುವೆ, ನಮ್ಮ ತಂದೆ ಎಂಥ ಕಲ್ಲಿದೆಯೋ ಕಡುಕ. ಅಯ್ಯೋ ಭಗವಂತ, ಈಗ ನಾನು ಏನ್ ಮಾಡಲಿ, ಏನ್ ಮಾಡಲಿ, ಏನ್ ಮಾಡಲಿ? ವಿಷಯ ಮೋಹಿಸುವಂತೆ, ವಿಷಯ ಮೋಹಿಸುವಂತೆ, ವಿಷಯ ಮೋಹಿಸುವಂತೆ. ವಿಷಯ ಬಂದೆಯಾ? ನಾನು ತಂದಿದ್ದ ಗುಪ್ತ ಪತ್ರವೆಲ್ಲೋ ಕಳೆದು ಹೋಗಿದೆ, ಅದನ್ನೇ ಹುಡುಕುತ್ತಾ ಬಂದೆ. ಯಾವ ಪತ್ರ? ಅದೇ ನಿಮ್ಮ ತಂದೆಯವ್ರು ನಿಮ್ಮ ಅಣ್ಣನವರು ಕಳಿಸಿದ್ದ ಪತ್ರ. ಎಲ್ಲಿ ಹೋಯ್ತು? ಅದೇ ಎಲ್ಲಿ ಹೋಯ್ತು? ಓ, ಇದೇನು? ಇದೆ. ಸದ್ಯ ಬದುಕಿಸಿದೆ ಬಿಡು. ವಿಷಯ, ಮಹೋಪಕಾರ ಮಾಡಿದ್ದೀನಿ. ಆ ಪತ್ರದಲ್ಲಿ ಏನಿದೆಯೋ ನೋಡಿದೀಯಾ? ಛೇ ಛೇ, ಅನ್ಯರ ಪತ್ರಗಳನ್ನು ಓದುವಂತಹ ಅಸಭ್ಯನೇ ನಾನು. ನಮ್ಮ ತಂದೆ ತನ್ನ ಕಾರ್ಯ ಸಾಧನೆಗೆಂದರೆ ಎಂಥದಕ್ಕೂ ಹೆಸರಲ್ಲ. ಒಂದು ವೇಳೆ ನಿನ್ನನ್ನು ಕೊಲ್ಲುವಂತೆ ಆ ಪತ್ರದಲ್ಲಿ ಬರೆದಿರುವರೋ ಏನೋ. ಹರಿ ಹರಿ, ಉಂಟೆ ವಿಷಯ, ನೀನು ಪರಿಹಾಸ್ಯ ಮಾಡುತ್ತೇನೆ. ಒಂದು ಸಮಯ ಹಾಗೆ ಬರೆದಿದ್ದರು ಸಾವಿಗೆ ಹೆದರಿ ಹೇಡಿಯಾಗಿ ನೀತಿ ಬಾಹಿರನಾಗಲ. ನಾನಿನ್ನು ಹೋಗಿ ಬರದ ವಿಷಯ ಬರಲಿ. ಓಹೋ, ನೀನೇ ಪ್ರತ್ಯಕ್ಷವಾಗಿ ಎದುರಿಗೆ ಬಂದ ಮೇಲೆ ನಾನಿಲ್ಲಿಂದ ತಪ್ಪಿಸಿಕೊಂಡು ಹೋಗಬೇಕಾದ ಅಗತ್ಯವೇ ಇಲ್ಲ ಮಂತ್ರಿ ಕುಮಾರ. ಇದು ಪತ್ರ, ನಿಮ್ಮ ತಂದೆಯವರು ನಿನಗೆ ತಲುಪಿಸಬೇಕೆಂದು ನನ್ನೊಂದಿಗೆ ಕಳಿಸಿದ್ದಾರೆ. ಪತ್ರ? ರಾಜಕುಮಾರ, ಈ ಪತ್ರದಲ್ಲಿ ಏನಿರುವುದು ಗೊತ್ತೇ? ಏನಿದೆಯೋ ನನಗೆ ಹೇಗೆ ತಿಳಿಯಬೇಕು? ಅದು ಗುಪ್ತ ಪತ್ರ, ನಿನಗದನ್ನು ತಲುಪಿಸಿ
ನೀನು ಹೇಳಿದಂತೆ ನಡೆದುಕೊಳ್ಳಬೇಕೆಂದು ನನ್ನ ತಂದೆ ತಾಯಿಗಳ ಅಪ್ಪಣೆ ಮಾಡಿರಬಹುದು. ಏನು ಸಮಾಚಾರವಣ್ಣ? ಏನೆಂದೆಯ, ನೀನು ಈ ಚಂದ್ರಹಾಸನನ್ನು ಪ್ರೇಮಿಸಿದ ಅಪರಾಧಕ್ಕೆ ತಕ್ಕ ಶಿಕ್ಷೆ ವಿಧಿಸುವಂತೆ ಅಪ್ಪಾಜಿ ಅಪ್ಪಣೆ ಮಾಡಿದ್ದಾರೆ. ಅಪರಾಧವಾದರೆ ಅದು ನನ್ನದು, ನನ್ನನ್ನು ಶಿಕ್ಷಿಸಬೇಕು. ನಿಜ ನಿಜ, ಇಬ್ಬರನ್ನೂ ಶಿಕ್ಷಿಸಬೇಕಾದೆ. ತಂಗಿ, ಈಗ ಹೇಳು, ನಿನಗೆ ತಕ್ಕ ಶಿಕ್ಷೆ ಯಾವುದು? ರಾಜಕುಮಾರ, ನಿನಗೆ ತಕ್ಕ ಶಿಕ್ಷೆ ಯಾವುದು? ಮೊದಲು ಅಪರಾಧವನ್ನು ನಿರೂಪಿಸು, ನಂತರ ನೀನು ಹೇಳಿದ ಶಿಕ್ಷೆ. ಅದೇನು ನನಗೆ ಗೊತ್ತಿಲ್ಲ. ಅಪ್ಪಾಜಿಯವರ ಆಜ್ಞೆಯನ್ನು ನೆರವೇರಿಸಬೇಕಾದ್ದು ನನ್ನ ಕರ್ತವ್ಯ. ತಂಗಿ, ಇದಿಗೋ ಈ ರಾಜಕುಮಾರನನ್ನು ನಿನ್ನ ವಶಕ್ಕೊಪ್ಪಿಸುವೆನು. ಇವನಿಗೆ ತಕ್ಕ ಶಿಕ್ಷೆ ವಿಧಿಸಿ ನಿನ್ನನ್ನು ಮದುವೆಯಾಗಲು ಒಪ್ಪಿಸುವುದು ನಿನ್ನ ಕರ್ತವ್ಯ. ನಾನು ಬರೆಯ ವಿಷಯ. ಅಮ್ಮ, ಅಮ್ಮ ಬಾ, ಮದನ ಬಾ. ನಮ್ಮ ವಿಷಯ ಕುಮಾರಿ ಮದುವೆ ಅಮ್ಮ. ಮದನ, ಏನಿದು ನಿನ್ನ ಈ ಕುಹಕ? ಕುಹಕವಲ್ಲಮ್ಮ, ಸತ್ಯ. ಅದು ರಾಜಕುಮಾರನೊಂದಿಗೆ. ಇದೋ ನೋಡು ಪತ್ರ, ಸ್ವತಃ ಅಪ್ಪಾಜಿಯವರೇ ಬರೆದು ಕಳಿಸಿರುವರು ಚಂದನಾವತಿಯಿಂದ. ರಾಜಕುಮಾರನೊಂದಿಗೆ? ಹೌದಮ್ಮ, ಅಂತಿಂಥ ರಾಜಕುಮಾರನಲ್ಲ. ಅವನು ಧೀರ, ವೀರ, ಸುಂದರ, ಎಲ್ಲಕ್ಕೂ ಮಿಗಿಲಾಗಿ ಸದ್ಗುಣ ಸಂಪನ್ನ. ಸರಿ ಸರಿ, ಆದರೆ ಮದನ, ನಮ್ಮ ವಿಷಯ ಅವನನ್ನು ನೋಡಿ ಒಪ್ಪಬೇಕು, ಅವನು ನಮ್ಮ ವಿಷಯನ್ನು ನೋಡಿ ಒಪ್ಪಬೇಕು. ಹಾಗಾಗದೆ ನಾವು ದುಡುಕಬಾರದು. ಅಮ್ಮ, ಅವರು ಒಬ್ಬರನ್ನೊಬ್ಬರು ಎಂದೋ ನೋಡಿ ಒಪ್ಪಿ ಪ್ರೇಮಿಸಿಬಿಟ್ಟಿರುವರು. ಸರಿ ಬಿಡು ಮದನ, ನಿಮ್ಮ ತಂದೆಯವರನ್ನು ಅನಗತ್ಯವಾಗಿ ನಾನು ತಪ್ಪು ಭಾವಿಸಿದ್ದೆ. ಅವರ ಪ್ರೀತಿಯ ಆಳವನ್ನು ಕಂಡುಕೊಳ್ಳಲು ನನಗೆ ಅರಿವಿಲ್ಲದೆ ಹೋಗಿತ್ತು. ಇದರಲ್ಲಿ ಒಂದು ರಾಜಕೀಯವೂ ಇದೆಯಮ್ಮ. ಚಂದ್ರಹಾಸನ ಮದುವೆಯು ನಮ್ಮ ವಿಷಯೊಂದಿಗೆ ಮುಗಿದು ಬಿಟ್ರೆ ನಿನ್ನ ಮತ್ತು ರಾಜಕುಮಾರಿ ಚಂಪಕಮಾಲಿನಿ ಮದುವೆಗೆ ಯಾವ ಅಡ್ಡಿಯೂ ಇರುವುದಿಲ್ಲ. ಅಷ್ಟೇ ತಾನೆ? ಯಾರಿಗೆ? ನಮಗೋ ನಿನಗೋ? ನಂಗಾಗಿದ್ರೆ ಯೋಚನೆ ಇಲ್ಲ. ನನ್ನ ನೋಡಿಯಾ, ಒಂದು ಮನೆಗೆ ಎರಡು ಬಗೆಯೋದ? ಮಹಾಪ್ರಭುಗಿಂತ ಮೋಸ ಮಾಡೋದ? ಯಾವನವನು ನಮಗೆ ಮೋಸ ಮಾಡೋಂಥವನು? ಚಕ್ರವರ್ತಿಗಳು ಅಂದ್ರೆ ಕೀಲು ಬೊಂಬೆ ಅಂತ ಕಂಬಿಟ್ರೇನೋ. ಮದಾಂಧ, ದುಷ್ಟ, ರಾಜದ್ರೋಹಿ, ಯಾರು ಹೇಳು? ಒಡನೆ ಅವನು ರುಂಡ ಖಂಡನ. ಮಹಾಪ್ರಭು, ನಾನಲ್ಲ, ಮಂತ್ರಿಗಳು, ಮಹಾಮಂತ್ರಿಗಳು. ಮಂತ್ರಿ ಕೊಂಕಣದಿಂದ ಯಾವಾಗ ಬಂದ? ಕುಳಿಂದ ರಾಜಕುಮಾರ್ ನನ್ನ ಕರ್ತಂತೆ. ಅವಯ್ಯ ಇನ್ನ ಬರ್ಲಿಲ್ಲ ಮಹಾಪ್ರಭು. ಆದ್ರೆ ಆ ರಾಜಕುಮಾರ್ ಮುಂಚೆನೆ ಕಳಿಸ್ಬಿಟ್ಟು ತನ್ನ ಮಂಗಳ ಸಂಗಟ ಗುಟ್ಟು ಗುಟ್ಟ ಅನ್ನೋದೇ ಮಾಡ್ಬಿಟ್ರು ಮಹಾಪ್ರಭು. ಎಂತಹ ಸ್ವಾಮಿ ದ್ರೋಹ! ಅಂಬಲ ಮಹಾಪ್ರಭು, ನೀ ಒಡನೆ ಹೋಗಿ ಆ ನೀಚ ಮಂತ್ರಿಯನ್ನು ಇಲ್ಲಿಗೆ ಬರ ಹೇಳು. ಎತ್ತೋಗಿ ಹೇಳಿ ಮಹಾಪ್ರಭು, ಆ ಅಯ್ಯ ಇನ್ನ ಕೊಂಕಣದಿಂದ ಬಂದಿಲ್ವೇ. ಚಂಪಕ ಅಪ್ಪಾಜಿ, ಎಲ್ಲಿಗೆ ಹೋಗಿದ್ದೆ? ಎಲ್ಲಿಗೆ ಹೋಗಿದ್ದೆ ಎಂದು ಮಾತನಾಡಿಯೇಕೆ? ಆ ಮಂತ್ರಿ ಕುಮಾರ್ನ ನೋಡೋದಕ್ಕೆ ತಾನೆ? ಆ ದುಷ್ಟರು ನಮಗೆ ದ್ರೋಹವಾಗಿತ್ತಿರುವುದು ನಿಮಗೆ ತಿಳಿಯಿದೆ. ನಿನಗೆ ನಾಚಿಕೆ ಆಗುವುದಿಲ್ಲವೇ? ರೋಷ ಬರುವುದಿಲ್ಲವೇ? ಹೋಗೋಳಕ್ಕೆ. ಇನ್ಮೇಲೆ ನೀನು ಅಂತಃಪುರವನ್ನು ಬಿಟ್ಟು ಹೊರಕ್ಕೆ ಹೆಜ್ಜೆ ಇಟ್ಟಿಯೇ ಜೋಕೆ. ಅಂದ್ರೆ ನನಗೆ ನಿರ್ಬಂಧವೇ ಅಪ್ಪಾಜಿ? ಹೌದು, ಹೋಗೋಳಗೆ. ಅಂಬಲ ಮಹಾಪ್ರಭು, ಅಂತಃಪುರದ ಸುತ್ತಲೂ ನಮ್ಮ ರಾಜಭಟರನ್ನು ಕಾವಲಿಡುವಂತೆ ಹೆಮ್ಮೆಯರಿಗೆ ನಮ್ಮ ಆಜ್ಞೆಯನ್ನು ತಿಳಿಸಿ. ಅಪ್ಪಣೆ ಮಹಾಪ್ರಭು. ರಾಜಕುಮಾರಿ ಹೊಸದಾಟಿ ಹೊರಗೆ ಹೋಗ್ಕೊಡುದು, ಹೊರಗೆ ನಾವು ಯಾರು ಒಳಕ್ಕೆ ಹೆಜ್ಜೆ ಇಟ್ಕೊಡುದು. ಆಗಲಿಲ್ಲ ನೋಡಿಯ. ಮಹಾಮಂತ್ರಿಗಳೇ, ನಮ್ಮ ಕುಮಾರನು ಚಂದನಾವತಿಯನ್ನು ಬಿಟ್ಟು ಇಷ್ಟು ದಿನಗಳಾದರೂ ಅಲ್ಲಿಂದ ಯಾವ ಸುದ್ದಿಯೂ ಬರಲಿಲ್ಲವೆಂದು ಆತಂಕವಾಗಿದೆ. ಚಂದ್ರಹಾಸನೂ ಹುಡುಗ, ನಮ್ಮ ಮದನನೂ ಹುಡುಗ, ಇವರಿಬ್ಬರ ಹುಡುಗಾಟದಲ್ಲಿ ದೊಡ್ಡವರಾದ ನಮ್ಮ ನೆನಪು ಹೇಗಿದ್ದೀತು? ಅದಕ್ಕೆ ನಾವೇ ಕುಂತಳಕ್ಕೆ ಹೊರಟಿರುವುದು. ತಮ್ಮ ರಾಜಧಾನಿಗೆ ಅಪರಿಚಿತನಾದ ನಮ್ಮ ಕುಮಾರನು ಎಲ್ಲಿ ಅಲೆಯುತ್ತಿರುವನು, ಯಾರ ಕೈಗೆ ಸಿಕ್ಕಿಬಿಟ್ಟಿರುವನು ಎಂಬ ಕಳವಳ ಹೆಚ್ಚಾಗಿದೆ ಮಂತ್ರಿಗಳೇ. ನಿಮ್ಮ ಕಳವಳವು ನಿಷ್ಕಾರಣವಾದದ್ದು. ಎಲ್ಲೋ ಸಾರ್ವಭೌಮರು ಅವನನ್ನು ಅಲ್ಲಿಯೇ ನಿಲ್ಲಿಸಿಕೊಂಡಿರಬೇಕು. ನಾವು ಕಳುಹಿಸಿದ ಕಾರ್ಯವು ಸಿದ್ಧಿಸದೆ ಬಿಡದು. ಅದನ್ನು ಪ್ರತ್ಯಕ್ಷವಾಗಿ ನೋಡಿ ಆ ಶುಭ ಸುದ್ದಿಯನ್ನು ನಿಮಗೆ ತಿಳಿಸುತ್ತೇವೆ. ನೀವು ನಿಶ್ಚಿತರಾಗಿರಬಹುದು. ಎಲ್ಲ ತಮ್ಮ ಆಶೀರ್ವಾದ. ಅನ್ನದಾತರಾದ ತಾವೇ, ಅವನು ಭಾಗದ ದೇವರು. ಅದನ್ನು ನೀವು ಹೇಳಬೇಕೆ?
ನಾವಿನ್ನು ಬರುತ್ತೇವೆ. ಅಪ್ಪಾಜಿ ಕ್ಷೇಮವಾಗಿ ಬಂದ್ರ ಅಪ್ಪಾಜಿ. ಮದರ, ನಾನು ನೇಮಿಸಿ ಕಳಿಸಿದ ಕಾರ್ಯವನ್ನು ಸಾಂಗವಾಗಿ ನಡೆಸಿಬಿಟ್ಟಿದ್ದಾರೆ. ಓ, ಚಾಚು ತಪ್ಪದೆ ನಡೆಸಿ ಮುಗಿಸಿಬಿಟ್ಟೆ. ಭಲೆ ಭಲೆ ಭಲೆ, ನನಗೆ ಚೆನ್ನಾಗಿ ಗೊತ್ತು ನೀನು ಬೆರಳು ತೋರಿಸಿದರೆ ಹಸ್ತವನ್ನೇ ನುಂಗುವ ಪುತ್ರನೆಂದು. ಇನ್ನೇನು ಬಾಕಿ ಉಳಿಸಿಲ್ಲ ತಾನೆ? ಏನು ಉಳಿದಿಲ್ಲ ಅಪ್ಪಾಜಿ, ಎಲ್ಲ ಮೂರು ದಿನಗಳ ಮುಂಚೆ ಮುಗಿದು ಹೋಯ್ತಲ್ಲ. ಅಪ್ಪ, ಇಂದಿಗೆ ನನ್ನ ಮನಸ್ಸಿನ ತಾಪ ಆರಿತು, ಆತಂಕ ತೀರಿತು. ನಿಜ ಅಪ್ಪಾಜಿ, ನಮ್ಮ ವಿಷಯ ಅಂತೂ ಮೂರು ದಿನಗಳಿಂದಲೂ ಚಿಂತೆಯಂತೆ ಎಲ್ಲ ವಿಷಯಗಳು ಸಮಾಧಾನಕ್ಕೆ ಬರುವ ಬೇಡ. ನಾವಿಲ್ಲದೇ ಇದ್ದಿದ್ದೊಂದೇ ಕೊರತೆ ಆಗಿತ್ತು. ನನ್ನ ಪ್ರತಿನಿಧಿಯಾಗಿ ನೀನಿರುವಾಗ ಕೊರತೆಯರು ಬಂತು. ಅದಲ್ಲ ಅಪ್ಪಾಜಿ, ನಮ್ಮ ಮನೆಯಲ್ಲೇ ಮೊಟ್ಟ ಮೊದಲನೇದಾದ ಅಂತ ಮಂಗಳ ಮುಹೂರ್ತದಲ್ಲಿ. ಮದನ, ಅಪ್ಪಾಜಿ ಮಂಗಳ ಮುಹೂರ್ತವೆಂದೀಯ? ಹೌದಪ್ಪಾಜಿ, ಅದೇ ವಿವಾಹ. ವಿವಾಹ ಯಾರು? ತಾವೆ ಪತ್ರ ಕಳುಹಿಸಿದ ಚಂದ್ರಹಾಸನೊಂದಿಗೆ. ಮದನ, ಪತ್ರವನ್ನು ಗಮನವಿಟ್ಟು ಓದಿದ್ಯಾ? ನಾನು ಓದಿದೆ, ಅಮ್ಮನೂ ಓದಿದರು. ನಂತರ ತಮ್ಮ ಅಪ್ಪಮ್ಮನ ಆನಂದದಂತೆ ಈ ವಿವಾಹವನ್ನು ನಾನೇ ವೈಭವದಿಂದ ನಡೆಸಿಬಿಟ್ಟೆ. ಮದನ, ಏಕಪ್ಪಾಜಿ ನಿಮಗೆ ಈ ಬಗ್ಗೆ ಅನುಮಾನ? ಇದೋ ನಿಮ್ಮ ಪತ್ರ. ವಿಷಯ ಮೋಹಿಸುವಂತೆ ಕೊಡುವುದೀತನಿಗೆ. ಏನಿಲ್ಲ ಮಗನೇ, ಏನಿಲ್ಲ, ಆಗಬೇಕಾದ್ದು ಆಯ್ತಷ್ಟೇ. ಈಗೆಲ್ಲಿರುವನು ಆ ಚಂದ್ರಹಾಸ? ವಿಲಾಸ ಮಂದಿರದಲ್ಲಿ. ನೀರು ಹೋಗು, ನಾನೇ ಹೋಗಿ ಆ ನವದಂಪತಿಗಳನ್ನು ನೋಡಿ ಬರುತ್ತೆ. ಚಂದ್ರಹಾಸ ಮಾವನವರೇ, ಇನ್ನು ಮೇಲೆ ನೀನಿಲ್ಲಿಗೆ ಗೋಡೆ ಹಾರಿ ಬರಬೇಕಾಗಿಲ್ಲ, ನೇರ ರಾಜಮಾರ್ಗದಲ್ಲಿಯೇ ಬರಬಹುದು. ವಿಷಿಯನ್ನು ನೋಡಲು ಕಳ್ಳನಂತೆ ಬರಬೇಕಾಗಿಲ್ಲ ಎಂದು ಮಾವನವರು ಮನ್ನಿಸಬೇಕು. ಏನು ಸುಬುದ್ಧಿ, ವಿದ್ಯೆಯನ್ನು ಮೆಟ್ಟಲು ತೊಡೆ ತಟ್ಟಿ ನಿಂತಿಯಲ್ಲವೇ? ಏನಾಯ್ತೀಗ? ನಾನಂದೇ ಹೇಳಿದೆ ಬೇಡ ಬೇಡ ಎಂದು. ಹೋಗಲಿ, ಈಗ ವಿಧಿ ನಿಯಮಕ್ಕೆ ತಲೆಬಾಗಿ ನಡೆ, ಎಲ್ಲರಿಗೂ ಮಂಗಳವಾಗುವುದು. ಇಲ್ಲ ಇಲ್ಲ, ನನಗೆ ಸೋಲಿಲ್ಲ, ಆ ವೇದಿಕೆಯನ್ನೇ ಸೋಲು. ಈಗ ತಾನೇ ಮೆಚ್ಚಿ ಹೋಗ್ತೇನು. ಚಂದ್ರಹಾಸ ನನ್ನ ಅಳಿಯ, ನನ್ನ ವಶದಲ್ಲಿರುವವನು, ನನ್ನ ಅಜ್ಞಾನವರ್ತಿ. ಅವನನ್ನು ಯಾವಾಗ ಹೇಗೆ ಬೇಕಾದರೂ ಮುಗಿಸಿಬಿಡಬಲ್ಲೆ. ಹುಚ್ಚೆದ್ದು ಹೋಗಬೇಡ ಸುಬುದ್ಧಿ, ವಿಷಯವು ನಿನಗಿರುವ ಒಬ್ಬಳೇ ಮುದ್ದು ಮಗಳು. ಅವಳ ಭವಿಷ್ಯದ ಬಾಳು ಹೆಚ್ಚೋ, ಇಲ್ಲ ನಿನ್ನ ಈ ಕೆಟ್ಟ ಹಠಮಾರಿತನ ಹೆಚ್ಚೋ? ಚೆನ್ನಾಗಿ ಯೋಚಿಸಿ. ಅಪ್ಪಾಜಿ, ಅಪ್ಪಾಜಿ, ನಾನು ನಿಮ್ಮ ಮಗಳಲ್ಲವೇ ಅಪ್ಪಾಜಿ, ನನ್ನ ಮೇಲೆ ಈ ದೌರ್ಜನ್ಯ ಬೇಡಿ ಅಪ್ಪಾಜಿ. ನಿಮ್ಮ ತಮ್ಮಯ್ಯ ಅವರನ್ನು ಕಾಪಾಡಿ ಅಪ್ಪಾಜಿ, ನನಗೆ ಮಾಂಗಲ್ಯ ಭಿಕ್ಷೆ ನೀಡಿ ಅಪ್ಪಾಜಿ, ನನಗೆ ಮಾಂಗಲ್ಯ ಭಿಕ್ಷೆ ನೀಡಿ. ಕೇರಳ ಒಂಕಲ ಲಾಮ ಅಮೃತ ಕುಲ ಸೋಮ ಸಕಲ ಸತ್ವ ಸೋಮ ಕುಂತ ಸಾರ್ವಭೌಮ ನೀರಾದಿ ವೀರ ಸುರಸ ಗಂಭೀರ ದಕ್ಷಿಣಾಪಥ ಚಕ್ರೇಶ್ವರ ಚಂದ್ರಹಾಸ ಮಹಾರಾಜ ಭೋಪುರ. ಅಲ್ಲ ಅಲ್ಲ, ಚಕ್ರೇಶ್ವರ ನಾನು, ಬೆಕ್ಕವರನ್ನು ಅಳಿಯಲೇನೆ. ನಾಳೆ ರಾತ್ರಿ ಊರಾ ಸೇರುವ ಕಾಳಿಕಾ ಮಂದಿರದಲ್ಲಿ ನಾಲ್ಕು ಜನ ಕಟುಕರು ಕಾವಲಿರಬೇಕು. ಅಲ್ಲಿಗೆ ಯಾವುದೇ ಬರಲಿ, ಹಿಂದು ಮುಂದೆ ನೋಡದೆ ತಪ್ಪದೆ ಅವನನ್ನು ಕೊಲೆ ಮಾಡಬೇಕು. ಇದು ನಮ್ಮ ಕಟ್ಟಾಕೆ. ಮಹಾಪ್ರಭು, ಸಮೀರ, ನೀವು ಈಗಲೇ ಭಟರೊಂದಿಗೆ ಹೋಗಿ ಆ ಕುಳಿಂದ ರಾಜಕುಮಾರ ಚಂದ್ರಹಾಸ ಎಲ್ಲಿದ್ದರೂ ಸರಿ ಹಿಡಿದು ಕರ್ತಾನೆ. ಕುಳಿಂದ ರಾಜಕುಮಾರ ಮೊನ್ನೆ ತಾನೇ ಮದುವೆ ಆಯ್ತಲ್ಲ, ನಮ್ಮ ಮಂತ್ರಿಗಳು ಅಡಿಯಂದರು. ಅವ್ರು ತಾನೇ ಯಾರಡಿ ಆದ್ರಿ? ಮಹಾಪ್ರಭುಗಳು ಅಪ್ಪಣೆ ಆದ ಮೇಕೆ ಯಾರ ಹೋಗೋದು?
ಹಿಡಿಯೋದು ಕಟ್ಟೋದು ತರೋದು ಅಷ್ಟೇ. ಬನ್ನಿ ಬರಡಿ. ಯಾರಲ್ಲಿ? ಮಹಾಮಂತ್ರಿಗಳು ಬಂದೊಡನೆ ಅವರನ್ನು ಇಲ್ಲಿ ಬಹಳ. ಚಂದ್ರಹಾಸ ಮಾವಯ್ಯ, ಇಂದು ಮದುವೆಯ ನಾಲ್ಕನೇ ದಿನವಲ್ಲವೇ? ಹೌದು ಮಾವಯ್ಯ. ವಿಷಯ ಮಂಗಳಗೌರಿ ವ್ರತವನ್ನು ಪ್ರಾರಂಭಿಸಿದ್ದಾಳೆ ತಾನೆ? ಅದು ನಾಳೆಯಿಂದ ಅಪ್ಪಾಜಿ. ಓಹೋ, ಸರಿ ಸರಿ, ಅದನ್ನು ಮಾತ್ರ ಮರೆಯಬೇಡ. ಇಲ್ಲ ಅಪ್ಪಾಜಿ. ಚಂದ್ರಹಾಸ, ಹೊಸ ಮಧುಬನಿಗನಿಗೆ ನಮ್ಮ ಕುಲದಲ್ಲಿ ಅನೂಚಾನವಾಗಿ ನಡೆದು ಬಂದಿರುವ ಒಂದು ನಿಯಮವಿದೆ. ಹೇಳಿ ಮಾವಯ್ಯ. ಶ್ರದ್ಧೆಯಿಂದ ನಡೆಸುವೆ. ನೀನು ನಡೆಸುವುದರಲ್ಲಿಯೂ ಅದರ ಫಲಿತಾಂಶದಲ್ಲಿಯೂ ನಮಗೆ ಸಂದೇಹವೇ ಇಲ್ಲ. ಈ ದಿನ ಸೂರ್ಯಾಸ್ತಮಯವಾದ ಮೇಲೆ ನೀನು ಬಹಳ ನಿಯಮದಿಂದ ಊರ ಹೊರಗಿನ ಕಾಳಿಕಾ ದೇವಾಲಯಕ್ಕೆ ಹೋಗಿ ಪೂಜೆ ಸಲ್ಲಿಸಿ ಬರಬೇಕು. ಓ, ಅಗತ್ಯವಾಗಿ. ನನಗೆ ಇದಕ್ಕಿಂತ ಮಹತ್ತರವಾದ ಕೆಲಸ ಬೇರೇನಿದೆ? ನಾನು ವಿಷಯವೂ ಹೋಗಿ ದೇವಿಗೆ ಪೂಜೆ ಸಲ್ಲಿಸಿ ಕೃತಾರ್ಥರಾಗಿ ಬರುತ್ತೇನೆ. ಚಂದ್ರಹಾಸ, ದೇವಾಲಯಕ್ಕೆ ನೀನೊಬ್ಬರೇ ಹೋಗಬೇಕೆಂಬುದು ನಿಯಮ. ನೀನು ಹೋಗಿ ಅನನ್ಯ ಭಕ್ತಿಯಿಂದ ಪೂಜೆ ಸಲ್ಲಿಸಬೇಕು. ದೇವಿಯು ಪ್ರಸನ್ನಳಾಗಿ ಪ್ರತ್ಯಕ್ಷಳಾದರೂ ಆಗಬಹುದು, ವರಗಳನ್ನು ಕೊಟ್ಟರೂ ಕೊಡಬಹುದು. ನಿಮ್ಮ ಆಶೀರ್ವಾದ ಮಾವಯ್ಯ. ನಾನು ಹೋಗಿ ಪೂಜೆಗೆ ಸಿದ್ಧ ಮಾಡಿಕೊಳ್ಳುತ್ತೇನೆ. ವಿಷಯ ನಾನು ಬರುವೆ. ಅಪ್ಪಾಜಿ, ನನಗೇಕೋ ಬಲಗಣ್ಣು ಅದರುತ್ತಿದೆ, ಗುಂಡಿಗೆ ನಡುಗುತ್ತಿದೆ. ಇದೆಂಥ ಅಪಶಕನೋ ಏನೋ. ಚೇಚಿ, ಎಂಥ ಮಾತು! ನೀನೆಂದರೇನು, ಅಪಶಕನು ಎಂದರೇನು? ಇದೆಲ್ಲ ಬರೀ ಭ್ರಮೆ. ವಿಷಯ, ನಿನ್ನಂತಳು ಈ ಲೋಕದಲ್ಲಿ ಯಾರೂ ಇಲ್ಲ. ಎಲ್ಲ ದೇವಿಯ ದಯೆ. ಅಪ್ಪಾಜಿ, ನನ್ನನ್ನು ದೀರ್ಘ ಸುಮಂಗಲಿಯಾಗಿರೆಂದು ಬಾಯಿ ತುಂಬಾ ಹರಸಿ ಬಿಡಿ ಅಪ್ಪಾಜಿ. ವಿಷಯ ಏರಿ ಹುಚ್ಚು. ಮಹಾರಾಜರು ತಮ್ಮನ್ನು ಈಗಲೇ ಅರಮನೆಗೆ ಬರ ಹೇಳಿದ್ದಾರೆ. ಬರಬೇಕು, ನಡಿ. ವಿಷಯ, ನಾವಿನ್ನು ಬರುತ್ತೇವೆ. ತಂಗಿ, ತಂಗಿ. ವಿಷಯ, ಚಂದ್ರಹಾಸನಲ್ಲಮ್ಮ ರಾತ್ರಿ ಕಾಳಿಕಾಮನವರಿಗೆ ಪೂಜೆ ಸಲ್ಲಿಸುವುದಕ್ಕಾಗಿ ಸಿದ್ಧತೆ ಮಾಡಿಕೊಳ್ಳಲು ಹೋಗಿದ್ದಾರೆ. ಅಣ್ಣ, ಎಂದೂ ಇಲ್ಲದ ಭಯವು ನನ್ನನ್ನು ಕಾಡುತ್ತಿದೆ. ನನ್ನ ಹೃದಯ ನಡುಗುತ್ತಿದೆ. ನೀನು ಅವ್ರ ಜೊತೆಯಲ್ಲಿ ಹೋಗಿ ಪೂಜೆ ಆದೊಡನೆ ಅವರನ್ನು ಕರೆದುಕೊಂಡು ಬಂದು ಬಿಡುವೆ ಅಣ್ಣ. ವಿಷಯ, ಚಂದ್ರಹಾಸನು ಅಪ್ರತಿಮ ವೀರ, ದೈವ ಪ್ರಸಾದ ಉಳ್ಳವನು. ಆದರೂ ನಿನ್ನ ಇಷ್ಟದಂತೆ ನಾನು ಹೋಗಿ ಭಾವನೊಡನಿದ್ದ ಅವನನ್ನು ಕರೆತರುವೆನು. ನೀನೇನು ಚಿಂತಿಸಬೇಡಮ್ಮ. ಸರಿ ಅಣ್ಣ. ರಾಜಕುಮಾರಿ, ಏಕೇನು ನಿದ್ದೆ ಮಾಡಲಿಲ್ಲ? ನಿದ್ದೆಯೇ ಬಾರದಲ್ಲೇ ಮಲ್ಲಿಗೆ. ಹೊರಗಡೆ ಭಟರಿನೊಬ್ಬಲಿರುವರೇನೆ? ಇರೋರಮ್ಮ, ಎಲ್ಲಿ ನೋಡಿದ್ರು ಅವರೇ. ಮಲ್ಲಿಗೆ, ನನಗೊಂದು ಉಪಕಾರ ಮಾಡುವೆಯಾ? ಹೇಳಮ್ಮ. ನನ್ನ ಉಡುಪನ್ನು ನೀನು ಧರಿಸಿ, ನಿನ್ನ ಉಡುಪನ್ನು ನಾನು ಕೊಡುವೆಯಾ? ಅದೇಕಮ್ಮ, ಇಲ್ಲಿಂದ ನಿನ್ನ ವೇಷದಲ್ಲಿ ಹೊರಬಿಡೋದಕ್ಕೆ. ಅದರಿಂದ ನನಗೇನಾದರೂ ಚಿಂತೆ ಇಲ್ಲ. ಆದರೆ ನೀವು ದುರ್ದೈವಶಾತ್ ಚಿಂತಿಸಬೇಡ. ನಾನು ಹೇಗಾದರೂ ಮದುವೆಯನ್ನು ಸಂಧಿಸಲೇ. ಅಪ್ಪಣೆಯಂತೆ, ನಿಮ್ಮ ಇಚ್ಛೆಯಂತೆ ಮದುವೆ ನಡೆಯಿತು. ನಿನಗೆ ಸಂತೋಷವಾಯಿತಾರೆ? ನಿಮ್ಮ ಸಂತೋಷವೇ ನನ್ನ ಜನನಿ.
ಮಾಲಿನಿ, ಏನಿದು ನಿನ್ನ ವೇಷ? ಏನ್ ಮಾಡೋದು, ಕಾವಲ್ನವ್ರ ಕಣ್ಣಿಗೆ ಕಾಣದಂತೆ ಹೊರಬರಲು ಈ ವೇಷ ಧರಿಸಬೇಕಾಯ್ತು. ನಿಮ್ಮ ಮನೆಯಲ್ಲಿ ನನ್ನ ಕೋರಿಕೆಯಂತೆ ನನ್ನ ಪತಿಯೊಂದಿಗೆ ಹೋಗಿರುವನು. ಎಲ್ಲಿಗೆ? ಏನ್ ಹೇಳಿ ಚಂಪಾ, ನಮ್ಮ ತಂದೆಯವರು ಅವರನ್ನು ಈ ರಾತ್ರಿ ಒಂಟಿಯಾಗಿ ಕಾಳಿಕಾ ಮಂದಿರಕ್ಕೆ ಹೋಗಿ ಪೂಜೆ ಸಲ್ಲಿಸಿ ಬರಬೇಕೆಂದು ಅಪ್ಪಣೆ ಮಾಡಿದರು. ಅದನ್ನು ಕೇಳುತ್ತಲೇ ನನಗೇಕೋ ಗುಂಡಿಗೆ ನಡುಗಿತು. ನನ್ನ ಭಯಕ್ಕಾಗಿ ಅಣ್ಣನನ್ನು ಬೇಡಿ ಅವರೊಂದಿಗೆ ಇರುವಂತೆ ಕಳುಹಿಸಿದೆ. ಅಂದ್ರೆ ಮದನನ್ನು ಕಾಳಿಕಾ ಮಂದಿರಕ್ಕೆ ಹೋದನೆ? ಸರಿ, ಅವನನ್ನು ಅಲ್ಲೇ ಸಂಧಿಸುವೆ. ಚಂಪಾ, ಮೂರಾಚೆ ಮಂದಿರಕ್ಕೆ ನೀನು ಒಂಟಿಯಾಗಿ ಹೋಗುವೆಯಾ? ಬೇಡ ಚಂಪಾ, ನಡಿ, ನಾನು ಬರುವೆ. ನೀನೇಕೆ ನನ್ನೊಂದಿಗೆ ಬರಬೇಕು? ಸುಮ್ಮನೆ ಜೊತೆಯಲ್ಲಿ ಬರುವನಷ್ಟೇ. ಏಕೆ? ನನಗೇನಾದ್ರೂ ಅಪಾಯ ಸಂಭವಿಸಿತೆಂದೆ? ಹುಚ್ಚಪ್ಪ, ನಾನೊಬ್ಬನೇ ಹೋಗಿ ಪೂಜೆ ಸಲ್ಲಿಸಿ ಬರಬೇಕೆಂದು ಮಾವನವರು ಅಪ್ಪಣೆ ಮಾಡಿದ್ದಾರೆ. ನೀನು ನೆಮ್ಮದಿಯಾಗಿ ಮಹಲಿಗೆ ಹಿಂತಿರುಗು. ನಿನ್ನ ಬೆಂಗಾವಲಿಗಂದಲ್ಲ ಭಾವ, ನಿನ್ನ ಪೂಜೆ ಪುಣ್ಯದಲ್ಲಿ ಭಾಗಿಯಾಗುವುದಕ್ಕೆ. ಆಹಾ, ನನಗೆಲ್ಲ ಗೊತ್ತು. ನಿನ್ನ ತಂಗಿ ವಿಷಯವು ನನ್ನ ಕ್ಷೇಮಕ್ಕಾಗಿ ಹೆದರಿ ನಿನ್ನಲ್ಲಿ ಕಳಿಸಿದ್ದಾಳೆ. ಆದರೆ ನಿನಗೂ ಅಂತಹ ಭಯವೇನು? ಹೌದು, ಹೆಣ್ಣಿನೊಂದಿಗೆ ಹುಟ್ಟಿರುವೆನು ನೋಡು. ಆ ಬರ ಪಾಷ ಒಂಟಿಯಾಗಿ ಹುಟ್ಟಿರುವ ನಿನಗೆ ಹೇಗೆ ತಿಳಿಬೇಕು? ಬಾ, ಹೋಗೋಣ. ಗುಣಿಂದ ರಾಜಕುಮಾರ, ನಿಮ್ಮನ್ನು ಒಡನೆ ಸನ್ನಿಧಿ ಕರೆದರಬೇಕೆಂದು ರಾಜಾಜ್ಞೆ ಆಗಿದೆ. ಏಕೆ? ಅದು ನಮಗೆ ಗೊತ್ತಿಲ್ಲ. ಸ್ವಲ್ಪ ತಡೆಯಿರಿ, ಮೊದಲು ಕಾಳಿಕಾ ಮಂದಿರಕ್ಕೆ ಹೋಗಿ ಪೂಜೆ ಸಲ್ಲಿಸಿದ ನಂತರ ಬರಬೇಕು. ಕ್ಷಮಿಸಬೇಕು, ರಾಜಾಜ್ಞೆಯನ್ನು ಮೀರುವಂತಿಲ್ಲ. ತಾವಾಗಿ ಬಾರದಿದ್ದರೆ ಬಲಾತ್ಕಾರದಿಂದ ಕರೆದೊಯ್ಯಬೇಕಾಗುತ್ತದೆ. ಏನಂದಿರಿ? ಬಲಾತ್ಕಾರವೇ? ಬಾ, ಶಾಂತನಾಗು. ಇದು ವಿವಾದದ ವಿಷಯವಲ್ಲ. ನೀನು ಪ್ರಭುಗಳ ದರ್ಶನ ಪಡೆದು ವಿಚಾರವನ್ನು ತಿಳಿದು ಬಾ. ನಾನು ಮಂದಿರಕ್ಕೆ ಹೋಗಿ ಪೂಜೆಗೆ ಅಣೆ ಮಾಡಿರ್ತೇನೆ. ಸರಿ, ನಡಿ. ರಾಜಕುಮಾರನನ್ನು ನಮ್ಮ ಸನ್ನಿಧಿಗೆ ಕರೆತೇನೆ ಎಂದರೆ ಗುಟ್ಟಾಗಿ ಅವನನ್ನು ನಿಮ್ಮ ಮಹಲಿಗೆ ಕಳುಹಿಸಿ ಒಳಗೊಳಗೆ ನಿಮ್ಮ ಮಗಳಿಗೆ ಮದುವೆ ಮಾಡಿಸಿ ಬಿಡುವುದೇ?
ಈಗ ನಮ್ಮ ಕುಮಾರನಿಗೆ ಯಾರಿಗೆ ಕೊಟ್ಟು ಮದುವೆ ಮಾಡುವರು? ಮಂತ್ರಿಗಳ ಕುಮಾರ್ ಅವರಲ್ಲ ಮಹಾಪ್ರಭು. ಮುಚ್ಚಿಲ್ಲ, ಕುಂತಳ ಚಕ್ರೇಶ್ವರ ಕುಮಾರಿಯ ಮದುವೆ ಮಂತ್ರಿ ಕುಮಾರನೊಂದಿಗೆ ಎಂದಿಗೂ ನಡೆಯುದು, ಇದು ಅಸಂಭವ. ಹಾಗಾದರೆ ರಾಜಕುಮಾರಿಯನ್ನು ಯಾರಿಗೆ ಕೊಟ್ಟು ವಿವಾಹ ಮಾಡಬೇಕೆಂಬುದು ಪ್ರಭುಗಳ ಚಿತ್ತ. ನೋಡುವಿರಂತೆ, ವರನೇ ಇಲ್ಲಿಗೆ ಬರುವನು. ಮಹಾರಾಜ, ಜಗತ್ತೆಲ್ಲವೂ ನಿಮ್ಮ ಕಿರುಬೆರಳ ಮೇಲೆಯೇ ಸುತ್ತುತ್ತಿರುವಂತೆ ಮಾತನಾಡುತ್ತಿರುವರಲ್ಲ? ಇಲ್ಲ, ಮಂತ್ರಿಯಾದ ನಿನ್ನ ತಲೆಯ ಮೇಲೆ ಸುತ್ತುತ್ತಿದೆ. ವಿಶ್ವಾಸಘಾತಕ, ನಿನಗೆ ತಲೆ ತಿರುಗಿ ಹೋಗಿದೆ, ಗರ್ವ ಮಿತಿ ಮೀರುತ್ತಿದೆ. ನೀನು ದುರ್ಮಾರ್ಗಿ, ಸುಬುದ್ಧಿಯಲ್ಲ ದುಷ್ಟ ಬುದ್ಧಿ. ಹೌದು, ನಾನು ದುರ್ಮಾರ್ಗಿ ದುಷ್ಟ ಬುದ್ಧಿ. ಅದಕ್ಕೆ ನನ್ನ ಈ ಕರೆ ಪ್ರಶ್ನೆ. ಒಳ್ಳೆಯ ಮಾತಿನಲ್ಲಿ ನಿನ್ನ ಮಗಳನ್ನು ನನ್ನ ಮಗ ಮಾಧವ ಮಾಡಿಕೊಟ್ಟು ಅವನಿಗೆ ಯುವರಾಜ ಪಟ್ಟಾಭಿಷೇಕವನ್ನು ನಡೆಸುವೆಯೋ ಎಲ್ಲವೋ? ಏನಂದೆ, ನಮ್ಮ ಕುಮಾರಿಯನ್ನು ನಿನ್ನ ಮಗನಿಗೆ ಕೊಡಬೇಕೆ, ಅವನಿಗೆ ಯುವರಾಜ ಪಟ್ಟಾಭಿಷೇಕ ಬೇರೆ ಮಾಡಬೇಕೆ? ನಿನ್ನ ದುರಾಸೆ ಎಂದಿಗೂ ನೆರವೇರದು. ನೋಡುತ್ತಿರು, ಈಗ ಮೊದಲು ನಿನ್ನ ಮದುವೆ ಮಾಡಿಸುತ್ತೇವೆ. ಯಾರಲ್ಲಿ? ಭಟರೆ, ಈ ರಾಜದ್ರೋಹಿಯನ್ನು ಬಂಧಿಸಿ ಇವನನ್ನು ಎಳೆದುಕೊಂಡು ಹೋಗಿ ಬೆಳಕು ಗಾಳಿಗಳಿಲ್ಲದ ಅಂಧಕುಂಭದಲ್ಲಿ ತಳ್ಳಿಬಿಡಿ. ಏಕೆ ಸುಮ್ಮನೆ ಇರುವಿರಲ್ಲ? ಹ್ಮ್, ಬಂಧಿಸಿ. ಓಹೋ, ನನ್ನನ್ನು ಬಂಧಿಸಿರೇನು? ಹಾಗಾದರೆ ಬೇರೆ ಯಾರನ್ನಾದರೂ ಬಂಧಿಸಿಬಿಡಿ ತಾನೆ. ಸರಿ, ಇವರನ್ನೇ ಬಂಧಿಸಿ. ನಮ್ಮ ಒಪ್ಪುತ್ತಿದ್ದು ನಮಗೆ ದ್ರೋಹವಾಗಿವೀರಾ? ನಾವು ಮಹಾರಾಜರು, ಕುಂತಳ ಚಕ್ರೇಶ್ವರರು, ಸಾರ್ವಭೌಮರು. ನಾನು ಮಾಡಿದನಾಗಿ ಚಕ್ರೇಶ್ವರನಾಗಿರುವೆ, ನಾನು ಬಯಸಿದರೆ ನಿನ್ನನ್ನು ಭಿಕ್ಷೇಶ್ವರನಾಗಿ ಮಾಡಬಲ್ಲೆ. ಈಗಲೂ ಕಾಲಾವಕಾಶ ಕೊಡುತ್ತೇನೆ, ಯೋಚಿಸು. ಸಂತೋಷದಿಂದ ನಮ್ಮ ಬೀಗರಾಗುವಿಯಾ ಇಲ್ಲ ಬಂಧನದಲ್ಲೇ ಬಿದ್ದು ಸಾಯಿ ಬಯಸುವಯ್ಯಾ? ಪ್ರಾಣ ಹೋದರೂ ಈ ಅಕ್ರಮ ವಿವಾಹಕ್ಕೆ ಒಪ್ಪೆವು. ಮಹಾಪ್ರಭು. ಚಂದ್ರಹಾಸ ಮಾವಯ್ಯ, ನೀನು ಒಪ್ಪಿಕೊಂಡ ಕರ್ತವ್ಯವನ್ನು ಬಿಟ್ಟು ಇಲ್ಲಿಗೇಕೆ ಬಂದೆ? ನಾನಾಗಿ ಬರಲಿಲ್ಲ ಮಾವಯ್ಯ, ಕಾಳಿಕಾ ಮಂದಿರಕ್ಕೆ ಹೋಗುತ್ತಿರುವಾಗ ಈ ಸೇನಾನಿ ಭಟರೊಂದಿಗೆ ಬಂದು ನನ್ನನ್ನು ನಿರ್ಬಂಧಿಸಿ ಇಲ್ಲಿಗೆ ಕರೆತಂದಿರುವರು. ಮತ್ತೆ ನಿನ್ನ ಕರ್ತವ್ಯ? ಆ ಪ್ರಾಣ ತಿಳಿದು ಒಡನೆ ಹೋಗಿ ಮದನನ್ನು ಸೇರಿದೆ. ಮದನನನ್ನು ಸೇರಿದೆ? ಹೌದು, ಮದನ ಕುಮಾರನು ದೇವಾಲಯದಲ್ಲಿ ನನಗೋಸ್ಕರ ಕಾಯುತ್ತಿರುವ. ಮದನೇ, ನಮ್ಮ ಮಗನ ಕಾಳಿಕಾ ಮಂದಿರಕ್ಕೆ ಹೋದನೆ? ಮಹಾಪ್ರಭು, ಏನು ಅನ್ಯಾಯ? ನನ್ನನ್ನೇಕೆ ಬಂಧಿಸಿ ಕರೆಸಿದ್ರಿ? ಮಾವನವರೇಕಿಷ್ಟು ಆತಂಕದಿಂದ ಹೊರಟು ಹೋದರು? ಮತ್ತಾವ ದುಷ್ಕಾರ್ಯಕ್ಕೋ? ಮನ್ನಿಸಿರಿ ಪ್ರಭು, ಮೊದಲು ನನ್ನ ಕರ್ತವ್ಯವನ್ನು ನೆರವೇರಿಸಿ. ಮಗನೇ ಹೇಳು ಮಗನೇ, ನಾನು ನಿನ್ನ ತಂದೆ. ಒಂದೇ ಒಂದು ಸಾರಿ ಕಣ್ಣು ಬಿಟ್ಟು ನೋಡು ಮಗನ, ಕಣ್ಣು ಬಿಟ್ಟು ನೋಡು. ನೋಡುವುದಿಲ್ಲವೇ? ಬೇಡ ಬೇಡ, ನಾನು ನಿನ್ನ ತಂದೆ ಇಲ್ಲ. ನಿನ್ನ ಮೃತ್ಯು ಮಹತ್ವಾಕಾಂಕ್ಷೆಗಾಗಿ ಬರಲನ್ನೇ ಕೊಂದ ಕಾಟುಕ. ಅಮ್ಮ, ಜಗನ್ಮಾತ, ಮಹಾಕಾಳಿ, ಭೈರವಿ, ಇದು ಎಲ್ಲಿ ಅನ್ಯಾಯ? ದುರಾಶಾಕಾಂಕ್ಷೆಯ ಧೂರ್ತನು ನಾನು, ವಿಧಿಯನ್ನು ಮೆಟ್ಟರು ಸರಿಸಿ ನಿಂತವರು ನಾನು, ನಿನ್ನ ನಿಯಮವನ್ನು ಉಲ್ಲಂಘಿಸಲು ಹವಣಿಸಿದವನು ನಾನು. ಸೃಷ್ಟಿಯಲ್ಲಿನ ಯಾವ ದುಷ್ಟ ಪ್ರಾಣಿಯೂ ಮಾಡದಂತ ಅತ್ಯಾಚಾರಗಳನ್ನು ಮಾಡಿದವನು ಸ್ವಂತ ಮಗನಲ್ಲಿ ಕೈಯಾರೆ ಕಣ್ಣುಗಳ ಕೈಯಿಂದ ಕೊಲ್ಲಿಸಿದ ಪರಮ ಪಾತಕಿ ನಾನು. ಇಷ್ಟಕ್ಕೆಲ್ಲ ಪ್ರಾಯಶ್ಚಿತ್ತ ಸಲ್ಲಬೇಕಾದ್ದು ನನಗೆ. ಅಪ್ಪ, ಹೇಗಾದರೂ ಮಾಡಿ ನನ್ನ ಮುದ್ದು ಮಗ ಮದರಿಗೆ ಜೀವದಾನ ಮಾಡು ತಾಯಿ, ಜೀವದಾನ ಮಾಡು. ಅದಕ್ಕಾಗಿ ಏನೇ ವಿಪರೀತ, ಮದನ ಕುಮಾರನ ಈ ದುರ್ಮರಣಕ್ಕೆ ಕಾರಣವಾದ ದುಷ್ಟರು ಯಾರು? ನೀರೇ ಆ ದುಷ್ಟ, ನೀರೇ ಆ ಪತಿತ,
ನೀನೇ ನಮ್ಮೆಲ್ಲರ ಮೃತ್ಯು ಸ್ವರೂಪ. ಮತ್ತೆ ನನ್ನನ್ನು ಹಾಗೆ ಕರೀಬೇಡ. ಒಳ್ಳೆಯದಾಯ್ತು ನೀನು ಇಲ್ಲಿಗೆ ಬಂದದ್ದು. ನನ್ನ ಮಗನಿಗೆ ಸ್ವಲ್ಪ ಆದರೂ ಆತ್ಮಶಾಂತಿಯನ್ನು ದೊರಕಿಸುತ್ತೇನೆ. ಮಾವಯ್ಯ ಏನಿ ಆವೇಶ? ಆವೇಶವೇನಿಲ್ಲ, ನಡೆಯಬೇಕಾದ್ದೆಲ್ಲ ನಡೆದೇ ಹೋಯ್ತು, ಮುಂದೆ ಮಾಡಬೇಕಾದನ್ನು ಮಾಡಿಯೇ ತೀರುತ್ತೇನೆ. ಇನ್ನು ನೀನು ಜೀವಂತವಾಗಿ ಉಳಿಯಲೇಬಾರದು. ಹೊಟ್ಟೆ ಹೊಕ್ಕರು ನಿನಗೆ ಹುಡುಗಾರವಿಲ್ಲ. ನಿನ್ನನ್ನು ತುಂಡು ತುಂಡಾಗಿ ಕತ್ತರಿಸಿ ಹಾಗೆ ನರಗಿರಿಗೆ ಹಾಕುವೆ. ಮಾವಯ್ಯ, ನೀವೇನು ಮಾಡಿದ್ರು ನಿಮ್ಮ ಮೇಲೆ ನಾನು ಕೈ ಮಾಡಿರ್ತೀನಿ. ಸ್ವಲ್ಪ ನನ್ನ ಮಾತು ಕೇಳಿ. ಕೊಲ್ಲುವುದರಿಂದ ನಿಮ್ಮ ಮನಸ್ಸಿಗೆ ಶಾಂತಿ ಸಿಕ್ಕುವುದಾದರೆ ಇದು ಸಿದ್ಧನಾಗಿದ್ದೇನೆ. ಕೊಲ್ಲಿ ದೇವಿಯ ಸಮ್ಮುಖದಲ್ಲಿ ಮದುವೆ ಆಗೋಣವೆಂದು ಮಾತು ಕೊಟ್ಟಿದ್ದಿಲ್ಲ, ಅದಕ್ಕೆ ಪ್ರತಿಯಾಗಿ ಅಪ್ಪಾಜಿ ಇದೇನಿದ್ದಕ್ಕೆ ಕಾರಣ ಯಾರಪ್ಪ? ಭಗವನ್ನರು ಅಲ್ಲಿ ನಿಂತಿರುವ ಆ ನಿನ್ನ ಪ್ರಿಯ ಕಳೆಯ ಪ್ರಸಂಗವೇ ನಮ್ಮ ಮದನ ಕುಮಾರನ ದುರ್ಮರಣಕ್ಕೆ ಕಾರಣವಾಯಿತು. ಅದರ ಸೇರನ್ನು ತೀರಿಸಿಕೊಳ್ಳುತ್ತೇನೆ. ಅಪ್ಪಾಜಿ, ಅವರು ನಿಮ್ಮ ಅಳಿಯ, ನನ್ನ ಸಕಲ ಸೌಭಾಗ್ಯ, ನನ್ನ ಸ್ವಾಮಿ, ನಮ್ಮೆಲ್ಲರ ಮೃತ್ಯು. ಅಪ್ಪಾಜಿ ಅಪ್ಪಾಜಿ ಬೇಡಿ ಅಪ್ಪಾಜಿ, ಇಲ್ಲಿ ನೋಡಿ, ನಾನ್ ನಿಮ್ ಮಗಳು, ನಿಮ್ಮಿಂದ ನನ್ನ ಮಾನದಲ್ಲಿ ಭಿಕ್ಷೆಯನ್ನು ಬೇಡುತ್ತಿದ್ದೇನೆ ಅಪ್ಪಾಜಿ. ಸಮಾಧಾನ ಮಾಡ್ಕೊಳ್ಳಿ ಅಪ್ಪಾಜಿ. ನಾವು ವಿಷಯ ಇಲ್ಲ, ಅಡಿಗಿಲ್ಲ, ಮಗನಿಲ್ಲ, ಯಾರುವಿಲ್ಲ, ಸೇರೊಂದೇ ರಾತ್ರಿ, ಅದರಿಂದ ಮಾತ್ರ ಮದರ ಆತ್ಮಕ್ಕೆ ಶಾಂತಿ. ವಿಷಯ ನೀನಿತ್ತ ಬಾ, ನನ್ನ ಮರಣದಿಂದ ಮದರನ ಆತ್ಮಕ್ಕೆ ಶಾಂತಿ ಆಗುವುದಾದರೆ, ಮಾವನವರ ಮನಸ್ಸಿಗೆ ಸಮಾಧಾನವಾಗುವುದಾದರೆ ನಾನು ಸಂತೋಷದಿಂದ ಸಾಯಲು ಸಿದ್ಧನಾಗಿದ್ದೇನೆ. ಯಾರು ಸಾಯಬೇಕಾಗಿಲ್ಲ, ಆದ ಅನಾಹುತಗಳೇ ಸಾಕು. ನನ್ನನ್ನು ಯಾರು ತಡೆಯುವ ಹಾಗಿಲ್ಲ. ವೀಥಿಯಲ್ಲಿ ಹೇಳಿದ್ರು ಛತ್ರ ಮಾವಯ್ಯ, ನನ್ನ ಸೇಡು ನಿನ್ನ ಮೇಲಲ್ಲ, ಆ ವೀಥಿಯಲ್ಲಿ, ಆದ್ರೆ ನಾನು ಸೋತೆ. ಮಗಳೇ ಅಪ್ಪಾಜಿ, ವಿಷಯ ನಾನು ನಿನಗೆ ಬಹಳ ಬಹಳ ಅನ್ಯಾಯ ಪಡೆಯಲ್ಲ, ಮರೆತು ಬಿಡು ಮಗು. ಅಪ್ಪಾಜಿ, ನೀವು ಅಪ್ಪಾಜಿ, ಅಪ್ಪಾಜಿ, ನಮ್ಮ ಮದುವೆಗಾಗಿ ಕಾಯುತ್ತಿದ್ದೀರಿ, ನೀವೆಲ್ಲಿಗೆ ಹೋದ್ರೆ ಬಿಡೋದಿಲ್ಲ, ಇನ್ನು ಹಿಂದೆ ಬರ್ತೇನೆ. ಈ ಲೋಕದಲ್ಲಿ ಆಗ್ತಿದ್ರೆ ಪರಲೋಕದಲ್ಲಿ ಆದರೆ ನಮ್ಮ ಮದುವೆ ವೈಭವದಿಂದ ನಡೆಯಲಿ.
ದೇವಿ ಲೋಕಮಾತ, ನಾನು ಈ ಘೋರ ಹತ್ಯಾಕಾಂಡವನ್ನು ಸಹಿಸಲಾರ ತಾಯಿ. ನನ್ನೊಬ್ಬನ ಉಳಿವಿಗಾಗಿ ಮೂವರ ಬಲಿಯೇ. ಜಗದಂಬ, ತಬ್ಬಲಿಯಾದ ನನ್ನನ್ನು ವಿಪತ್ ಪರಂಪರೆಗಳಿಂದ ಕಾಪಾಡಿದುದು ಇದಕ್ಕಾಗಿ ಏನಮ್ಮ? ಸರ್ವೇ ಜನಾ ಸುಖಿನೋ ಭವಂತು ಎಂಬ ಆರ್ಯೋಕ್ತಿಯನ್ನೇ ಬಾಗಿಟ್ಟುಕೊಂಡಿರುವ ನಾನು ಇಂತಹ ಘೋರ ಮರಣಗಳಿಗೆ ಕಾರಣನಾದನೆ. ಬೇಡ ತಾಯಿ, ಬೇಡ. ನಾನು ಸತ್ಯಸಂಧನಾಗಿರುವುದು ನಿಜವಾದರೆ, ನಾನು ಅಧರ್ಮವನ್ನು ಎಂದಿಗೂ ಆಚರಿಸದಿರುವುದು ನಿಜವಾದರೆ, ಇಗೋ ಈ ನನ್ನ ಪ್ರಾಣವನ್ನು ಸ್ವೀಕರಿಸಿ ಈ ಮೂವರಿಗೂ ಪ್ರಾಣದಾನ ಮಾಡು ತಾಯಿ. ಜೈ ಮಹಾಕಾಳಿ. ನಿನ್ನ ಅನನ್ಯ ಭಕ್ತಿಗೆ ಮೆಚ್ಚಿದ್ದೇನೆ. ನಿನ್ನ ಬೇಡಿಕೆಯಂತೆ ಆ ತರುಣ ಪ್ರೇಮಿಗಳಿಗೆ ಜೀವದಾನ ಮಾಡುತ್ತೇನೆ. ಆದರೆ ನಿನ್ನ ಮಾವ ದುಷ್ಟ, ಪತಿತ. ಅವನ ದುಷ್ಕರ್ಮಗಳ ಫಲವನ್ನು ಅವನು ಅನುಭವಿಸಲೇಬೇಕು. ತಾಯಿ ಜಗನ್ಮಾತ, ಪಶ್ಚಾತ್ತಾಪವೇ ಸಕತಾಪಗಳಿಗೂ ಪ್ರಾಯಶ್ಚಿತ್ತವೆಂದಿದೆ. ನನ್ನ ಮಾವನವರು ಪಶ್ಚಾತ್ತಾಪದ ಬೆಂಕಿಯಲ್ಲಿ ಬೆಂದು ಹೋಗಿರುವರಮ್ಮ. ಆತನ ಮೇಲೂ ಕರುಣೆ ತೋರು ತಾಯಿ. ನೀ ನಿಜವಾಗಿಯೂ ತ್ಯಾಗಮೂರ್ತಿ. ನಿನ್ನಿಷ್ಟದಂತೆ ಆಗಲಿ. ನೀವೆಲ್ಲರೂ ಅನಂತ ಕಾಲ ಸುಖವಾಗಿರಿ. ಮಾತಾ ಮರಕತ ಶ್ಯಾಮ ಮಾತಂಗಿ ಮಧುಶಾಲಿನಿ ಕುರ್ಯಾತ್ ಕಟಾಕ್ಷಂ ಕಲ್ಯಾಣಿ ಕದಂಬ ವನವಾಸಿನಿ. ಜಯ ಮಂಗತನಯೇ ಜಯ ನೀಲೋತ್ಪಲದ್ಯುತೇ ಜಯ ಸಂಗೀತ ರಸಿಕೇ ಜಯ ಲೀಲಾ ಶುಕ್ರಿಯೇ. ನಮಸ್ತೇಸ್ತು ಮಹಾದೇವಿ ನಮೋ ಭಗವೀಶ್ವರೀ. ನಮಸ್ತೇಸ್ತು ಜಗನ್ಮಾತಃ ಜಯ ಶಂಕರ ವಲ್ಲಭೇ. ನಮೋ ನಮಸ್ತೆ ರಕ್ತಾಕ್ಷಿ ಜಯ ಮದಾಲಿನಿ ಮಾತರ್ಮಹಾಲಕ್ಷ್ಮೀಶ್ವರಿ ನಮೋಸ್ತುತೆ ಮಹಾಕಾಳಿ ನಮೋಸ್ತುತೇ.